అందులో విశ్వక్రమణ పడిన గ్రంథ అందులో సూచన దేవుడు ప్రతి ಮತ್ತೆ ಆತನ ಒಂದು ಕರುಣೆ ಕೃಪೆಗಳಿಂದ ದೇವರು ನಮ್ಮನ್ನ ಜೀವಿಸಲಿಕ್ಕೆ ನಡೆಸಿದ್ರೆ. ಸೊ ಇಂದ ನಾವ್ ಈ ಕೂಟನ ಆರಂಭ ಮಾಡುವಾಗೆ ನಾವು ಎಲ್ಲರೂ ಒಂದು ಪ್ರಾರ್ಥನೆ ಮುಖಾಂತರ ಏನ್ ಮಾಡೋಣ, ಈ ಕೂಟನ ಆರಂಭ ಮಾಡೋಣ. ನಮ್ಮ ನಿರೋಶ್ ಬ್ರದರ್ ಪ್ರೇ ಮಾಡಕ್ ಆಗ್ತದ? ಓಕೆ ಬ್ರದರ್. ಓಕೆ, ಪ್ರಾರ್ಥನೆ ಮಾಡಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕನ ಉಂಟು ಮಾಡಿ ಅದರಲ್ಲಿರುವಂತಹ ಸಮಸ್ತ ಸೃಷ್ಟಿಯನ್ನು ಉಂಟು ಮಾಡುವಂತಹ ಪರಲೋಕದ ತಂದೆಯ ದೇವರೇ, ನಿಮ್ಮನ್ನು ವಂದಿಸ್ತೇನೆ, ನಿಮ್ಮ ನಾಮವನ್ನು ಘನಪಡಿಸ್ತೇನೆ. ತಂದೆಯ ದೇವರೇ, ನಿಮ್ಮ ಪ್ರೀತಿ ಕೃಪೆಯಿಂದ ಇದುವರೆಗೂ ನಿಮ್ಮ ಸತ್ಯವಾಕ್ಯಗಳನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ವಂದಿಸ್ತೇನೆ. ಹಾಗೂ ತಂದೆಯ ದೇವರೇ, ಪ್ರಮುಖವಾಗಿ ಅನೇಕ ಮಕ್ಕಳು ಆಸಕ್ತಿ ಪೂರ್ವಕವಾಗಿ ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಿಮ್ಮ ವಾಕ್ಯ ಕೇಳಲಿಕ್ಕೆ ಬಂದಿದ್ದಾರೆ. ತಂದೆಯ ದೇವರೇ, ಅವರಿಗೆ ಉಪಯೋಗ ರೀತಿಯಲ್ಲಿ ಆಗುವಂತೆ ಈ ವಾಲ್ಯೂಮ್ ಸ್ಟಡಿಯನ್ನು ನಮಗೆ ದಯಪಾಲಿಸಬೇಕು ಪ್ರಾರ್ಥಿಸ್ತೇವೆ. ತಂದೆಯ ದೇವರೇ, ವಾಕ್ಯವನ್ನು ಹೇಳುವಂತಹ ಸಹೋದರನ್ನು ಕೂಡ ಆಶೀರ್ವದಿಸಿ, ಕೇಳುವಂತಹ ಮಕ್ಕಳನ್ನು ಕೂಡ ಆಶೀರ್ವದಿಸಿ, ಇನ್ನು ಅನೇಕ ಮಕ್ಕಳು ಸೇರ್ಬೇಕಾಗುತ್ತೆ. ತಂದೆಯ ದೇವರು ಪಾಠಕ್ಕಾಗಿ ಅವರು ಕೂಡ ಪಕ್ಕ ಸಮಿತಿಯಲ್ಲಿ ಭಾಗವನ್ನು ಎಲ್ಲರೂ ಕೇಳಿ ಪಾಠವನ್ನು ಹೇಳಾಗುತ್ತೆ, ಅವರು ಧ್ಯಾನಿಸುವಂತಲೂ ಅದನ್ನು ಕೈಗೊಂಡು ನಡೆಯಲಂತಲೂ ಸಂಪೂರ್ಣ ಸಹಾಯವನ್ನು ನಿಮ್ಮಲ್ಲಿ ಬೇಡುತ್ತೇವೆ. ಈ ಎಲ್ಲಾ ಪ್ರಾರ್ಥನೆಯನ್ನು ಸ್ವಾಮಿ ಹೆಸರಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರನೇ, ನಿಮ್ಮೆಲ್ಲರಿಗೂ ತಂದೆಯ ದೇವ್ರ ನಾಮದಲ್ಲೂ ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತ ನಮ್ಮ ವಂದನೆಗಳು ಸಲ್ಲಿಸುತ್ತ ಇವತ್ತಿನ ವಾಲಿಂಗ್ ಶ್ರೀ ನಾವು ಏನ್ ಮಾಡೋಣ, ನಾವು ಆರಂಭ ಮಾಡೋಣ. ಸದ್ಯ ನೋಡ್ಬೇಕ್ರೆ, ನಾವು ಕಳೆದ ಬ್ರದರ್ ರಸಲ್ ಬರೆದಂತ ಒಂದು ಏನ್ರಿ ಆರನೇ ಒಂದು ವಾಲ್ಯೂಮ್, ಅದರಲ್ಲಿ ನಾವೇನ್ ಮಾಡಿದ್ರೆ ಅನೇಕ ಅಂಶಗಳನ್ನ ನಾವೇನ್ ಮಾಡಿದ್ರಿ, ನಾವು ಅದನ್ನ ಓದಿದ್ರಿ. ಮುಖ್ಯವಾಗಿ ನೋಡ್ಬೇಕ್ರೆ ಆ ನೂತನ ಸೃಷ್ಟಿಗಿರುವಂತ ಒಂದು ಏನ್ರಿ ಒಂದು ಶತ್ರುಗಳು ಯಾರೋ ಆ ನೂತನ ಸೃಷ್ಟಿಗಳನ್ನ ಇರೋಂತ ಒಂದು ಶತ್ರುಗಳನ್ನ ಯಾವ ತರ ನಾವು ಜಯಿಸ್ಬೇಕು ಅಂತ ಏನ್ ಮಾಡಿದ್ರೆ ಅನೇಕ ವಿಚಾರಗಳನ್ನ ನಾವು ಗಮನಿಸಿ ನಾವು ಓದಿದ್ರಿ. ಸದ್ಗಣಬೇಕಾದ್ರೆ ಆರನೇ ವಾಲಿಂಗ್ನಲ್ಲಿ ಚಾಪ್ಟರ್ ನಂಬರ್ 15 ನಾವೇನ್ ಮಾಡೋಣ, ನಾವು ಹಂಗೆ ಕಂಟಿನ್ಯೂ ಮಾಡೋಣ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಅನೇಕ ವಿಧವಂತ ಒಂದು ಶೋಧನೆಗಳೇನಾಗ್ತದೆ ದೇವ್ರ ಮಕ್ಕಳಿಗೆ ಬರ್ತಾರೆ ನೂತನ ಸೃಷ್ಟಿ ಆಗಿರೋರಿಗೆ. ಆದ್ರೆ ಇವೆಲ್ಲ ಬಂದ್ಬಿಟ್ಟು ದೇವರ ಒಂದು ಚಿತ್ರದ ಅನುಸಾರವಾಗಿ ಬರೋದು, ಇವೆಲ್ಲ ಬಂದ್ಬಿಟ್ಟು ದೇವರು ಒಂದು ಕೊಟ್ಟಂತ ಒಂದು ಕೃಪೆಗಳು ನಮ್ಮನ್ನ ಒಂದು ಪರಲೋಕ ರಕ್ಷಣೆಗೆ ಏನ್ ಮಾಡ್ತಿದ್ರೆ ಸಿದ್ಧತೆ ಮಾಡ್ತಾರೆ ಅಂತ ಒಂದು ಸೂಚನೆ ಅಂತ ನಾವು ಭಾವಿಸ್ಕೊಬೇಕು ಅಂತ ಹೇಳ್ತಾರೆ ಅದರ. ಸೊ ಇದನ್ನ ಆಧಾರ ಇಟ್ಕೊಂಡು ನಾವ್ ಏನ್ ಮಾಡೋಣ, ಇವತ್ತಿನ ಒಂದು ಶಡಿಗೆ ನಾವು ಮುಂದಕ್ಕೆ ಹೋಗೋಣ. ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 648, ಕನ್ನಡದಲ್ಲಿ ಪೇಜ್ ನಂಬರ್ 355, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಕನ್ನಡದಲ್ಲಿ ನಾವ್ ಏನ್ ಮಾಡೋಣ, ನಾವು ಓದೋಣ. ಬಗ್ಗೆ ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಆಗಿದ್ದಾನೆ. ಕೀರ್ತನೆ 103:3 ಎಂದು ಬರೆದಿದೆ. ಇದನ್ನು ದೈಹಿಕ ಪರಿಸ್ಥಿತಿಯ ವಿಷಯದಲ್ಲಿ ಸುವಾರ್ತಾ ಸಭೆಗೆ ಅನ್ವಯಿಸುವ ಯಾವುದೇ ಪ್ರಯತ್ನವು ಅವಶ್ಯಕವಾಗಿ ಕುಂಟು ನೆಪ ಇಲ್ಲವೇ ಬಲಹೀನತೆ ಎನಿಸುತ್ತದೆ. ಸಭೆಯ ತಲೆಯಿಂದ ಕಾಲಿನವರೆಗಿನ ಕಡೆಯ ಸದಸ್ಯರ ದೈಹಿಕ ಕಾಯಿಲೆಗಳನ್ನು ಗುಣಪಡಿಸುವಲ್ಲಿ ಕರ್ತನಿಗೆ ಸಂತೋಷವಿಲ್ಲವೆಂದು ಯಾರಿಗೆ ತಿಳಿಯದು? ಅನೇಕಾನೇಕ ಭಕ್ತ ಜನರು ತಮ್ಮ ದೈಹಿಕ ಅಸ್ವಸ್ಥತೆಯಿಂದಾಗಿ ಮರಣಿಸಿದ್ದರೆಂಬುದು ಯಾರಿಗೆ ಗೊತ್ತಿಲ್ಲ? ವೈದ್ಯಕೀಯ ವಿಜ್ಞಾನದ ಪ್ರಕಾರ ತಮ್ಮ ಪ್ರೀತಿಯ ವಿಮೋಚಕನು ದೈಹಿಕವಾಗಿ ಪೂರ್ಣ ಸಮರ್ಪಕನಾಗಿದ್ದರೂ ವಿಜ್ಞಾನಕ್ಕೆ ತಿಳಿದಿರದ ಕಾಯಿಲೆಗೆ ತುತ್ತಾಗಿ ಗೆತ್ಸಮನೆ ತೋಟದಲ್ಲಿ ರಕ್ತ ಬಿಂದುಗಳ ಬೆವರನ್ನು ಸುರಿಸಿದನು. ಅದೇ ವಿಜ್ಞಾನದ ಪ್ರಕಾರ ಮತ್ತು ಎಲ್ಲಾ ಸತ್ಯಾಂಶಗಳಿಗೆ ಒಪ್ಪಿಸುವಂತೆ ದೈಹಿಕವಾಗಿ ಪೂರ್ಣ ಸಮರ್ಪಕವಾಗಿದ್ದ ಆತನು ಆತನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟ ಇನ್ನಿಬ್ಬರು ವ್ಯಾಧಿಗ್ರಸ್ತ ಅಪರಾಧಿಗಳಿಗಿಂತ ಬಲು ಬೇಗ ತನ್ನ ಹೃದಯ ಬಿರಿದು ಮರಣ ಹೊಂದಿದನು. ಅಪೋಸ್ತಲನಾದ ಪೌಲನ ದೇಹದಲ್ಲಿ ಶೂಲದಂತೆ ಒಂದು ವ್ಯಾಧಿ ಆತನ ಮರಣದವರೆಗೂ ಅಂಟಿಕೊಂಡಿದ್ದನ್ನು ಮತ್ತು ಕರ್ತನಿದನ್ನು ತೆಗೆಯಲು ನಿರಾಕರಿಸಿದ್ದನ್ನು ತಿಳಿಯದವರು ಯಾರು? ಆತನು ಅವನಿಗೆ ಅದನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದರಿಂದ ಪರಿಹಾರಕ್ಕೂ ಹೆಚ್ಚಿನ ಆಶೀರ್ವಾದಗಳು ದೊರೆಯಲಿದೆ ಎಂಬ ಭರವಸೆ ನೀಡಿದನು. ಯುಗದ ಎಲ್ಲಾ ಕಾಲಗಳಲ್ಲಿಯೂ ಅನೇಕಾನೇಕ ದೇವ ಭಕ್ತರುಗಳು ಒಂದಲ್ಲ ಒಂದು ವ್ಯಾಧಿಯಿಂದ ನರಳಿದರು ಮತ್ತು ಅವರು ಆ ವ್ಯಾಧಿಯು ಗುಣಪಡುವ ಬದಲು ಅವರು ಮರಣ ಹೊಂದಿದರು ಎಂಬುದು ಯಾರಿಗೆ ತಿಳಿಯದು? ಆದ್ದರಿಂದ ಮೇಲಿನ ವಚನವನ್ನು ದೈಹಿಕ ಕಾಯಿಲೆಗಳಿಗೆ ಅನ್ವಯಿಸುವುದು ದೇವರ ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿರುವುದಿಲ್ಲ, ಆದರೆ ಅದನ್ನು ಆತ್ಮೀಕ ಪರಿಸ್ಥಿತಿಗೆ ಅನ್ವಯಿಸುವುದು ನಿಜವಾಗಿಯೂ ಬಹಳಷ್ಟು ಸೂಕ್ತವಾಗಿದೆ. ನೂತನ ಸೃಷ್ಟಿಗಳು ಅಂತ್ಯದ ತನಕ ವ್ಯಾಧಿಗಳೊಡನೆ ಹೋರಾಡುವವರಾಗಿದ್ದಾರೆ ಮತ್ತು ದೇವರ ವಾಕ್ಯವು ಅವರಿಗೆ
ಆ ಕಾಯಿಲೆಯು ಗಿಲ್ಯಾದಿನ ಮುಲಾಮಿನಿಂದ ಗುಣ ಹೊಂದುವುದೆಂಬ ನಿರೀಕ್ಷೆಯ ಖಾತ್ರಿಯನ್ನು ನೀಡುತ್ತದೆ. ಇದು ದೇವರ ವಾಕ್ಯದ ಅತಿ ಮಹತ್ತಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳಿಂದಲೂ ಬಂಧಿಸಲ್ಪಟ್ಟಿದ್ದು, ಅದೇ ರೀತಿಯಲ್ಲಿ ಶಾಂತಿ ಮತ್ತು ಸಂತೋಷವು ಮೊಳಕೆಯೊಡೆದು ಇದನ್ನು ಮನುಷ್ಯನು ಇತರರಿಗೆ ಕೊಡಲು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲವಾಗಿದೆ. ಪವಿತ್ರಾತ್ಮನ ಪ್ರೀತಿ, ಸಂತೋಷ ಮತ್ತು ಶಾಂತಿಯಲ್ಲಿ ನೆಲೆಗೊಂಡಿದ್ದು ಆಡುವಾಗ ಹೃದಯದ ಆ ಕಾಯಿಲೆಯು ಅವಿಶ್ರಾಂತಿಯು ಹೆಚ್ಚು ಕಾಲ ಆಕ್ರಮಿಸದು. ವೆರಿ ಗುಡ್. ಸದ್ಯ ನೋಡ್ಬೇಕಾದ್ರೆ ಕರ್ತನಲ್ಲಿ ಬಿಡ್ಕೆಂತ ಸಹೋದರ ಸಹೋದರಿಗಳೇ, ಕಳೆದ ವಾರ ಅಂತ ನೋಡಿದಂತ ಒಂದು ಪಾಯಿಂಟ್ ಏನ್ ಮಾಡ್ತಾರೆ, ಅನೇಕ ವಿಚಾರಗಳು ಏನ್ ಮಾಡ್ತಾರೆ ಬ್ರದರ್ ಅಸಲ್ ಈ ಒಂದು ಪ್ಯಾರಾಗ್ರಾಫ್ ಕೂಡ ಏನ್ ಮಾಡ್ತಾರೆ ಹೇಳದ್ ನೋಡ್ತೀರಿ. ಸದ್ಯ ನೋಡ್ಬೇಕಂದ್ರೆ ನಾವ್ ಏನಪ್ಪ ನೋಡ್ಬೋದು ಈ ಪ್ಯಾರಾಗ್ರಾಫ್ ಅಲ್ಲಿ ಅಂತ ನೋಡೋದಂತಂದ್ರೆ, ಏನ್ರೇ ಒಂದು ವಚನ ಇದೆ. ಸಾಮಾನ್ಯವಾಗಿ ಬಂದ್ಬಿಟ್ಟು ದೇವ್ರಿಗೆ ಬಂದ್ಬಿಟ್ಟು ನಮ್ಮ ಒಂದು ಫಿಸಿಕಲ್ ಒಂದು ಹೀಲಿಂಗ್ಸ್ ಗಳನ್ನ ದೇವ್ರು ಏನ್ ಮಾಡಕ್ ಹೋಗಲ್ಲ, ಅದನ್ನ ತುಂಬಾ ಅದಕ್ಕೆ ಮಾನ್ಯತೆ ಕೊಡಕ್ ಹೋಗಲ್ಲ, ಅಥವಾ ಅದನ್ನ ದೇವ್ರ ಮಕ್ಳು ಏನ್ ಮಾಡಕ್ ಹೋಗ್ಬಾರ್ದು ಈ ಒಂದು ಕಾಲದಲ್ಲಿ ಎದುರು ನೋಡಕ್ ಹೋಗ್ಬಾರ್ದು ಅಂತ ತೇರ ಪಕ್ಷದಲ್ಲಿ. ಅವಾಗ ಏನ್ ಮಾಡ್ತಾರೆ, ಸಾಮಾನ್ಯ ಅನೇಕ ವಚನಗಳು ಏನ್ ಮಾಡ್ತಾರೆ ಅದನ್ನ ಹೇಳೋದು ಉಂಟು. ಅದರ ಯೇಸು ಕ್ರಿಸ್ತ ಏನ್ ಮಾಡಿಲ್ಲ, ಹಳೆ ಕಾಲ ಅನೇಕ ಜನಕ್ಕೆ ಅದ್ಭುತಗಳು ಮಾಡಿಲ್ವಾ, ಅನೇಕ ಜನಗಳಿಗೆ ಕಾಲಿಗಳನ್ನ ವಾಸಿ ಮಾಡಿಲ್ವಾ. ಸೊ ಅದೇ ತರ ಈ ಕಾಲದಲ್ಲಿ ಕೂಡ ಏನ್ ಮಾಡ್ತಾರೆ, ದೇವ್ರು ನಮ್ಮನ್ನ ಕಾಲಿಗಳನ್ನ ವಾಸಿ ಮಾಡ್ತಾರೆ ಅಂತ ಅನೇಕ ಜನಗಳ ಒಂದು ಭಾವನೆ ಇರ್ಬೋದು. ಅದೇ ತರ ಹಳೆ ಕಾಲದಲ್ಲಿ ಪ್ರವಾದನೆ ಒಂದು ಮಾತುಗಳು ಏನಾಗಿದೆ ಇದೆ ಅದರ. ಸೊ ಆ ಒಂದು ಪ್ರವಾದನೆ ಮಾತುಗಳು ಕೂಡ ಏನಾಗಿದೆ ಅಂತಂದ್ರೆ, ದೇವ್ರು ಏನ್ ಮಾಡ್ತಾರೆ ನಮ್ಮ ಒಂದು ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ ಅಂತ ತೋರಿಸ್ತಾರೆ ಅಂತ ತುಂಬೋದು. ಅದರ ಅದಕ್ಕೆ ಅದೇ ತರ ಒಂದು ವಚನ ಇದೆ, ಬೇಕ ವಚನ ಓದೋಣ. ಕೀರ್ತನೆ 103:3 ಕೀರ್ತನೆ 103 ಸುಗುಣಷ್ಟು ಓದ್ತೀನಿ ಬ್ರದರ್. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ವೆರಿ ಗುಡ್. ಅದರ ಸೊ ಎಲ್ಲಾ ಒಂದು ಕಾಯಿಲೆಗಳನ್ನ ಎಲ್ಲಾ ರೋಗಗಳನ್ನ ವಾಸಿ ಮಾಡೋರು ಅವರು ಅಂತ ಏನ್ ಮಾಡ್ತೀವಿ ನಾವು ಇಲ್ಲಿ ವಚನದಲ್ಲಿ ಓದ್ತಿರೋದು. ಸೊ ಅದೇ ಈ ಒಂದು ವಚನ ಸಾಮಾನ್ಯವಾಗಿ ಏನ್ ಮಾಡಕ್ಕೆ ಒಂದು ತುಂಬಾ ಸಾಹಿತ್ಯಗಳಿಂದ ಇದು ನಮಗೂ ಕೂಡ ಏನಕ್ಕೆ ಅನ್ವಯಿಸ್ತಾರೆ ಅಂತ ಅಂತಂದ್ರ, ಖಂಡಿತವಾಗ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಕೃಪೆ ಕೊಟ್ಟು ದಯ ಕೊಟ್ಟು ನಡ್ಸ್ಕೊಡ್ತಾರೆ. ಆದ್ರೆ ಇದೇ ತರ ದೇವ್ರ ಏನ್ ಮಾಡ್ತಾರೆ ನಮ್ಮ ಎಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ ಹಂಗೆ ಅಂತಂದ್ಬಿಟ್ಟು ನಾವೇನೋ ಒಂದು ಜಾಗರೂಕತೆ ಇರೋದೇ ಬೇಕಾಗಿಲ್ಲ, ಹಂಗೆ ದೇವ್ರು ಎಲ್ಲ ಏನ್ ಮಾಡ್ತಾರೆ ನೋಡ್ಕೊಂಡು ಅಂತಂದ್ಬಿಟ್ಟು ಈ ತರ ಒಂದು ಮೂಢ ನಂಬಿಕೆಯಲ್ಲಿ ಇರೋದೇನ್ರಿ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ನೋಡಿದ್ರೆ, ನಾವು ಸಭೆಯ ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ ಅದು ಸತ್ಯವೇದಲ್ಲಿ ಇರೋ ಅನೇಕ ರೆಕಾರ್ಡ್ಗಳ ಪ್ರಕಾರ ನಾವು ತೆಗೆದು ನೋಡಿದ್ರೆ, ದೇವ್ರ ಭಕ್ತಗಳು ಸಭೆಯಿಂದ ಒಂದು ಅಂಗವಾಗಿರೋಂಥ ದೇವ್ರ ಭಕ್ತಗಳು ಅವ್ರು ಯಾವ ರೀತಿಯೆಲ್ಲ ವೇದನೆಗಳನ್ನ ಅನುಭವಿಸಿದ್ರೆ ಅಂತ ನಾವು ಸತ್ಯವೇದಲ್ಲಿ ನೋಡೋದಾದ್ರೆ, ಏನ್ರಿ ಎಲ್ಲಾ ಕಾಯಿಲೆಗಳಿಂದ ಅಥವಾ ಅನೇಕ ವಿಧವಾದಂತ ಒಂದು ಶೋಧನೆಗಳು ಏನಾಗಿದಾರೋ ಅವರು ತನ್ನ ಮರಣನ ಹೊಂದಿರೋದನ್ನ ನೋಡ್ತೀರಿ. ಅವ್ರು ಹಂಗಿರ್ಬೇಕಾದ್ರೆ ಖಂಡಿತವಾಗೂ ಇಲ್ಲಿ ದೇವ್ರ ಬಂದ್ಬಿಟ್ಟು ಒಂದು ಫಿಸಿಕಲ್ ಆಗಿರೋಂತ ಹೀಲಿಂಗ್ ಬಗ್ಗೆ ಹೇಳಕ್ಕೆ ಸಾಧ್ಯತೆ ಇಲ್ಲ. ಎಕ್ಸಾಂಪಲ್ ಯಾರೋ ಯಾರ ಅಂತ ನೋಡೋದ್ರೆ, ಏನ್ರಿ ನಮ್ಗೆ ಎಕ್ಸಾಂಪಲ್ ನೋಡ್ಬಿಟ್ರೆ ಮುಖ್ಯವಾಗಿ ನಮ್ಮ ಕರ್ತನು ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನ ಎಕ್ಸಾಂಪಲ್ ಏನ್ ಮಾಡೋದು ನಮ್ಗೆ ಬ್ಯೂಟಿಫುಲ್ ಆಗಿ ಕೊಡ್ತಾರೆ. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತನ್ಗೆ ಒಂದು ಭಯ ಇತ್ತು ಅಂತ ಕೂಡ ನೋಡ್ತೀವಿ ನಾವಲ್ವರ. ಸೊ ಏನಪ್ಪ ಅದು ಭಯ ಇತ್ತು ಅಂತ ನೋಡ್ಬೇಕಾದ್ರೆ, ಏನ್ರಿ ಅವ್ರಿಗೆ ಏನ್ರಿ ಆ ಭಯದ ನಿಮಿತ್ತವಾಗಿ ಮರಣದ ಭಯದ ನಿಮಿತ್ತವಾಗಿ ಫೆಬ್ರವರಿ 5:8 ಮಾಡಂತೆ ಪ್ರಾರ್ಥನೆ ವಿಜ್ಞಾಪನ ದೇವ್ರಿಗೆ ಸಲ್ಲಿಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ಅವರು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ದೇವ್ರಿಗೆ ಸಲ್ಲಿಸಿದ್ರು ಅಂತ ಹೇಳ್ಬೇಕಾರೆ, ಅಲ್ಲಿ ಏನಕ್ಕಾಗಿ ಅವರು ಭಯಪಟ್ರು ಅಂತ ನೋಡ್ತೇನೆ, ನಮಗ್ ತರ ಅವ್ರ ಭಯನಿಲ್ಲ ಒಂದು ಇರ್ಲಿಲ್ಲ. ಅದನ್ನ ಸೋಡ್ಬೇಕಾದ್ರೆ ದೇವ್ರ ಮೇಲೆ ಇರೋಂತ ಒಂದು ಭಯ ಭಕ್ತಿಯ ನಿಮಿತ್ತ ಎರಡೇ ಮಾಡಕ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಒಂದು ಭಯ ಏನಾಯ್ತು ಅವರಲ್ಲಿ ಎತ್ತು ಅಂತ ಹೇಳ್ತಾರೆ. ಸೊ ನೋಡ್ಬೇಕಾರೆ ಒಂದು ಇರೋಂತ ಒಂದು ಎಂತ ಒಂದು ಇದು ನೋಡ್ತೀರಿ ಅದ್ರ. ಅದೇ ತರ ನೋಡ್ಬೇಕಾರೆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹಾಕ್ಬೇಕಾದ್ರೆ ಬೇರೆ ಅಕ್ಕಪಕ್ಕದಂತ ಕಳ್ಳರುಗಳಿಗಿಂತ ಯೇಸು ಕ್ರಿಸ್ತ ತನ್ನ ಒಂದು ಪ್ರಾಣನ ಫಾಸ್ಟ್ ಆಗಿ ಬಿಟ್ಟಿದ್ದು ಏನ್ ಮಾಡ್ತೀವಿ ನಾವು ನೋಡ್ತೇವೆ, ಜಸ್ಟ್ 6 hours ಏನ್ ಮಾಡೋದು ಪ್ರಾಣಗಳನ್ನ ಬಿಟ್ಬಿಟ್ರೆ. ಆಕ್ಚುಲಿ ಶಿಲುಬೆ ಮರಣ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಅಲ್ಲಿ ಕಲ್ಪ್ರಿಟ್ಸ್ಗಳು ಸಾಮಾನ್ಯವಾಗಿ ಜಲ್ದಿ ಸಾಯ್ತಾ ಇರುವಂತೆ, ಇಟ್ ವುಡ್ ರಿಯಲಿ ಟೇಕ್ ಅಟ್ಲೀಸ್ಟ್ 3-4 days ಅಂತ ಒಬ್ಬ ಕಲ್ಪ್ರಿಟ್ ನ ಸಾಯೋದಿಕ್ಕೆ. ಅದಕ್ಕೆ ಶಿಲುಬೆ ಮರಣ ಅಂತಂದ್ಬಿಟ್ಟು ರೋಮನ್ಸ್ ಕಂಡುಹಿಡಿದಿದ್ರು, ಯಾಕಂದ್ರೆ ಅದು ಕ್ರೂರವಾಗಿ ಚಿತ್ರಹಿಂಸೆ ಪಡ್ತಾ ಪಡ್ತಾ ನಮ್ಗೆ ನಿಧಾನವಾಗಿ ಸಾಯ್ಬೇಕು ಅಂತಾನೆ ಅವ್ರು ಮಾಡಿದಂತೆ. ಆದ್ರೆ ಕ್ರೈಸ್ಟ್ ಅಷ್ಟು ಬೇಗ ಸತ್ತಿದ್ದೆ ಅದು ಗ್ರೇಟ್ ಶಾಕ್ ಯಾರಿಗೆ ಪಿಲಾತಿಗೆ ಏನಾಯ್ತು, ತುಂಬಾ ರೋಮನ್ಸ್ ತುಂಬಾ ಆಶ್ಚರ್ಯ ಆಗ್ಬಿಡ್ತು ಈ ಮನುಷ್ಯ ಇಜ್ಜಲು ಸುತ್ತೋಗ್ಬಿಟ್ರಲ್ಲ ಅಂತ. ಯಾಕಂದ್ರೆ ಅದು ಹೆಂಗೆ ಸಾಯಕ್ಕೆ ಸಾಧ್ಯವಾಯ್ತು ಅಂತಂತ ಹೇಳ್ಬೇಕಾರೆ, ಕ್ರೈಸ್ಟ್ ಏನಾಗಿದ್ರು ಅಂತಂದ್ರೆ ಅಷ್ಟೊಂದು ಒಂದು ಸಾಫ್ಟ್ ನೇಚರ್ಡ್ ಆಗಿರೋಂತ ಒಬ್ಬ ಏನಂತ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿದ್ರು. ಅದರ ಸದ್ಯ ನಾವು ನೋಡ್ಬೇಕಾರೆ ಸತ್ಯವಿದ್ದಲ್ಲ ನಾವು ಏನಪ್ಪ ನೋಡ್ತೀರಿ ಅಂತಂದ್ರೆ, ಏನ್ರಿ ಕ್ರೈಸ್ಟ್ ಒಂದು ಹೃದಯದ ಒಂದು ಘಾತದಿಂದ ಹಾರ್ಟ್ ಅಟ್ಯಾಕ್ ಇಂದ ಏನಾಗಿರೋದು ಅದರ ಹಾರ್ಟ್ ರಪ್ಚರ್ ಆಗಿ ಏನಾಗಿರೋದು ಅವ್ರು ತೀರ್ಕೊಡೋದು ಅಂತ ಕೂಡ ಏನ್ ಮಾಡ್ತೀರಿ ಬೈಬಲ್ ಅಲ್ಲಿ ವಚನ ಓದ್ತೀರಿ. ಅದರ ನೋಡಿ ಸಾಮ್ಸ್ 69:20 ಮಹಾಲಕ್ಷ್ಮಿ ಸೃಷ್ಟಿ ಓದ್ತೀರಾ? ಸಾಮ್ಸ್ 69:20 ಕನ್ನಡದಲ್ಲಿ ಹೇಳಿ ಬ್ರದರ್. ಏನು ಕೀರ್ತನೆ 69:20 ಸರಿ ಬ್ರದರ್.
ಅರವತ್ತು ಇಪ್ಪತ್ತೊಂಬತ್ತ ಬ್ರದರ್ ಅರವತ್ತೊಂಬತ್ತರಲ್ಲಿ ಇಪ್ಪತ್ತು ಅರವತ್ತೊಂಬತ್ತು ನನ್ನ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಲ್ಲ ನಿಂದೆಯಿಂದ ಖನ್ನನಾಗಿ ಕುಂದಿ ಹೋಗಿದ್ದೇನೆ ಕರುಣಾಳುಗಳನ್ನು ನಿರೀಕ್ಷಿಸಿದೆ ದೊರೆಯಲಿಲ್ಲ ಸಂತೈಸೂರನ್ನು ಹಾರಿಸಿದೆ ಸಿಕ್ಕಲಿಲ್ಲ ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಹುಳಿತ ದ್ರಾಕ್ಷ ರಸವನ್ನು ಕೊಟ್ಟರು ಓಕೆ ರಿಪ್ರೋಚ್ ಹ್ಯಾಡ್ ಬ್ರೋಕನ್ ಮೈ ಹಾರ್ಟ್ ಅಂತ ಏನು ಮಾಡ್ತಾರೆ ಅಲ್ಲಿ ಇಂಗ್ಲಿಷಲ್ಲಿ ಹೇಳ್ತಾರೆ ಅಲ್ವಾ ರಸ ನೋಡ್ಬೇಕ್ರೆ ಯೇಸುಕ್ರಿಸ್ತು ಒಂದು ಸಾವಿಗೆ ಏನಾಗಿದೆ ಇದೊಂದು ಕಾರಣವಾಗಿ ಅಂತ ಹೇಳ್ತಾರೆ ಅದೇ ತರ ನೋಡ್ಬೇಕಾದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ಏನ್ ನೋಡ್ತಾರೆ ಅಪೋಸ್ಟಲ್ ಪೌಲ್ ಅಪೋಸ್ಟಲ್ ಪೌಲ್ಗೆ ಯಾವುದೇ ರೀತಿಯ ಒಂದು ಫಿಸಿಕಲ್ ಏಲ್ಮೆಂಟ್ಸ್ ಅಥವಾ ಯಾವುದೇ ರೀತಿಯ ಒಂದು ಏನೋ ತೊಂದರೆಗಳಿದ್ರು ದೇಹದಲ್ಲಿ ನಿಂತು ಅವ್ರಿಗೆ ಕಣ್ಣಿನಕ್ಕೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಇದರಿಂದ ನೋಡ್ಬೇಕಾದ್ರೆ ದೇವರತ್ರ ಏನ್ ಮಾಡ್ತಾರೆ ಅವ್ರು ಮರೆ ಇಡ್ತಾರೆ ಅದರ ದೇವರೇ ಸಾಧ್ಯವಾದ್ರೆ ಏನ್ ಮಾಡೋ ಈ ಶೂಲ್ಯನ್ನ ಏನ್ ಮಾಡೋ ನನ್ನ ತೆಗೆದ್ಬಿಡು ಅಂತಂದ್ಬಿಟ್ಟು ಕೇಳ್ಬೇಕಾದ್ರೆ ದೇವರು ಪ್ರತಿ ಉತ್ತರವಾಗಿ ಏನ್ ಕೊಡ್ತಾರೆ ಏನಪ್ಪಾ ಪ್ರತಿ ಉತ್ತರ ಉತ್ತರ ಕೊಡ್ತಾರೆ ಅಂತಂದ್ರೆ ಏನ್ರಿ ನನ್ನ ಕೃಪೆಯೇ ನಿನಗೆ ಸಾಕು ಅದರ್ಶ ನೋಡ್ಬೇಕಾದ್ರೆ ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಏನಾಗಿದೆ ಪೂರ್ಣ ಸಾಧಕವಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಅಪೋಸ್ಟಲ್ ಪೌಲ್ ಜೀವಿತದಾಗ್ಲಿ ಅಪೋಸ್ಟಲ್ ಪೀಟರ್ ಜೀವಿತಗಳಾಗ್ಲಿ ಯೇಸು ಕೃಷ್ಣ ಜೀವಿತದಲ್ಲಾಗ್ಲಿ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಫಿಸಿಕಲ್ ಒಂದು ಹೀಲಿಂಗ್ಸ್ ಗಳನ್ನ ದೇವರು ಯಾವ್ದೇ ರೀತಿ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಮಾಡೋಕೆ ಹೋಗಿಲ್ಲ ಅದರ ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ ದೇವರು ಇಲ್ಲಿ ನಮ್ಗೆ ಸ್ಪಿರಿಚುವಲ್ ಆಗಿ ಒಂದು ಹೀಲಿಂಗ್ಸ್ ಗಳನ್ನ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ದೇವ್ರು ನಮ್ಗೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಸ್ಪಿರಿಚುವಲ್ ಆಗಿರಂತ ಹೀಲಿಂಗ್ಸ್ ಏನ್ ಮಾಡೋದು ನಮ್ಗೆ ಮಾಡೋದು ಅದರ ಯೇಸು ಕೃಷ್ಣ ಹೇಳಲ್ಲ ತಂದೆ ಹತ್ರ ಬಂದ್ಬಿಟ್ಟು ಮಕ್ಳು ಆಹಾರ ಕೇಳಿದ್ರೆ ಯಾವ ತಂದೆ ತಾನೇ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ನಾವು ದೇವತ ಪವಿತ್ರಾತ್ಮ ಕೇಳಿ ಅಂದ್ರೆ ಪವಿತ್ರವಾಗಿ ಬಳಕೆ ಕ್ರಿಸ್ತರ ಬಳಕೆ ನಾವು ದೇವತರ ಕೃಪೆ ಕೇಳ್ದವಾಗ ದೇವ್ರು ನಮ್ಗೆ ಕೊಡದೆ ಇದ್ಬಿಡ್ತಾರೆ ಅಂದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಕೊಟ್ಟೆ ಕೊಟ್ಟರೆ ದಯಪಾಸೆ ದಯಪಾಸೆ ಅಂತ ಏನ್ ಮಾಡೋದು ದೇವ್ರು ನಮ್ಗೆ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ಕರ್ತಾನೆ ಪ್ರೀತಿ ಅಂತ ಸೋದರ ಸೋದರ ನೋಡ್ಬೇಕಾದ್ರೆ ಏನ್ರಿ ನಾವು ದೇವ್ರ ಹತ್ರ ಅಧಿಕವಾಗಿ ಏನ್ ಕೇಳ್ಬೇಕು ಅಂದ್ರೆ ಎಂತ ಮಚ್ ಗ್ರೇಸ್ ಮಚ್ ಅಂತ ಹೋಲಿ ಸ್ಪಿರಿಟ್ ಅಂದ್ರೆ ಆ ಕ್ರಿಸ್ತನ್ ತರ ಬಳಕೆ ನಾವ್ ಏನ್ ಮಾಡ್ಬೇಕು ಅಧಿಕವಾಗಿ ದೇವ್ರ ಕೃಪೆ ಕೇಳಿದಾಗ ದೇವ್ರು ಇಲ್ಲ ಅಂತ ಏನ್ ಮಾಡಕ್ಕೆ ಹೇಳಕ್ಕೆ ಹೋಗಲ್ಲ ಅಂದ್ರೆ ನಮ್ಮ ಹತ್ರ ದೇವರು ಏನ್ರಿ ಏನ್ ಎದ್ದು ನೋಡ್ತಾ ಅಂದ್ರೆ ಏನ ಫಿಸಿಕಲ್ ಕಾಯಿಲೆಗಳಿಗಿಂತ ಏನ್ರಿ ಆತ್ಮಿಕ ಒಂದು ಕಾಯಿಲೆಗಳನ್ನ ಏನ್ರಿ ವಾಸಿ ಮಾಡಕ್ಕಾಗುತ್ತೆ ದೇವ್ರ ಏನ್ ಮಾಡ್ಬೇಕು ನಾವು ಕೇಳ್ಬೇಕಾದ್ರೆ ಏನು ಏನಪ್ಪಾ ಆತ್ಮಿಕವಾದ ಕಾಯಿಲೆಗಳು ಅಂತಂದ್ರೆ ನಮ್ಗೆ ಏನಾಗ್ತದೆ ಕಾಯಿಲೆ ಬಂದವಾಗ ತುಂಬಾ ಏನ್ರಿ ಒಂದು ಟೇಸ್ಟ್ ಸಿಕ್ಕಲ್ಲ ಬಾಯಿಗೆ ಅದರ ಸೆನ್ಸಸ್ ಗಳು ಏನಾಗಲ್ಲ ಪ್ರಾಪರ್ ಆಗಿ ವರ್ಕ್ ಆಗಲ್ಲ ಮೂರತ್ತು ರೆಸ್ಟ್ ತಗೊಬೇಕು ಅಂತ ಅನ್ಸ್ತದೆ ಎಲ್ಲಿಯೂ ಹೊರಗಡೆ ಹೋಗ್ಬೇಕು ಅಂತ ಅನ್ಸಲ್ಲ ಚಳಿ ತರ ಆಗ್ತದೆ ಜ್ವರ ತರ ಆಗ್ತದೆ ತಲೆನೋವು ಬರ್ತದೆ ಇದೇ ತರ ಅನೇಕ ಒಂದು ಸ್ಪಿರಿಚುವಲ್ ಡಿಸೀಸ್ ಗಳು ಏನಾಗಿದೆ ನಮ್ಗೆ ನಮ್ಗಿದೆ ಅದರ ಏನಪ್ಪಾ ಅಂತಂದ್ರೆ ಏನ್ರಿ ತುಂಬಾ ಸೋಂಬೇರಿತರಾಗೋದು ದೇವರಲ್ಲಿ ಆಸಕ್ತಿ ಇಲ್ದಿರೋದು ಅದರ ಹಿಂಜರಿಕೆ ಹೋಗೋದು ಅದರ ನಮ್ಮ ಮೈಂಡ್ ಡೈವರ್ಟ್ ಆಗೋದು ಅದರ ಸೊ ಇವೆಲ್ಲ ಏನು ಅಂತಂದ್ರೆ ಏನ್ರಿ ಒನ್ ಆಫ್ ದ ಏನ್ರಿ ಸಿಕ್ನೆಸಸ್ ಅಂದ್ರೆ ಸ್ಪಿರಿಚುವಲ್ ಸಿಕ್ನೆಸಸ್ ಅಂದ್ರ ಕೆಲವೊಂದ್ಸತಿ ನಮ್ ಟೇಸ್ಟ್ ಏನಾಗಲ್ಲ ವರ್ಕ್ ಆಗಲ್ಲ ಅಂದ್ರೆ ಈ ತರ ಕೆಲವೊಂದ್ಸತಿ ನಾವ್ ಹೆಂಗೆ ನಾವು ಆತ್ಮೀಕವಾಗಿ ಬಿದ್ದೋಗ್ಬಿಡ್ತೀವಿ ಅಂದ್ರೆ ದೇವ್ರನ್ನ ರುಚಿ ನೋಡಕ್ ಏನಾಗಲ್ಲ ನಮ್ ಜೀವಿತದಲ್ಲಿ ಆಗಲ್ಲ ಅಂದ್ರೆ ದೇವ್ರ ಒಂದು ಸೌಂಡ್ ಕೂಡ ಕೇಳಿಸಲ್ಲ ಕಣ್ಣು ಕೂಡ ಏನಾಗಲ್ಲ ನಮ್ಗೆ ಕಾಣಿಸ್ರಿ ಅಂತ ಅನೇಕ ಕಾಯಿಲೆಗಳು ಬರ್ತಾರೆ ಈ ಕಾಯಿಲೆಗಳಿಂದ ದೇವ್ರತ ಹೆಂಗ್ ಕೇಳ್ಬೇಕು ನಮ್ಗೆ ನಮ್ಗೆ ಕಾಪಾಡೋ ದೇವ್ರೆ ನಮ್ಗೆ ಸಹಾಯ ಮಾಡೋ ಅಂತ ಹೇಳ್ಬೇಕು ದೇವ್ರತ್ರ ಕೇಳ್ಬೇಕು ಇದನ್ನ ಕೇಳಿದ್ರೆ ದೇವ್ರು ಮಾಡಿದ್ರೆ ಹೇಳ್ತಾರಂದ್ರೆ ಖಂಡಿತವಾಗಿ ಮಾಡೇ ಮತ್ತೆ ಅದ್ಗೆ ಹೇಳ್ತಲ್ಲ ಏನ್ರಿ ಹೂ ಹೀಲೆ ತಾಲೈ ಆಲ್ ದೈ ಡಿಸೀಸಸ್ ನಮ್ಮ ಎಲ್ಲ ಒಂದು ಸಕಲ ಒಂದು ಕಾಯಿಲೆಗಳ ವಾಸಿ ಮಾಡಂತ ಯಾರಂತೆ ಯಾವ ಕಾಯಿಲೆಗಳಪ್ಪ ಅಂದ್ರೆ ಆತ್ಮಿಕವಂತ ಕಾಯಿಲೆಗಳು ಅದರ ಅದ್ ನೋಡ್ಬೇಕಾದ್ರೆ ಫಿಸಿಕಲ್ ಒಂದು ಹೀಲಿಂಗ್ ಗಳಿಗಿಂತ ಸ್ಪಿರಿಚುವಲ್ ಆಗಿರಂತ ಕಾಯಿಲೆಗಳಿಗೆ ಹೀಲಿಂಗ್ ದೇವತೆ ಮಾಡ್ತಾವ ನಾವು ಮುಖ್ಯವಾಗಿ ಕೇಳ್ಬೇಕು ಅಂತ ಹೇಳ್ತಾರೆ ಅದೇ ನೋಡ್ಬೇಕಾದ್ರೆ ಏನ್ರಿ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ನಾವು ಇದ್ರಲ್ಲಿ ಏನಾಗಿರ್ಬೇಕು ತುಂಬಾ ದೇವ್ರಿಗೆ ಸಂತೋಷವಾಗಿರೋದು ನಾವು ಕಲಿಬೇಕು ಅದ್ರ ಅದೇ ನೋಡ್ಬೇಕು ಅನೇಕ ಜನ ಭಕ್ತರುಗಳು ಏನ್ ಮಾಡ್ತಾರೆ ಓಟ ಇದೇ ತರ ಓಡಿ ಮುಗಿಸಿದ್ರೆ ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ನಾವೆಲ್ಲ ಬಂದ್ಬಿಟ್ಟು ಏನೋ ಆಗ್ದಿರ ನಾವು ಸಡನ್ ಆಗಿ ಹಂಗೆ ಹೋಗೋದಕ್ಕೆ ಈ ಪ್ರಯಾಣ ಮುಗಿಸಕ್ ಸಾಧ್ಯ ಇಲ್ಲ ಯಾವ ಎಲ್ಲಾ ರೀತಿ ಒಂದೆಲ್ಲ ಒಂದ್ ರೀತಿ ಏನ ಬರ್ತಾವ ಸಾಯ್ಲೇಬೇಕು ಅದ್ರ ಸೊ ಈ ಮಣ್ಣಲ್ಲಿ ಮಾಡಲ್ಪಟ್ಟಿದೆ ಮಣ್ಣಿಗೆ ಏನಬೇಕು ಹೋಗ್ಲೇಬೇಕು ಸೊ ಹಂಗೆ ನೋಡ್ಬೇಕಾದ್ರೆ ಈ ಒಂದು ಪಾಪದ ಸಂಬಳ ಏನ್ ಮಾಡಕ್ ಒಂದ್ ರೀತಿ ಅನ್ಬೋಸ್ಬಿಟ್ಟೆ ನಾವು ಮಣ್ಣನ ನಾವು ಸೇರ್ಲೇಬೇಕು ಅಂದ್ರೆ ಅದರಿಂದ ನೋಡ್ಬೇಕಾದ್ರೆ ಏನ್ರಿ ನಾವು ಫಿಸಿಕಲ್ ಹೀಲಿಂಗ್ಸ್ ಗಳಿಗಿಂತ ಮುಖ್ಯವಾಗಿ ನಮ್ಮ ಸ್ಪಿರಿಚುವಲ್ ಒಂದು ಹೀಲಿಂಗ್ಸ್ ಗಳಿಗೆ ದೇವತೆ ಮಾಡಕ್ಕವ ನಾವು ಕೇಳ್ಬೇಕು ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಅದರ ವ್ಯಾಧಸ್ಥರ ಏನ್ ಬೇಕು ಡಾಕ್ಟರ್ ಬೇಕು ಅಂತ ಹೇಳ್ತಾರೆ ಯಾವ ಈ ವ್ಯಾಧಸ್ಥರ ಬಗ್ಗೆ ಮಾತಾಡಿದ್ರು ಆತ್ಮಿಕ ಅಂತ ವ್ಯಾಧಸ್ಥರ ಬಗ್ಗೆ ಏನ್ ಮಾಡಿದ್ರು ಕ್ರೈಸ್ಟ್ ಇಲ್ಲಿ ಮಾತಾಡೋದವ್ರು ಅದೇ ತರ ನೋಡ್ಬೇಕ್ರೆ ನಮ್ಮ ಜೀವಿತದಲ್ಲಿ ಏನ್ರಿ ಈ ತರ ಒಂದು ಕಾಯಿಲೆಗಳನ್ನ ಕ್ಯೂರ್ ಮಾಡೋದಿಕ್ಕೆ ದೇವತೆ ಮಾಡ್ತಾವ ಮೊರೆ ಇಡಬೇಕು ಅದರ ಮೊರೆ ಇಟ್ರೆ ಏನ್ ಮಾಡ್ತಾರೆ ದೇವ್ರು ಖಂಡಿತ ಆಗುವ ಸಹಾಯ ಮಾಡ್ತಾರೆ ಅದರ ಪೇದ್ರಿಗೆ ಕಾಯಿಲೆ ಬಂದಿತ್ತು ಅದರ ಜೂಡಾಸ್ಕೋನ್ ಕಾಯಿಲೆ ಬಂದಿತ್ತು ಜೂಡಾಸ್ ಏನಾಗ್ಬಿಟ್ಟ ಭಯಂಕರ ಪ್ರೈಡ್ ಈಗೋ ನಾನು ಹೇಳಿದ್ದೇ ಆಗ್ಬೇಕು ನಂದೇ ಮಾತು ಅಂತ ಅಂದ್ರೆ ಎಲ್ಲಾರು ನಾನು ಹೇಳ್ದಂಗೆ ಕೇಳ್ಬೇಕು ನನಗೇನ್ ಮಾಡ್ಬೇಕು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಯಾವಾಗ ಯೇಸು ಕ್ರಿಸ್ತ ಎಲ್ಲರ ಬಂದ ರಿಬ್ಯೂಕ್ ಮಾಡ್ತಾರೋ ಅಂದ್ರೆ ನೀವು ಬಡವ್ರಿಗೆ
ನಿದ್ರೆ ಯಾವಾಗ ನಿನ್ ಜೊತೆಗೆ ಇರ್ತಾರೆ ಈ ಅಮೂಲ್ಯವಾದ ತೈಲ ಅವಳು ಹಾಕಿ ನಾನು ಏನ್ ಮಾಡಿದ್ರೆ ನಾನು ಉತ್ತರ ಕ್ರಿಯೆಗೆ ಸಿದ್ಧ ಮಾಡಿದ್ರೆ ಅಂತ ಹೇಳ್ಬೇಕಾದ್ರೆ ಅವಾಗ ಏನಂತ ತುಂಬಾ ಅವಮಾನ ಆದಂಗ ಆಗ್ಬಿಡ್ತು. ಆದ್ರೆ ಅದಕ್ಕೆ ಹೇಳ್ಬೇಕಾದ್ರೆ ಆ ಯೂದ ಸೇನ ಯಾವ ತರ ಡಿಸ್ಕರೇಜ್ ಆಗ್ಬಿಟ್ಟ ಅಂದ್ರೆ ಯಾವ ತರ ಕಲಿ ಬಂದ್ಬಿಡ್ತು ಅಂದಲ್ಲಿ ಅಂದ್ರೆ ಶೇತಾನೆ ಅವನಲ್ಲಿ ಹೋಗ್ಬಿಟ್ಟ. ಅಂದ್ರೆ ಸರ್ ಬೇಕ್ರೆ ಅದೇ ತರ ಏನ್ರಿ ಪೇತ್ರನಲ್ಲೂ ಕೂಡ ಬರೋಕೆ ತುಂಬಾ ಸಾಧ್ಯತೆಗಳಿತ್ತು. ಅಂದ್ರೆ ಆದ್ರೆ ಏನ್ ಹೇಳ್ತಾರೆ ಕ್ರೈಸ್ತ ನಾನು ಇನ್ವರ್ಸ್ ಪ್ರಾರ್ಥನೆ ಮಾಡಿದೆ ಅಂತ ಇದನ್ನ ದೇವ್ರ ಹತ್ರ ಮಾಡಬೇಕು. ಹೀಲಿಂಗ್ಸ್ ಗಳಿಗೆ ಕೇಳ್ಬೇಕು. ಅದರ ಅಷ್ಟೊಂದು ಅನೇಕ ಒಂದು ಕಾರಣದಿಂದ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇರೋದು, ನಾವು ಡಿಸ್ಟ್ರಾಕ್ಟ್ ಆಗಿ ಇಕ್ಕಟ್ಟನ ಮಾರ್ಗದ ದೂರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ದೇವ್ರ ಹತ್ರ ಏನ್ ಕೇಳ್ಬೇಕು ನಾವು? ಕೃಪೆನ ಕೇಳ್ಬೇಕು, ದಯನ ಕೇಳ್ಬೇಕು, ಅದರ ಹೆಚ್ಚಿನಾಗೆ ಬಲನೆ ಮಾಡಕೋ ಕೇಳ್ಬೇಕು. ಅವಾಗ ಕೇಳಿದ್ರೆ ದೇವ್ರು ಕೊಡ್ತಾನೆ ಅಂತಂದ್ರೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡ್ತಾರೆ. ಅದರ ಸರಿ ನೋಡ್ಬೇಕ್ರೆ ಏನ್ರಿ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ವಿಜಯ ಸಿಸ್ಟರ್ ಓದ್ತೀರಾ? ವಿಜಯ ಸಿಸ್ಟರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ? ವಾಲಿಂಗ್ ನಲ್ಲಿ ಆಗ್ತದ? ಓದ್ತೀನಿ ಬ್ರದರ್. ಮಾರ್ಕ 69:16-9 ಕೃತ್ರಿಮವಾಗಿದೆ, ಈ ವಚನಗಳು ಮೂಲ ಗ್ರಂಥದಲ್ಲಿ ಇಲ್ಲದಿರುವುದನ್ನು ಸೇರಿಸಿರುವುದಾಗಿದೆ ಎಂದು ಪ್ರಬುದ್ಧ ವೇದ ಪಂಡಿತರು ಒಪ್ಪಿಕೊಳ್ಳುತ್ತಾರೆ. ಈ ವಚನಗಳು ಯಾವುದೇ ಮೂಲ ಗ್ರೀಕ್ MSS ನಲ್ಲಿ ದೊರೆಯುವುದಿಲ್ಲ ಮತ್ತು ಇವುಗಳು ಖಂಡಿತವಾಗಿಯೂ ಆಧಾರಭೂತವಾದವುಗಳಲ್ಲ. ಕರ್ತನಾದ ಯೇಸುವನ್ನು ನಂಬುವವರೆಲ್ಲರೂ ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥಗಳನ್ನು ಕುಡಿದರೂ ಯಾವ ಕೇಡೂ ಸಂಭವಿಸದು, ಯಾವ ಸಾಂಕ್ರಾಮಿಕ ರೋಗವೂ ಅವರಿಗೆ ತಟ್ಟದು, ಇತ್ಯಾದಿ ಅಭಯದ ಮಾತುಗಳು ನಿಜವಲ್ಲ. ಮಾತ್ರವಲ್ಲದೆ ಎಲ್ಲರಿಗೂ ರೋಗಗಳನ್ನು ಗುಣಪಡಿಸುವ, ದೆವ್ವಗಳನ್ನು ಬಿಡಿಸುವ ಶಕ್ತಿ ಒದಗಿ ಬರುವುದಿಲ್ಲ. ಕೆಲವು ಪರಿಷ್ಕೃತ ಕೃತಿಗಳಲ್ಲಿ ಮತ್ತು ಎಲ್ಲಾ ಆಧುನಿಕ ಕೃತಿಗಳಲ್ಲಿ ಈ ವಾಕ್ಯ ವೃಂದವನ್ನು ಬಿಟ್ಟು ಬಿಟ್ಟಿದ್ದಾರೆ. ಆದ್ದರಿಂದ ಈ ಮಾತುಗಳನ್ನು ಅಂಗೀಕರಿಸುವುದಾಗಲಿ ಇವುಗಳನ್ನು ದೇವರ ಮಾತುಗಳೆಂದು ಉಲ್ಲೇಖಿಸುವುದಾಗಲಿ ಮಾಡಬಾರದು. ಇದು ಒಂದು ಮುಖ್ಯವಾದ ಪ್ರಸ್ತಾಪಕ್ಕೆ ಹೆಚ್ಚಿನ ಗೊಂದಲವನ್ನು ಉಂಟು ಮಾಡುವುದಾಗಿದೆ. ವೆರಿ ಗುಡ್, ಥ್ಯಾಂಕ್ ಯು. ನೋಡ್ಬೇಕ್ರೆ ಮಾರ್ಕ್ 16 ಚಾಪ್ಟರ್ 9-20 ಅದರ ಎಲ್ಲಾ ಪೆಂಟಿಕಾ ಸಭೆಗಳಲ್ಲಿ ತುಂಬಾ ಫೇಮಸ್ ಆಗಿರಂತ ಅಂದ್ರೆ ವಚನಗಳು. ಅದರ ಏನಪ್ಪ ಅದು ವಚನಗಳು ಅಂದ್ರೆ ಈ ವಚನದಲ್ಲಿ ಒಂದು ಬಹು ಮುಖ್ಯವಾಗಿರಂತ ಮಾತಿನಾಗಿದೆ ಅಡಗಿದೆ. ಏನಪ್ಪ ಅದು ಮಾತು ಅಂದ್ರೆ ಆ ವಚನಗಳ ಮುಖ್ಯವಾದನ ಮಾರ್ಕ್ 16:15-18 ಏನ್ ಮಾಡೋಣ 18 ನಾವು ಓದೋಣ. ವೀಣಾ ಸಿಸ್ಟರ್ ಓದಕ್ಕಾಗ್ತದ? ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆ ಎಲ್ಲಾ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವರು ರಕ್ಷಣೆ ಹೊಂದುವರು, ನಂಬದೆ ಹೋಗುವವರು ದಂಡನೆಗೆ ಗುರಿಯಾಗುವವನು ಇಲ್ಲದೆ ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು, ಹೊಸ ಭಾಷೆಗಳಿಂದ ಮಾತಾಡುವವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೆಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ವೆರಿ ಗುಡ್ ಸರ್. ಅದರ ಸತ್ಯ ನೋಡ್ಬೇಕ್ರೆ ಇಲ್ಲಿ ಏನಪ್ಪ ಮುಖ್ಯವಾಗಿ ಹೇಳ್ತಾರೆ, ಲೋಕ ಕಟ್ಟೆಗೌಡ ಏನ್ ಮಾಡಿದ್ರು ಸುವಾರ್ತೆ ಸರಿ ನಂಬಿ ರಕ್ಷಣೆ ಹೊಂದೋರು, ನಂಬಿ ರಕ್ಷಣೆ ಹೊಂದ್ತಾರೆ, ನಂಬಿರೋರು ಏನಾಗ್ತಾರೆ ಅಲ್ಲಿ ಕೋಪಕ್ಕೆ ಗುರಿ ಆಗ್ತಾರೆ, ಆಮೇಲೆ ನಂಬೋರಿಂದ ಈ ತರ ಸೂಚಕ ಕಾರ್ಯಗಳಾಗ್ತಾರೆ ಅಂತ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಅವರು ದೆವ್ವಗಳನ್ನ ಹೊಡ್ತಾರೆ, ಹೊಸ ಭಾಷೆಗಳನ್ನ ಮಾತಾಡೋರು, ಸರ್ಪಗಳನ್ನ ಅಥವಾ ವಿಷವಾದಂತ ಒಂದು ಪದಾರ್ಥಗಳನ್ನ ಎತ್ತಿ ಕುಡಿದ್ರು ಸರಿ ಅವ್ರಿಗೆ ಏನಾಗೋದಿಲ್ಲ, ಅವ್ರಿಗೆ ಹಾನಿ ಆಗೋದಿಲ್ಲ. ಯಾರ ಮೇಲೆ ಕೈ ಇಡ್ತಾರೋ ಅವ್ರಿಗೆ ಏನಂತಾರೆ ಕಾಯಿಲೆಗಳೆಲ್ಲ ವಾಸಿ ಆಗ್ತಾರೆ ಅಂತಂದ್ರ. ಸೊ ಇದನ್ನ ನಾವು ಹಿಂಗೆ ತಗೊಂಡ ಅಂದ್ರೆ ಯೇಸು ಕ್ರಿಸ್ತು ಇದನ್ನ ಮಾಡಿದ್ರ ಅಥವಾ ಅಪೊಸ್ತಲರು ಇಲ್ಲಿ ಯಾರಾದ್ರೂ ಈ ತರ ಮಾಡೋರ ಅಂತ ನಾವೇ ಮಾಡಕ್ ನಾವು ಸತ್ಯವೇದಲ್ಲಿ ಹುಡುಕ್ಬಿಟ್ಟು ನೋಡ್ಬೇಕಾದ್ರೆ ಅದಕ್ಕೆ ನೋಡ್ಬೇಕಂದ್ರೆ ಮುಖ್ಯವಾಗಿ ಮೊದಲನೇದು ಏನ್ರಿ ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಸುವಾರ್ತೆ ಸಾರಿ ನಂಬಿದ್ರೆ ರಕ್ಷಣೆ ಅಂತಾರೆ, ಓಕೆ ನಂಬದೇ ಇದ್ರೆ ಆಜ್ಞೆಗೆ ಗುರಿ ಆಗ್ತಾರೆ, ತಿರುಪಿಗೆ ಗುರಿ ಆಗ್ತಾರೆ ಅಂತ ಅಂದ್ಬಿಟ್ಟು ಈ ವಚನ ಬೈಬಲ್ ಇದೆಯಾ ಅಂತಂದ್ರೆ ದಿಸ್ ಇಸ್ ಅಗೇನ್ಸ್ಟ್ ದ ಬೈಬಲ್. ಹೆಂಗಂದ್ರೆ ನೋಡಿ ಬೈಬಲ್ಗೆ ಯಾವ್ದಪ್ಪ ಡಿಕ್ಷನರಿ ಅಂತ ನೋಡ್ತೀರಿ, ಬೈಬಲ್ ಡಿಕ್ಷನರಿ ಅಂತ ಹೇಳ್ತೀರಿ. ಅದ್ರ ನನಗೆ ಈ ವಚನ ಬೈಬಲ್ ಇದ್ರೆ ಅಂತ ಹೆಂಗೆ ಮಾಡಬೇಕು, ಬೈಬಲ್ ಮುಖಾಂತರ ಚೆಕ್ ಮಾಡ್ಬೇಕು. ಉದಾಹರಣೆಗೆ ಏನಪ್ಪ ಜಾನ್ ತೆಗಿರಿ, ಯೋಹಾನ 3 ಸುಗುಣ ಸಿಷ್ಟು ಓದ್ತೀರಾ? ಸುಗುಣ ಸಿಷ್ಟು ಇದ್ರಾ? ಯೋಹಾನ 3:16-17 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ
ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ವೆರಿ ಗುಡ್. ಅದ ನೋಡಿ, ವಚನ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ದೇವರ ಮಗನ್ ಕಳಿಸ್ಕೊಟ್ಟಿದ್ದೇನಕ್ಕೆ ರಕ್ಷಣೆಗಾಗಿ ಹೊರತು ತೀರ್ಪಡಕ್ಕಾಗಲ್ಲ. ಹಂಗಿರ್ಬೇಕು ಯೇಸು ಕ್ರಿಸ್ತನೇ ಇತರ ಯುಗದ ಸಮಾಪ್ತಿಯಲ್ಲಿ ಅವ್ರು ಎಲ್ಲ ಕಡೆ ಉಸ್ವಾರ್ಥಿಸ್ತಾರೆ ಅಂತಂದ್ಬಿಟ್ಟು ಯಾರು ನಂಬ್ತಾರ? ಓಕೆ, ನಂಬಲಾನೆ ಅವ್ರಿಗೆ ಪಾಪ ಗುರಿ ಆಗ್ಬಿಡ್ತಾರೆ, ಆಜ್ಞೆ ಗುರಿ ಆಗ್ತಾರೆ ಅಂತ ಹೆಂಗ್ ಹೇಳಕ್ ಸಾಧ್ಯ? ಖಂಡಿತವಾಗಿ ಹೇಳಕ್ ಸಾಧ್ಯ ಇಲ್ಲ. ಅದ್ರಾಗೆ ದಿಸ್ ಇಸ್ ಪ್ಯೂರಿಯಸ್. ಇದು ವಚನ ಬೈಬಲ್ ಏನಾಗಿಲ್ಲ, ವಚನ ಬೈಬಲ್ ಇಲ್ಲ. ಅದ್ರ ಆಮೇಲೆ ನೋಡಿ ಇನ್ನೊಂದು ಏನ್ ಹೇಳ್ತಾರೆ ಏನ್ರಿ, ನಂಬೋರಿಂದ ಈ ಸೂಚಕ ಕಾರ್ಯಗಳಾಗ್ತದೆ ಅಂತ ಹೇಳ್ತಾರೆ. ಏನಂದ್ರೆ ಅವರು ದೆವ್ವಗಳನ್ನ ಮಾಡ್ತಾರೆ, ಓಡಿಸ್ತಾರೆ, ಆಮೇಲೆ ನವ ಭಾಷೆಗಳಲ್ಲಿ ಏನ್ ಮಾಡ್ತಾರೆ ಅವರು ಮಾತಾಡ್ತಾರೆ ಅಂತಂದ್ರು. ಅದರ ನೋಡ್ಬೇಕ್ರೆ ಏನ್ ಭಾಷೆ, ಕನ್ನಡದಲ್ಲಿ ಓದೋಣ ವಚನ 17th ವರ್ಸ್ ಓದಿ. ಮಾರ್ಕ್ 16:17, ಮಾರ್ಕ್ 16 ಚಾಪ್ಟರ್ 17th ವರ್ಸ್. ಗ್ರೇಸಿ ಸಿಸ್ಟರ್ ಇದ್ದೀರಾ? ಗ್ರೇಸಿ ಸಿಸ್ಟರ್ ರಮೇಶ್ ಬ್ರದರ್, ಓಕೆ ಪ್ರಕಾಶ್ ಬ್ರದರ್ ಓದ್ತೀರಾ? ಮಾರ್ಕ್ 16:19 ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಹಾವುಗಳನ್ನು ಎತ್ತುವರು. ಹೊಸ ಭಾಷೆಗಳನ್ನ ಆದರೂ ಕುಡಿದರೆ ಅವರಿಗೆ ಯಾವ ಕೀಡು ಆಗುವುದಿಲ್ಲ. ಓಕೆ, ಸ್ವಲ್ಪ ನೋಡ್ಬೇಕಾದ್ರೆ ಹೇಳ್ತಾರೆ ಅಲ್ಲಿ, ಆಮೇಲೆ ಸರ್ಪಗಳನ್ನ ಎತ್ತುವರು, ವಿಷ ಪದಾರ್ಥಗಳನ್ನ ಕುಡಿಯುವರು, ಅವ್ರಿಗೆ ಯಾವ ಕೇಡುಗಳಾಗೋದಿಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಇದನ್ನ ನಂಬೋರು ಎಲ್ಲಾರ ಕೈಲೂ ಏನಾಗ್ಬೇಕು, ಈ ವಿಚಾರ ಆಗ್ಬೇಕು. ಅದರ ಹಂಗಾದ್ರೆ ನೀವು ಇಲ್ಲಿ ಈ ಜನ ನಂಬಿದಿರ, ಅದರ ನಿಮ್ಗೂ ಎಷ್ಟೋ ಜನ, ಎಷ್ಟೋ ಜನ ಗೊತ್ತಿರಂತ ಕ್ರೈಸ್ತವರುಗಳಿದ್ದಾರೆ, ಅದರ ಪವಿತ್ರಾತ್ಮದಿಂದ ತುಂಬಿರಂತ ಎಷ್ಟೋ ಜನ ಕ್ರೈಸ್ತವ್ರು ನೀವೇನ್ ಮಾಡಿದ್ದೀರಾ ನೋಡಿದಿರ? ಅವ್ರಿಗೆ T20 ಬಾಟ್ಲ್ ಕೊಟ್ಬಿಟ್ಟು ನೀವು ಕುಡ್ಬಿಡ್ರಪ್ಪ ಏನಾಯ್ತ ನೋಡೋಣ ಅಂತಂದ್ರೆ ಯಾರ ಧೈರ್ಯವಾಗಿ ಕುಡಿತಾರೆ ವ್ಯವಸ್ಥೆ ಮಾಡಿದ್ದೀನಿ. ಅದರ ಯಾರು ಕುಡಿಯಕ್ ಹೋಗಲ್ಲ. ಯಾಕೆ ಯಾಕೆ ಅಂತಂದ್ರೆ ಇದ್ರಲ್ಲಿ ನಮ್ಗೆ ಕ್ಲಿಯರ್ ಗೊತ್ತಾಗ್ತಾರೆ, ಈ ವಚನ ಒರಿಜಿನ್ ಬೈಬಲ್ ಅಲ್ಲಿ ಇಲ್ಲ. ಅದು ಮಾತ್ರ ಅಲ್ಲ, ಈ ತರ ಅಪ್ಪಿ ತಪ್ಪಿ ನಾವೇನೋ ಆ ತರ ಕುಡ್ದಾವಾಗ ಏನಪ್ಪ ಮೀನಿಂಗ್ ಅಂದ್ರೆ, ನಾವೇ ದೇವ್ರ ಏನ್ ಮಾಡ್ದಂಗೆ ಶೋಧನೆ ಮಾಡ್ದಂಗೆ. ಅದರ ಯೇಸುಕ್ರಿಸ್ ಹೇಳ್ತಾರೆ, ಒಂದು ಸೇತಾನ ಏನ್ ಮಾಡ್ತಾರಲ್ಲ ಯೇಸುಕ್ರಿಸ್ತನ ಉನ್ನತವಾದ ಒಂದು ಪರ್ವತ ಮೇಲೆ ಕೊಂಡೋಗಿ, ಆಲಯದ ಶಿಖರ ಮೇಲೆ ಕೊಂಡೋಗಿ ಏನ್ ಹೇಳ್ತಾನೆ, ಆಲಯದಿಂದ ನಿಮ್ಮ ನಿನ್ನ ಮೇಲ್ಗಡೆಯಿಂದ ಧುಮುಕು ದೂತರುಗಳನ್ನ ಕಳಿಸಿ ದೇವ್ರೇನ್ ಮಾಡ್ತಾರೆ, ನಿನ್ನ ಪಾದಗಳ ಕಲ್ಗಟ್ಟಿನ ಹಿಡಿತಾರೆ ಅಂತ ಹೇಳ್ಬೇಕಾದ್ರೆ ಯೇಸುಕ್ರಿಸ್ ಏನ್ ಉತ್ತರ ಕೊಟ್ರು? ಹೌದೌದು ಸತ್ಯದಲ್ಲಿ ಹೇಳಿದ್ಯಾ, ಕರೆಕ್ಟ್ ಅಂತ ಧುಮುಕ್ ಬಿಡ್ತೀನಿ, ಧುಮುಕ್ ಬಿಟ್ರ ಇಲ್ಲ. ಯಾಕೆ ಆತರ ಮಾಡಿದ್ರೆ ದೇವ್ರದ್ದು ಏನ್ ಮಾಡ್ದಂತಲ್ಲಿ ಶೋಧನೆಗೆ ಗುರಿ ಆಗ್ದಂಗೆ, ಅದಕ್ಕೆ ನೀನು ದೇವ್ರನ್ನ ಶೋಧಿಸ್ಕೊಳ್ಳೋದ ಕೂಡ ಬರೆಯಲ್ಪಟ್ಟಿದೆ ಅಂತ ತಿಳ್ತಾರೆ. ಹಂಗಾದ್ರೆ ಈ ತರ ಮಾಡಿದ್ರೆ ದೇವ್ರನ್ನ ನಾವೇನ್ ಮಾಡ್ದಂಗೆ ಶೋಧನೆ ಮಾಡಿದ್ಗೆ, ಯೇಸು ಕ್ರಿಸ್ತನೇ ದೇವ್ರನ್ನ ಶೋಧನೆ ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರ ಶಿಷ್ಯನಿಗಳಿಗೆ ಈ ತರ ನೀವು ಮಾಡಿ ಈ ತರ ಮಾಡದೆ ಈ ಸಕ್ಸಸ್ ಆಗ್ತಾರೆ ಅಂತಂದ್ಬಿಟ್ಟು ಈ ತರ ಶೋಧನೆ ಮಾಡ್ದಂಗ ಆಗಲ್ವಾ? ಅಂದ್ರೆ ಯೇಸು ಕ್ರಿಸ್ತ ಮಾತಾಡಲಿಕ್ಕೆ ಸಾಧ್ಯ ಅಂದ್ರೆ ಖಂಡಿತವಾಗೇನಿಲ್ಲ, ಹೇಳಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ, ಸರ್ಪಗಳ ಕೈಲಿ ಎತ್ಕೊಟ್ಟಾಗಲ್ಲ, ಸರ್ಪಗಳು ನಿಮ್ಗೆ ಹಾನಿ ಮಾಡೋದಿಲ್ಲ. ಆಮೇಲೆ ಏನ್ರಿ, ಕಾಯಿಲೆ ಅವ್ರ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡಿದ್ರೆ ಕಾಯಿಲೆ ಏನ ಮಾಡ್ತದೆ, ಗುಣವಾಗ್ಬಿಡ್ತದೆ ಅಂತ. ಹಂಗಾರೆ ಲೆಕ್ಕ ಹಾಕೊಂಡ್ರೆ ಲೋಕದಲ್ಲಿ ಡಾಕ್ಟರ್ ಇರ್ಬಾರ್ದು. ಸುಮ್ನೆ ಕ್ರಿಶ್ಚಿಯನ್ಸ್ ಅಂತಂದ್ಬಿಟ್ಟು ಒಂದು ಚಿಕ್ಕದಾಗ ಒಂದು ಆಶ್ರಮ ತರ ಒಂದು ಗುಡಿ ತರ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಂದ್ರೆ ಎಲ್ಲಾ ಕ್ರಿಶ್ಚಿಯನ್ಸ್ ಯಾರ ತರ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೋ ಒಬ್ರಿಗೆ ಬಿಡ್ದ ಕಾಯಿಲೆ ಬಿಡ್ದ. ಅಂದ್ರೆ ಕ್ರಿಶ್ಚಿಯನ್ಸ್ ಗಳಿಗೆ ಒಬ್ರಿಗೂ ಕಾಯಿಲೆ ಬಿಡ್ಬಾರ್ದಪ್ಪ. ಅರೆ ಲೋಕದಲ್ಲಿ ನೋಡಿದ್ರೆ ಮೆಜಾರಿಟಿ ಹಾಸ್ಪಿಟ್ಲ್ಗಳಲ್ಲಿ ಯಾರ್ದು, ಎಲ್ಲಾ ಕ್ರಿಶ್ಚಿಯನ್ ಹಾಸ್ಪಿಟ್ಲ್ಗಳೇ ಅದ ಫಿಲೋಮಿನ ಅಂತೆ, ಸೆಂಟ್ ಜಾನ್ಸ್ ಅಂತೆ, ಅಲ್ವರ ಮಾರ್ಥಾಸ್ ಅಂತೆ, ಅಲ್ವರ ಎಲ್ಲಾ ದೊಡ್ಡ ದೊಡ್ಡ ಫೇಮಸ್ ಹಾಸ್ಪಿಟ್ಲ್ಗಳಲ್ಲಿ ಯಾರ್ದು ಕ್ರಿಶ್ಚಿಯನ್ಸ್ ಇದೆ. ಅಂದ್ರೆ ನೋಡಿ ಇದ್ರಿ, ವಚನ ಹೆಂಗಿದೆ ಅಂತ ಹೇಳ್ತೀನಿ. ಅದ್ರ ಅದೇ ಹೇಳೋದು, ಈ ವಚನ ಏನಾಗಿದೆ ಸ್ಪೀರಿಯಸ್. ನಮ್ಮ ಕನ್ನಡ ಬೈಬಲ್ ಅಲ್ಲಿ ಹೋದ್ರೆ ಕನ್ನಡದ ಬೈಬಲ್ ಅಲ್ಲಿ ಕೆಳಗೆ ಫುಟ್ ನೋಟ್ ಅಲ್ಲಿ ಕೊಟ್ಟಿದ್ದಾರೆ. ಬೇಕಾದ್ರೆ ಯಾರಾದ್ರೂ ಬೈಬಲ್ ಇದ್ರೆ ಓದ್ರಿಂತ್ರಿ. ಎಲ್ಲಿ ಕನ್ನಡ ಬೈಬಲ್ ಅಲ್ಲಿ ಫುಟ್ ನೋಟ್ ಓದಿದ್ರಿ? ರಮೇಶ್ ಬ್ರದರ್ ಬೈಬಲ್ ಇದೆಯಾ? ಗ್ರೇಸಿ ಸಿಸ್ಟರ್ ಓಕೆ. ಪ್ರಕಾಶ್ ಬ್ರದರ್ ಓದ್ತೀರಾ? ದಾವಣಗೆರೆ ಪ್ರಕಾಶ್ ಬ್ರದರ್ ಬೈಬಲ್ ಇದೆಯಾ? ಹೇಳಿ ಬ್ರದರ್, ಯಾವ ವಚನ? ಮಾರ್ಕ್ 16:19 ಕೆಳಗಡೆ ಫುಟ್ ಔಟ್ ಕೊಟ್ಟಿದ್ರೆ ಇದು ಒರಿಜಿನಲ್ ಬೈಬಲ್ ಇಲ್ಲ ಅಂತ ಓದ್ತೀರಾ? ಬೈಬಲ್ ಇಲ್ಲ, ಬೈಬಲ್ ಓದ್ತಾ ಇದ್ದೀನಿ. ಹೌದಾ? ಕೇಳ್ಕೊಳ್ಳಿ. ಓದ್ಲಾ? ಒಂಬತ್ತನೆಯ ವಚನದಿಂದ 20ನೆಯ ವಚನದ ನಂತರ ಬರೆದಿರುವ ಮಾತುಗಳು ಕೆಲವು ಪುರಾತನ ಪ್ರತಿಗಳಲ್ಲಿ ಇಲ್ಲ, ಕೆಲವು ಪ್ರತಿಗಳಲ್ಲಿ ಅವುಗಳಿಗೆ ಬದಲಾಗಿ ಬೇರೊಂದು ಸಮಾಪ್ತಿ ವಾಕ್ಯವು ಉಂಟು. ಅಲ್ವರ ಅದೇ ನೋಡ್ಬೇಕ್ರೆ, ಕೆಲವೊಂದು ಪ್ರತಿಗಳಲ್ಲಿ ಇಲ್ಲ ಈ ವಾಕ್ಯವು ಇಲ್ಲ ಅಂತ ಮಾಡಿ ಅದ್ಗೆ ನಮ್ಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹಾಕ್ಬಿಡಿದ್ರ. ಸರಿ ನೋಡ್ಬೇಕ್ರೆ, ಈ ವಾಕ್ಯನ ನಾವ್ ಏನ್ ಮಾಡಕ್ ಆಗಲ್ಲ,
ನಾವು ದೇವರನ್ನ ಎಲ್ಲ ಒಂದು ಕಾರ್ಯಗಳಿಂದ ಕಾಪಾಡ್ತಾರೆ ಅಂತ ಅಂದ್ಬಿಟ್ಟು ವಾಸಿ ಮಂಟ್ ಅಂತ ಹೇಳೋದಕ್ಕೆ ನಾವು ಆಧಾರವಾಗಿ ಯೂಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಸರಿ, ಇವಾಗ ಏನ್ ಮಾಡೋಣ, ಆ ವಾಲಿನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನ್ ಮಾಡೋಣ ನಾವು ಓದೋಣ ಅಲ್ವರ. ಅದಕ್ಕೆ ನಮ್ಮ ಮಧ್ಯದಲ್ಲಿ ಇರೋಂತ ಶೋಭಾ ಸಿಸ್ಟರ್ ಇದೆಯಾ ನಿಮ್ಮ ಹತ್ರ ವಾಲಿನು? ಓದ್ತೀರಾ? ಸ್ವಲ್ಪ ಜೋರ್ ಕೊಡ್ಬೇಕು, ನಿಮ್ ಸೌಂಡ್ ತುಂಬಾ ಕಮ್ಮಿ ಇದೆ. ಆಗ್ತದ? ಹಲೋ. ಅದೇ ರೀತಿಯಲ್ಲಿ ಅಪೋಸ್ತಲರು ಸಹ ಅದೇ ಬ್ರದರ್ ಸಿಸ್ಟರ್ ವಾಯ್ಸ್ ಕಟ್ ಆಗ್ತಿದೆ. ಇಲ್ಲಿ ಅಪೋಸ್ತಲರುಗಳು ಸಹ ವಾಯ್ಸ್ ನಟಿ ಅನ್ಸುತ್ತೆ ಬ್ರದರ್. ಓಕೆ ಸಿಸ್ಟರ್, ಬೇರೆ ಬೇರೆ ಹೋದನ್ ಬಿಡಿ, ನಿಮ್ ಮೋಸ್ಟ್ ನೆಟ್ವರ್ಕ್ ಇಲ್ಲ. ಪೂರ್ಣಿಮಾ ಸಿಸ್ಟರ್ ಇದೆಯಾ ನಿಮ್ ಹತ್ರ ವಾಲ್ಯೂಮ್? ಇದೆ ಬ್ರದರ್. ಓದ್ತೀರಾ? ಹಾ ಓದ್ತೀನಿ ಬ್ರದರ್. ಥ್ಯಾಂಕ್ ಯು. ಕರ್ತನ ಜನರು ತಮ್ಮ ದೈಹಿಕ ಆರೋಗ್ಯದ ವಿಷಯದಲ್ಲಿ ಜೀವಿತದ ಇತರ ಸೌಕರ್ಯಗಳಲ್ಲಿ ಲೋಕದವರಿಗಿಂತ ಹೆಚ್ಚಿನ ಸೌಭಾಗ್ಯ ಮತ್ತು ವಿನಾಯಿತಿಗಳನ್ನು ಹೊಂದಿದ್ದಾರೆ ಎಂಬ ಆಲೋಚನೆಯು ಭ್ರಮೆಯಿಂದಲೂ ಪಾಶದಿಂದಲೂ ಕೂಡಿದ್ದಾಗಿದ್ದು ಮುಂದೆ ಕಂಡು ಬರುವಂತೆ ನೂತನ ಸೃಷ್ಟಿಯ ಎಲ್ಲಾ ಯುಕ್ತವಾದ ಹಾರೈಕೆಗಳಿಗೆ ಭಿನ್ನವಾಗಿದೆ. ನಮ್ಮ ಕರ್ತನು ಮತ್ತು ಅಪೋಸ್ತಲರುಗಳು ಸಭೆಯ ಮಾದರಿಯಾಗಿದ್ದಾರೆ. ಆದುದರಿಂದ ನರಳುವ ಜೀವಿಗಳನ್ನು ದಾಳಿ ಮಾಡುವ ಸರ್ವೇ ಸಾಮಾನ್ಯವಾದ ತೊಂದರೆಗಳಿಂದ ಮುಕ್ತರಾಗುವುದನ್ನು ನಿರೀಕ್ಷಿಸುವ ಬದಲು ಅವರ ಮುಡಿಪು ಈ ಸಂಕಟಗಳಲ್ಲಿ ಭಾಗವಹಿಸುವುದರಿಂದ ಮಾನವರ ದೌರ್ಬಲ್ಯಗಳನ್ನು ಅನುಭವಿಸಿ ಅವುಗಳಿಗೆ ಮನಕರಗುವುದಾಗಿರಬೇಕು. ನಮ್ಮ ಕರ್ತನು ಅಡವಿಯಲ್ಲಿ 40 ದಿವಸಗಳ ಉಪವಾಸ ಪ್ರಾರ್ಥನೆಯ ನಂತರ ಸೈತಾನನಿಂದ ಪರಿಶೋಧಿಸಲ್ಪಟ್ಟಾಗ ಆತನ ಹಸಿವೆಯನ್ನು ತೀರಿಸಿಕೊಳ್ಳಲು ದೈವಿಕ ಶಕ್ತಿಯನ್ನು ಉಪಯೋಗಿಸುವಂತೆ ಶೋಧಿಸಲ್ಪಟ್ಟಾಗ ಅದನ್ನು ನಿರಾಕರಿಸಿದನು. ಮತ್ತಾಯ 4:3-4 ಆತನು ದಣಿದು ಸಮರ್ಯಾದ ಬಾವಿಯೊಂದರ ಬಳಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಆತನ ಶಿಷ್ಯರು ಕೆಲವೊಂದು ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲು ಊರೊಳಕ್ಕೆ ಹೋಗಿದ್ದಾಗ ಆತನು ತನ್ನ ಶಕ್ತಿಯನ್ನು ತಿರುಗಿ ಪಡೆಕೊಳ್ಳುವಂತೆ ತನ್ನ ದೈವಿಕ ಶಕ್ತಿಯ ಪ್ರಯೋಗ ಮಾಡಬಹುದಿತ್ತು. ಯೋಹಾನ 4:6 ಈ ಎರಡೂ ಸಂದರ್ಭಗಳಲ್ಲಿಯೂ ಆಹಾರ ಮತ್ತು ನೀರು ಹಸಿವೆ ಮತ್ತು ಬಾಯಾರಿಕೆಗಳೆಂಬ ತೀಕ್ಷ್ಣ ವೇದನೆಗಳಿಗೆ ಸೂಕ್ತವಾದ ಪರಿಹಾರಗಳಾಗಿದ್ದವು. ಅದರಂತೆ ದಣಿವೆಗೆ ವಿಶ್ರಾಂತಿಯು ಅಗತ್ಯವಾದ ಮದ್ದಾಗಿತ್ತು. ಕರ್ತನು ಇದೇ ಪರಿಹಾರಗಳನ್ನು ಉಪಯೋಗಿಸಿದನು. ಆತನಿಗೆ ಯಾವುದೇ ದೀರ್ಘಾವಧಿ ವ್ಯಾಧಿ ಇತ್ತೆಂದು ನಮಗೆ ತಿಳಿಸಲಾಗಿಲ್ಲ. ಆತನು ಆಹಾರ ಮತ್ತು ವಿಶ್ರಾಂತಿಯನ್ನು ಉಪಯೋಗಿಸಿದಂತೆ ಬೇರೆ ಯಾವುದೇ ಗಿಡಮೂಲಿಕೆ ಬೇರು ದಂಟುಗಳನ್ನು ಪರಿಹಾರಿಕ ಮದ್ದನ್ನಾಗಿ ಮುಕ್ತವಾಗಿ ಉಪಯೋಗಿಸಬಹುದಾಗಿತ್ತು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆತನ ನರಗಳ ತೊಂದರೆಯಿಂದಾಗಿ ರಕ್ತದ ಬೆವರು ಬಂದಿದ್ದಿರಬಹುದು ಮತ್ತು ಆತನ ಸೇವೆಯ ಅಂತ್ಯದಲ್ಲಿ ಆತನ ಹೃದಯ ವೇನೆಯಿಂದ ಅದು ಒಡೆದು ಹೋಯಿತು. ತನ್ನ ಕಡೆಗಳಿಗೆ ಬಂದಿತೆಂದು ಆತನಿಗೆ ತಿಳಿದಿತ್ತು. ದೇವದೂತರ ರಕ್ಷಣೆಗಾಗಿ ತಂದೆ ದೇವರ ಸಹಾಯವನ್ನು ಯಾಚಿಸಲು ನಿರಾಕರಿಸಿದಾತನು Matthew 26:53 ತನ್ನ ಹಸಿವೆಯನ್ನು ದಣಿವನ್ನು ನೀಗಿಸಿಕೊಳ್ಳಲು ತನ್ನ ದೈವಿಕ ಶಕ್ತಿಯನ್ನು ಪ್ರಯೋಗಿಸಲು ನಿರಾಕರಿಸಿದನು. ಹಾಗಿದ್ದಾಗ್ಯೂ ಆತನು 1000 ಮಂದಿಗೆ ಉಣಬಡಿಸಿದಾಗ Matthew 14:15-20 ಬಿರುಗಾಳಿಯನ್ನು ಶಾಂತಗೊಳಿಸಿದಾಗ Mark 4:36-41 ಮಂಡೆ ತೆರಿಗೆಯನ್ನು ನೀಡುವಾಗ Matthew 17:24-27 ಉಪಯೋಗಿಸಿದಂತೆ ಆತನು ಈಗಲೂ ತನ್ನ ಹಿಂಬಾಲಕರ ಹಿತಕ್ಕಾಗಿ ತನ್ನ ದೈವಿಕ ಶಕ್ತಿಯನ್ನು ಬರಮಾಡಿಕೊಳ್ಳುವ ಸ್ವಾತಂತ್ರ್ಯ ಹೊಂದಿದ್ದನು. ಆದರೆ ಆತನು ಹಾಗೆ ಮಾಡಲಿಲ್ಲ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸೊ ಅದ್ ನೋಡ್ಬೇಕ್ರೆ ಕರ್ತನಿಗೆ ಕುರಿತಂತ ಸೌರ ಸುದ್ದಿಗಳ ನೋಡ್ಬೇಕ್ರೆ ಏನ್ರಿ ನಮ್ಮ ಒಂದು ಏನ್ರಿ ಫಿಸಿಕಲ್ ಹೆಲ್ತ್ ಇಟ್ ಇಸ್ ಎ ವೆರಿ ಸ್ಪೆಷಲ್ ಫೇವರ್ ಅಥವಾ ವರ್ಲ್ಡ್ ಅಲ್ಲಿ ಇರೋಂತ ಎಲ್ಲಾ ಬೇರೆ ಜನಗಳಿಗಿಂತ ಅಧಿಕವಾಗಿ ಕಂಫರ್ಟ್ಸ್ ನಮ್ಗಿರೋದು ಇದು ದೇವರ ನಮ್ಮೇಲೆ ಇಟ್ಟಿರೋ ಸ್ಪೆಷಲ್ ಫೇವರ್ಗೆ ಸೈನ್ ಏನಲ್ಲ ಅದು ಅಲ್ಲ ಅಂತ ಹೇಳ್ಬಿಡ್ತಾರೆ. ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಹೇಳ್ತಾರೆ, ಯಾಕಂದ್ರೆ ನಮ್ಗೆ ಮಾದರಿನೇ ನಮ್ ಹೀರೋ ನಮ್ ರೋಲ್ ಮಾಡಲ್ ಯಾರಪ್ಪ ಅಂತ ನೋಡ್ತೀವಿ ಅಂತಂದ್ರೆ ಕ್ರೈಸ್ಟ್ ಮತ್ತೆ ಅಪೋಸ್ಟಲ್ಸ್. ಅದರ ಸದ್ಯ ನೋಡ್ಬೇಕ್ರೆ ಕ್ರೈಸ್ಟ್ ಏನಪ್ಪ ಮಾಡ್ತಾರೆ ಅಂದ್ರೆ ಈ ಮೇಡ್ ಹಿಮ್ಸೆಲ್ಫ್ ಆಫ್ ನೋ ರೆಪ್ಯುಟೇಷನ್ ಅಂತ ಹೇಳ್ತಾರೆ. ತನ್ನ ತಾನೇ ಸಂಪೂರ್ಣವಾಗಿ ಏನ್ ಮಾಡ್ದವರು ಬರದು ಮಾಡ್ಕೊಂಡು ದಾಸನ ರೂಪನ ಏನ್ ಮಾಡೋದಲ್ಲಿ ಧರಿಸ್ಕೊಂಡ್ರು ಅಂತ ಹೇಳ್ತಾರೆ. ಮನುಷ್ಯನಿಗೆ ಸದೃಶನಾದ್ರು ಅಂತ ಅಂದ್ಬಿಟ್ಟು ನಾವು ವಚನ ಏನ್ ಮಾಡ್ತೀವಿ ಬೈಬಲಲ್ಲಿ Philippians 2:2 ಸ್ಪಷ್ಟವಾಗಿ ಏನ್ ಮಾಡ್ತೀವಿ ನಾವು ಓದ್ತೀರಿ. ಅದಕ್ಕೆ ಯೇಸು ಕ್ರಿಸ್ತು ಅವರು ಹಸಿವು ಇದ್ದಾವಾಗ
ಅವ್ರಿಗೆ ದೇವರು ಕೊಟ್ಟಂತ ಪವಿತ್ರಾತ್ಮನ ಒಂದು ಫಲವನ್ನ ಆ ಪ್ರಭಾವನ್ನ ಆ ಶಕ್ತಿಯನ್ನ ಸ್ವಂತಕ್ಕಾಗಿ ಏನ್ ಮಾಡ್ಲ ಅವರು ಉಪಯೋಗಿಸ್ಕೊಂಡಿಲ್ಲ. ಅದರ ಯೇಸುಕ್ರಿಸ್ತ ಏನ್ ಮಾಡ್ಬೇಕಾಯ್ತು, ತನ್ನ ಗ್ರಂಥ ಪವರ್ ಇಂದ ಆ ಕಲ್ಲನ್ನ ರೊಟ್ಟಿ ಮಾಡಿ ತಿನ್ಬೋದಾಗ್ಬಿಟ್ಟು. ಅದಕ್ಕೆ ಸೇತನ್ ಚೆನ್ನಾಗಿ ಗೊತ್ತಿರೋದನ್ನ ಏನ್ ಮಾಡ್ತಾನೆ, ನೀವು ರೊಟ್ಟಿ ಮಾಡ್ಕೊಂಡು ತಿನ್ನೋ ಅಂತ ಹೇಳ್ತಾರೆ. ಯೇಸುಕ್ರಿಸ್ತ ಮಾಡಿದ್ರ ಅಂತಂದ್ರೆ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಮಾಡೋಕ್ ಆಗ್ತಾ ಇರ್ಲಿಲ್ಲ ಅಂತಲ್ಲ, ಮಾಡಿದ್ರೆ ಅದು ಖಂಡಿತವಾಗಿ ಯಾಕೆ ಚಿತ್ತ ಅಲ್ಲ, ದೇವ್ರ ಚಿತ್ತ ಅಲ್ಲ ನಮ್ಗೆ. ಅದೇ ತರ ಯೇಸುಕ್ರಿಸ್ತು ಟೈರ್ಡ್ ಆದಾಗ ಸುಸ್ತಾದಾಗ ಏನ್ ಮಾಡಿದ್ರು, ಕೂತ್ಕೊಂಡು ಏನ್ ಮಾಡಿದ್ರು, ರೆಸ್ಟ್ ತಗೊಂಡ್ರು. ಬಯಾರಿಕೆ ಆದಾಗ ಏನ್ ಮಾಡಿದ್ರು, ನೀರ್ ತಗೊಂಡ್ರು. ಹಸಿದಾಗಿದ್ದಾವ ಏನ್ ಮಾಡಿದ್ರು, ಊಟನ ಮಾಡಿದ್ರು. ಅದ್ರ ಹಂಗೇಳಿದ ಸಮಾಧಾನ ಸ್ತ್ರೀ ಆ ಒಂದು ಕೊಳದಲ್ಲಿ ಏನ್ ಮಾಡ್ತಾರೆ, ನೀರನ್ನ ಸೇರ್ತಿರ್ಬೇಕು. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಟೈರ್ಡ್ ಆಗಿ ಅದ ಕೂತ್ಕೊಂತಾರೆ. ಕೂತ್ಕೊಂಡು ಏನ್ ಮಾಡ್ತಾರೆ, ಸ್ವಲ್ಪ ನೀರ್ ಕುಡಿ ಅಂತ ಮಾಡ್ತಾರೆ ಅಲ್ಲಿ, ಅಲ್ಲಿ ಕೇಳ್ಕೊಂತಾರೆ. ಅದರ ಸದ್ಗೆ ಹೇಳ್ಬೇಕಾದ್ರೆ ಏನ್ರ ಯೇಸು ಕ್ರಿಸ್ತ ನಮ್ ತರ ಏನ್ ಮಾಡ್ತಾರೆ, ಎಲ್ಲ ಒಂದು ಅಪಿಟೇಟ್ ಅವ್ರು ಕೂಡ ನಿಂತಿತ್ತು ಆಗ್ತಾ ಇತ್ತು. ಟೈರ್ಡ್ ಆಗಿರ್ಬೇಕು ಏನ್ ಮಾಡಿದ್ರು, ಯೇಸು ಕ್ರಿಸ್ತ ನಿದ್ದೆ ಮಾಡೋರು. ನಾವು ನೋಡ್ತಿರಲ್ಲ ಯೇಸು ಕ್ರಿಸ್ತ ಪ್ರಯಾಣ ಮಾಡ್ಬೇಕಾದ್ರೆ ಏನ್ ನೋಡ್ತೀರಿ, ಒಂದು ದೋಣಿಯಲ್ಲಿ ಏನ್ ಮಾಡ್ತಿರ್ತಾರೆ, ಹೋಗ್ತಾ ಇರ್ತಾರೆ ಶಿಷ್ಯನಲ್ಲ, ಅವರೆಲ್ಲ ಶಿಷ್ಯನಲ್ಲ ಹೋಗ್ಬೇಕಾದ್ರೆ ಯೇಸು ಕ್ರಿಸ್ತ ಮಾಡ್ತಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದಾರೆ. ಯಾಕೆ ನಿದ್ದೆ ಮಾಡಿದ್ರು, ಅವರು ಫ್ರೆಶ್ ಆಗಿರೋದು ಹ್ಯೂಮನ್ ಬೀಯಿಂಗ್ ತರ ಇದ್ದವರು ಇದ್ದಾರಿಂದ ನಮಗಿರಂತ ಎಲ್ಲ ಅನುಭವಗಳಿಗೆ ಏನಾಗ್ಬೇಕಾಯ್ತು ಅವ್ರಿಗೆ, ಅವ್ರಿಗೆ ಆಗ್ಬೇಕು. ಅದ್ಕೆ ಏನ್ ಮಾಡಿದ್ರೆ, ಅವರು ಟೈರ್ಡ್ ಆಗಿರ್ಬೇಕು ಏನ್ ಮಾಡಿದ್ರು, ಅವರು ರೆಸ್ಟ್ ಏನ್ ಮಾಡಿದ್ರು, ಅವರು ತಗೊಂಡ್ರೆ ಅಂತ ಕೂಡ ನೋಡ್ತೀರ. ಸೊ ಅದೇ ಯಾವುದೇ ರೀತಿ ದೇವರು ಕೊಟ್ಟಂತ ಅನುಗ್ರಹಗಳನ್ನ ಅದನ್ನ ಸ್ವಂತಕ್ಕಾಗಿ ಏನ್ ಮಾಡ್ಲಿ, ಅವ್ರು ಇಪೀಕ್ಷನ್ ನಾವು ಸತ್ಯವೇದಲ್ಲಿ ನೋಡೋದಿಲ್ಲ. ಅದಕ್ಕೆ ಅನೇಕ ಒಂದು ಎಕ್ಸಾಂಪಲ್ ಏನ್ ಮಾಡ್ತೇನೆ, ನಾವು ನಾನು ಬಡದಸಲ್ಲಿ ಹೇಳ್ತಾರೆ. ಅದರ ಏನಪ್ಪಾ ಅಂತಂದ್ರೆ ನೋಡ್ರಿ, ಏನ್ರಿ ಅವ್ರಿಗೆ ದೇವರು ಶಕ್ತಿ ಕೊಟ್ಟಿರ್ಲಿಲ್ವಾ ಅಂದ್ರೆ ಸಖತ ಕೊಟ್ಟಿದ್ರು. ಎಕ್ಸಾಂಪಲ್ಸ್ ಹೇಳ್ತಾರೆ ಏನಪ್ಪಾ ಅಂದ್ರೆ, ಎಷ್ಟು ಪವರ್ ಇತ್ತು ಅಂದ್ರೆ ಅಲ್ಲೋಲಕಲ್ಲಂತ ಸಮುದ್ರನ ಸುಮ್ಮನೆ ಹಿಂಗೆ ಅನಿತ ತಕ್ಷಣ ಶಾಂತವಾಗಿ ನಿಂತೋಗ್ಬಿಡ್ತಾರೆ. ಆ ಸಮುದ್ರ ಅಲೆಗಳು ಏನಾಗ್ಬಿಡ್ತಾರೆ, ಘೋಷಣೆಗಳು ಅದರ ಆ ಘರ್ಷಣೆ ಹಂಗೆ ನಿಂತೋಗ್ಬಿಡ್ತಾರೆ. ಅದರ ಅಷ್ಟೊಂದು ಪವರ್ ಯಾರಿಗಿತ್ತು, ಕ್ರೈಸ್ಟ್ಗಿತ್ತು. ಅದರ ಆ ಪೇರು ಸಮುದ್ರವಾಗಿ ನಡ್ಕೊಂಡ್ಬರ್ತೀವಿ, ನನಗೂ ಒಂದು ಪರ್ಮಿಷನ್ ಕೊಡಂತ ಬಾ ಅಂತಂದ ಏನಾಯ್ತಂತೆ, ಅಲ್ಲಿ ಸಮುದ್ರ ಸಮುದ್ರ ಮೇಲೆ ನಡೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಮೀನ್ಗಳು ಎಲ್ಲಿದೆ ಅಂತ ಅಂದ್ಬಿಟ್ಟು ದೂರದೃಷ್ಟಿಯಿಂದ ಮೀನ್ಗಳನ್ನ ಕಂಡಿಡ ರೀತಿಯಲ್ಲಿ ಮೀನ್ನ ತನ್ನ ಕಡೆಗೆ ಸೆಳೆಯೋ ರೀತಿಯಲ್ಲಿ ಒಂದು ಪ್ರಭಾವ ಯಾರಿಗಿತ್ತು, ಕ್ರೈಸ್ತಿತ್ತು. ಯಾವ ಮೀನಿನ ಬಾಯಿನಲ್ಲಿ ಯಾವ ನಾಣಿ ಇದೆ, ಎಷ್ಟಿದೆ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನಿಗೆ ಏನಾಯ್ತೀವಲ್ಲ ಫಸ್ಟ್ ಏನಾಗಿದ್ ಗೊತ್ತಿತ್ತು. ಅದರ 4,000 ಜನಕ್ಕೆ 5,000 ಜನಕ್ಕೆ ರೊಟ್ಟಿ ಮತ್ತೆ ಮೀನುಗಳಿಂದ ಆಹಾರ ಕೊಡ್ಬೇಕಾದ್ರೆ ಅದರ ಅದು ದೇವರಿಂದ ಆಶೀರ್ವಾದ ಮಾಡಿ ಕೊಡ್ಬೋದಾಗಿತ್ತು. ಕೊಟ್ಟರು ಅದೇ ತರ ದೇವರ ಒಂದು ಶಕ್ತಿನ ಏನ್ ಮಾಡ್ತಾರೆ, ಬೇರೆಯವ್ರ ಬಸ ಏನ್ ಮಾಡ್ತಾರೆ, ಉಪಯೋಗಿಸ್ಕೊತಾರೆ. ಅವ್ರು ಎಲ್ಲೋ ಬಂದ್ಬಿಟ್ಟು ಬೈಬಲ್ ಅಲ್ಲಿ ತನ್ನ ಸ್ವಂತಕ್ಕಾಗಿ ಉಪಯೋಗಿಸಿದ್ರು ಅಂತ ರೆಕಾರ್ಡ್ ಏನಾಗಿಲ್ಲ, ಇಲ್ವೇ ಇಲ್ಲ. ಅದರ ಇದಕ್ಕೆ ನಮ್ಮ ಒಂದು ರೋಲ್ ಮಾಡೆಲ್, ನಮ್ಮ ಒಂದು ಗ್ರೇಟ್ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ಕ್ರೈಸ್ಟ್. ಅದೇ ನೋಡಿ, 144,000 ಇರೋಂತ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ನೋಡಿ, ರೆವಲೇಷನ್ 14 ಚಾಪ್ಟರ್ ಫೋರ್ತ್ ವರ್ಸ್, ರೆವಲೇಷನ್ 14:4. ಪ್ರಕಾಶ್ ಪದ ಓದ್ತೀರ, ಸರಿ ಬೈಬಲ್ ಅಂದ್ರೆ ನಿರ್ಮಲಾ ಸಿಸ್ಟರ್ ಓದ್ತೀನಿ. ಓದ್ತೀನಿ ಬ್ರದರ್. ಸ್ತ್ರೀ ಸಹವಾಸದಿಂದ ಮಲಿನರಾದವರು ಇವರೇ, ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಮಲಿನರಾದವರು ಇವರೇ. ಸೊ ಯಜ್ಞದ ಕುರಿಯಾದಾತನು ಎಲ್ಲಿಗೆ ಹೋದರೂ ಹಿಂದೆ ಮಾಡದ, ಯಾರಿಂದ ಹೋಗೋದ, ಯಾವ ಮನುಷ್ಯರಿಂದ ಅಲ್ಲ, ಯಾರ ಒಂದು ಸೂಚಕ ಕಾರ್ಯಗಳ ಹಿಂದೆ ಹೋಗೋದು, ಯಾರಿಂದ ಹೋಗೋದು, ಕ್ರೈಸ್ಟ್. ಯಜ್ಞದ ಕುರಿಯಾದಾತನು ಎಲ್ಲಿ ಕೊಡಲ್ಲಿ ಮಾಡದ, ಅದೊಂದು ಕ್ರೈಸ್ಟ್ ಫಾಲೋವರ್ ಆಗಿ, ಯಾಕಂದ್ರೆ ಈಸ್ ಅವರ್ ರೋಲ್ ಮಾಡೆಲ್. ಇನ್ನೊಂದು ವಚನ ಓದಿ, 1 ಪೀಟರ್ 2:21 1 ಪೀಟರ್ 2:21 ವಿನಾಸ್ ಎಷ್ಟು ಓದ್ತೀರಾ? ಎಷ್ಟು ಹೇಳಿ ಬ್ರದರ್? 1 ಪೀಟರ್ 2:21 ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನೋಡ್ರ, ಅವ್ರ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಏನ್ ಮಾಡಿದ್ರೆ ದೇವ್ರ ಇವಾಗ ಒಂದು ಮಾದರಿ ಏನ್ ಮಾಡಿದ್ರೆ ದೇವ್ರ ಇವಾಗ ನೋಡ್ಸ್ಕೊಟ್ಬಿಟ್ಟು ನಮ್ಗೆ ಹೋಗಿದ್ದಾರೆ. ಅದರ ಸರ್ ನೋಡ್ಬೇಕು, ನಮ್ಗೆ ಎಕ್ಸಾಂಪಲ್ ನಮ್ಗೆ ಮಾಡೆಲ್ ಯಾರು ನೋಡ್ತಿದ್ರೆ ಕ್ರೈಸ್ಟ್ ನಮ್ಗೆ ಏನಾಗಿದೆ, ಒಂದು ಬ್ಯೂಟಿಫುಲ್ ಮಾಡೆಲ್ ಆಗಿದ್ದಾರೆ. ಅದರ ಸರಿ ನೋಡ್ಬೇಕ್ರೆ ಇಷ್ಟೊಂದು ವಚನಗಳ ಮುಖಾಂತರ ನಮ್ಗೆ ಏನಪ್ಪ ಗೊತ್ತಾಗ್ತದೆ ಅಂದ್ರೆ, ಕ್ರೈಸ್ಟ್ ತನಗೆ ದೇವ್ರು ಕೊಟ್ಟಂತ ಎಲ್ಲಾ ಕೃಪೆಗಳಾಗ್ಲಿ ಅನುಭವಗಳಾಗ್ಲಿ ಆ ಪವಿತ್ರಾತ್ಮನ ತನ್ನ ಸ್ವಂತಕ್ಕಾಗಿ ಮಾಡಲಿಲ್ಲ ಅಲ್ಲಿ ಯೇಸು ಕ್ರಿಸ್ತು. ಅದರ ಎಲ್ಲ ಡೆಮಾನ್ಸ್ಟ್ರೇಟ್ ಮಾಡೋಕ್ಕಾಗ್ಲಿ, ತನ್ನ ಪ್ರಭಾವನ ನೋಡ್ಸೋದಕ್ಕಾಗಲಿ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಕೇಳೋದಕ್ಕೆ ಹೋಗಿಲ್ಲ ಅಲ್ವರ.
ಸೊ ಅದಕ್ಕೆ ಬೇಕು ಇದನ್ನ ವಚನ ಓದೋಣ. ಮ್ಯಾಥ್ಯೂ 17:27 ಲಿಲಿ ಸಿಸ್ಟರ್ ಓದ್ತೀರಾ? ಲಿಲಿ ಸಿಸ್ಟರ್ ಓದಕ್ಕಾಗ್ತಾರ? ಬೈಬಲ್ ಇದೆಯಾ ನಿಮ್ಮ ಹತ್ರ? ಮ್ಯಾಥ್ಯೂ 17:27 ಇಲ್ಲ ಬ್ರದರ್ ಆಗಲ್ಲ. ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು, ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ 1 ರೂಪಾಯಿ ಸಿಕ್ಕುವುದು, ಅದನ್ನು ತೆಗೆದುಕೊಂಡು ನಮ್ಮಿಬ್ಬರದಂತ ಹೇಳಿ ಅವರಿಗೆ ಕೊಡು ಎಂದು ಹೇಳಿದನು. ಸೊ ಬಾಯಿ ಮೀನಿನ ಬಾಯಿಂದ ನಾಳೆ ತೆಗೆದೇ ಮಾಡ್ತಾರೆ, ಟ್ಯಾಕ್ಸ್ ಕಟ್ಟುವಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಹೇಳೋಣ ನೋಡ್ತಾ ಇದ್ರ. ಸೊ ಅದಕ್ಕೆ ನಾವೇನ್ ಮಾಡೋಣ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ವಾಲ್ಯೂಮ್ ನಲ್ಲಿ ಪೇಜ್ ನಂಬರ್ 651 ಎಸ್ತರ್ ಕಾರ್ತಿಕ್ ಸಿಸ್ಟರ್ ಓದ್ತೀರಾ? ಇದೇ ವಾಲ್ಯೂಮ್ ನಿಮ್ ಹತ್ರ ಆಗ್ತದ? ಹಲೋ ಓದ್ತೀನಿ ಬ್ರದರ್. ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಅಪೋಸ್ತಲರುಗಳು ಸಹ ತಮ್ಮ ವಶಕ್ಕೆ ಒಪ್ಪಿಸಲ್ಪಟ್ಟ ವಿಶೇಷ ಸೌಲಭ್ಯಗಳನ್ನಾಗಲಿ ಆಶೀರ್ವಾದಗಳನ್ನಾಗಲಿ ಲೌಕಿಕ ಅಸ್ವಸ್ಥತೆಗಳ ಇತರ ಅಗತ್ಯತೆಗಳ ಪರಿಹಾರಕ್ಕಾಗಿ ಪ್ರಯೋಗಿಸಲಿಲ್ಲ. ಪೌಲನ ಹೊರತಾಗಿ ಅಪೋಸ್ತಲರ ಕೃತಿಗಳು 9:8-18, ಗಲಾತ್ಯ 4:14-6-11 ಬೇರೆ ಯಾರಿಗಾಗಲಿ ಯಾವುದೇ ಕಾಯಿಲೆಗಳು ಅಸ್ವಸ್ಥತೆಗಳು ಇದ್ದ ಬಗ್ಗೆ ನಮಗೆ ತಿಳಿದು ಬರುವುದಿಲ್ಲ. ಕೋರಿಕೆಯ ನಂತರವೂ ಪೌಲನ ದೃಷ್ಟಿಮಾಂದ್ಯವನ್ನು ಗುಣಪಡಿಸುವ ಇಚ್ಛೆ ಕರ್ತನಿಗೆ ಇದ್ದಿಲ್ಲ. ಅದು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡಾಗ ಕರ್ತನು ಆತನಿಗೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ಹೇಳುತ್ತಾನೆ. 2 ಕೊರಿಂಥ 12:7-10. ಅಂದಿನಿಂದ ಇಂದಿನವರೆಗೂ ಇಕ್ಕಟ್ಟಿನ ಹಾದಿಯಲ್ಲಿರುವವರೆಲ್ಲರಿಗೂ ಕರ್ತನ ಮೇಲಣ ಅಪೋಸ್ತಲನ ನಂಬಿಕೆ ಮತ್ತು ವಿಶ್ವಾಸಗಳು ಸಮಾಧಾನದ ಮೂಲವಾಗಿದೆ. ಹೀಗಿದ್ದರೂ ಆತನು ಹಣ, ಮನೆ, ಭೂಮಿ, ಆಹಾರ, ಉಡುಗೆ ತೊಡುಗೆ ಮುಂತಾದ ಯಾವುದೇ ಲೌಕಿಕ ಅನುಕೂಲತೆಗಳಿಗಾಗಲಿ ಕರ್ತನನ್ನು ಬೇಡಿಕೊಳ್ಳಲಿಲ್ಲ. ನಮ್ಮ ಬಳಿಯಲ್ಲಿರುವ ಆತನ ಸ್ವಂತ ಮಾತುಗಳ ಪ್ರಕಾರ ಆತನಿಗೆ ಕೆಲವೊಮ್ಮೆ ಕೊರತೆಗಳುಂಟಾದಾಗ ಆತನು ಕಷ್ಟಪಟ್ಟು ದುಡಿದನು, ದೋಣಿ ಹಾಯಿ ಗುಡಾರ ಮಾಡುವ ಮುಂತಾದ ಸಾಮಾನ್ಯ ಕಾರ್ಯಕ್ಕೆ ಕೈ ಹಾಕಿದನು. ಕೆಲವು ಆತನಿಗಿಂತ ಬಹಳಷ್ಟು ಕಡಿಮೆ ಪವಿತ್ರತೆ ಇದ್ದವರು ಕರ್ತನೊಡನೆ ಬಹಳ ಕಡಿಮೆಯಾಗಿ ಸಹಭಾಗತ್ವ ಹೊಂದಿದ್ದರು. ಅಂತಹ ದೀನ ಕೆಲಸವನ್ನು ತುಚ್ಛೀಕರಿಸಬಹುದು ಮತ್ತು ಉದ್ಯೋಗವನ್ನು ಧಿಕ್ಕರಿಸುವುದು, ನಂಬಿಕೆಯಿಂದ ಜೀವಿಸುವುದು ಆದರೆ ಅಂದರೆ ಕೆಲಸವಿಲ್ಲದೆ ಜೀವಿಸುವುದು ಎಂಬ ಮಾತಿನಂತೆ ನಡೆದುಕೊಳ್ಳುತ್ತಿದ್ದರು. ಇಂತಹ ಸಂಗತಿಯನ್ನು ಅಪೋಸ್ತಲನು ತಾನೇ ನಿರ್ಧಾರಾತ್ಮಕವಾಗಿ ಆಕ್ಷೇಪಿಸುತ್ತಾ, ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದು, 2 ಥೆಸಲೋನಿಕೆಯವರಿಗೆ 3:10 ಎಂತಲೂ, ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ, ಎಫೆಸ 4:28 ಎಂತಲೂ ಹೇಳಿದ್ದಾನೆ. ತಾವು ಕೇವಲ ವಿಶ್ವಾಸದಿಂದಲೇ ಜೀವಿಸಬೇಕೆಂಬುದು ದೇವರ ಚಿತ್ತವಾಗಿದೆ ಎಂದು ತಪ್ಪಾಗಿ ಭಾವಿಸುವ ಹಲವರು ಕೆಲವೊಮ್ಮೆ ತಾವು ದುಡಿಯದೇ ಇರುವ ಹಣಕ್ಕಾಗಿ, ಊಟ ಬಟ್ಟೆಗಳಿಗಾಗಿ ಬೇಡುವ ಧೈರ್ಯ ಮಾಡುತ್ತಾರೆ. ಅಂಥವರೆಲ್ಲರೂ ಕೆಟ್ಟವರೆಂದು ತಿಳಿಸಲು ಇಷ್ಟಪಡುವುದಿಲ್ಲ. ಆದರೆ ಕರ್ತನ ಜನರಲ್ಲಿ ಕೆಲವರು ತಪ್ಪು ಬೋಧನೆ ಮತ್ತು ಅವರ ಕರೆಯ ಲಕ್ಷಣಗಳನ್ನು ತಪ್ಪಾರ್ಥ ಮಾಡಿಕೊಂಡಿರುವ ಮನೋವೃತ್ತಿಯವರಾಗುತ್ತಾರೆ ಎಂಬುದು ನಮ್ಮ ನಂಬಿಕೆ. ಓಕೆ ಸರ್, ಥ್ಯಾಂಕ್ ಯು. ಸದ್ಯ ಕರ್ತನಲ್ಲಿ ಬರ್ತಿದ್ದಂತ ಸಹೋದರ ಸಹೋದರಿಗಳೇ, ಏನ್ರಿ ಅಲ್ಲಿ ಅಲ್ಲಿ ಹೇಳಂತ ರೀತಿಯಲ್ಲಿ ಏನ್ ಮಾಡ್ತಾರೆ, ತಿರ್ಗಾಲ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಅಲ್ಲಿ ಎಕ್ಸಾಂಪಲ್ ಕೊಡ್ತಾರೆ, ಕ್ರೈಸ್ಟ್ ಮಾತ್ರ ಅಲ್ಲ ನಮ್ಗೆ ಅಪೋಸ್ಟಲ್ಸ್ ಏನಾಗಿದೆ, ನಮ್ಗೆ ಒಳ್ಳೆ ಬ್ಯೂಟಿಫುಲ್ ಆಗಿರಂತ ಅವ್ರ ಮಾರ್ಗದರ್ಶಿಗಳಾಗಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ ಕೊಟ್ಬಿಟ್ಟು, ಯಾರು ಬಂದ್ಬಿಟ್ಟು ತನ್ನ ಸ್ವಂತಕ್ಕಾಗ್ಲಿ ಅಂತಾರೆ, ಒಂದು ಮನೆಗಾಗ್ಲಿ, ಒಂದು ಲೌಕಿಕವಾದ ಆಶೀರ್ವಾದಕ್ಕಾಗ್ಲಿ, ದುಡ್ಡಿಗಾಗ್ಲಿ, ಅದರ ಹೊಟ್ಟೆ ಊಟಕ್ಕಾಗ್ಲಿ ಏನ್ ಮಾಡೋದು ಪ್ರಾರ್ಥನೆ ಮಾಡೋದು, ಒಂದ್ ಎಕ್ಸಾಂಪಲ್ ಕೂಡ ಇಲ್ಲ ವೈಭವದಲ್ಲಿ ಇಲ್ವೇ ಇಲ್ಲ. ಅದರ ಸೊ ಅದ್ರ ಬದಲಾಗಿ ಅಪೋಸ್ಟಲ್ ಪೌಲ್ ಕೊಟ್ಟಂತ ಉತ್ತರ ಏನಂದ್ರೆ, ನಿನ್ನ ಕೃಪೆಯೇ ನನಗೇನ್ರಿ, ನನ್ನ ಕೃಪೆಯೇ ನಿನ್ಗೆ ಸಾಕು ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತ ನಮ್ಗೆ ಮುಖ್ಯವಾದಂತ ಒಂದು ವಾಗ್ದಾನ ಏನ್ ಮಾಡಿದ್ರೆ ನಮ್ಗೆ ಮಾಡಿದ್ದಾರೆ. ಅದರ ಏನಪ್ಪಾ ಅಂತಂದ್ರೆ, ಮತ್ತೆ 6ನೇ ಅಧ್ಯಾಯದಲ್ಲಿ ಒಂದಂತಂದ್ರೆ ಏನ್ ಹೇಳ್ತಾರೆ, ನೀವು ಇದನ್ನೆಲ್ಲ ಏನ್ ಮಾಡಕ್ ಹೋಗ್ಬಿಡಿ, ಹುಡ್ಕೋದಿಕ್ಕೆ ಹೋಗ್ಬೇಡಿ,
ಸೊ ನೀವೇನ್ ಮಾಡಿ ಮುಖ್ಯವಾಗಿ ದೇವರಾಜ್ಯವನ್ನು ನೀತಿ ಏನ್ ಮಾಡಿ ನೀವು ನೀವು ಚೌಕ ಪಡಿ ಅಂತ ಏನ್ ಮಾಡ್ತಾರೆ ಇಲ್ಲಿ ನಿಮ್ಗೆ ವಚನನೇ ಹೇಳ್ತಾರೆ ಅದ್ರ ನೋಡಿ ಬೇಕಾದ್ರೆ ಮ್ಯಾಥ್ಯೂ ಸಿಕ್ಸ್ ಚಾಪ್ಟರ್ ನೋಡೋದಾದ್ರೆ ಮ್ಯಾಥ್ಯೂ ಸಿಕ್ಸ್ ಚಾಪ್ಟರ್ ವರ್ಷ 31 ಇಂದ 34 ಅನಿತಾ ಸಿಸ್ಟರ್ ಓದ್ತೀರಾ ಮ್ಯಾಥ್ಯೂ ಸಿಕ್ಸ್ ಚಾಪ್ಟರ್ 31 ಇಂದ 34 ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಎಂದು ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ಸವಕ ಪಡುತ್ತಾರೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿ ಇರುವ ನಿಮ್ಮ ತಂದೆಗೆ ತಿಳಿದಿದೆ ಹೀಗಿರುವುದರಿಂದ ತಿಳಿದಿದೆ ಅಷ್ಟೇ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ತವಕ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ಆದುದರಿಂದ ನಾಳಿನ ವಿಷಯಕ್ಕಾಗಿ ಚಿಂತೆ ಮಾಡಬೇಡಿರಿ ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ತೀರ್ಪು ಮಾಡಬೇಡಿರಿ ಹಾಗೆ ನಿಮಗೂ ನೋಡ್ಬೇಕಾದ್ರೆ ನಾಳೆಗಾಗಿ ಮಾಡಕ್ ಹೋಗ್ಬಿಡಿ ನೀವು ಚಿಂತೆ ಮಾಡಕ್ ಹೋಗ್ಬಿಡಿ ಏನ್ ತಿನ್ಬೇಕು ಏನ್ ಉಣ್ಬೇಕು ಅಂತ ಬಿಟ್ಟು ಸದ್ಯ ನೋಡ್ಬೇಕ್ರೆ ಇದು ಹುಡ್ಕದ್ ಯಾರಪ್ಪ ಅಂತಂದ್ರೆ ಅಜ್ಞಾನಿಗಳು ಅಂತ ಹೇಳ್ತಾರೆ ಇವಾಗ ನಾವು ತಿರ್ಗಾ ಸತ್ಯಲ್ಲ ಗೊತ್ತಾಗಿಲ್ಲ ದೇವ್ರ ಮಕ್ಳು ಇದನ್ನೇ ತಿರ್ಗಾ ಹುಡುಕ್ತಿ ಅಂತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ನಾವು ಅಜ್ಞಾನಿಗಳು ಅಂದ್ರೆ ದೇವ್ರನ್ನ ಅರಿಯದಂತ ಮಕ್ಕಳುಗಳೇನಾಗ್ಬಿಡ್ತೀರಿ ನಾವಾಗ್ಬಿಡ್ತೀವಿ ನಮ್ಗೇನಂತ ವಾಗ್ದಾನ ಮಾಡಿದ್ರೆ ನೀವೇನ್ ಮಾಡಿ ದೇವರಾಜ್ಯ ನೀತಿನೇ ಮಾಡಿ ನೀವು ಹುಡುಕ್ರಿ ನೀವು ದೇವಚಿತ್ತ ಮಾಡಿ ದೇವ್ರ ಕೆಲಸ ನೀವ್ ಮಾಡ್ರಿ ನಿಮ್ ಕೆಲಸ ದೇವ್ರೇ ಮಾಡ್ತಾರೆ ಮಾಡ್ತಾರೆ ನನಗೆ ನೋಡ್ಬೇಕು ಅಪೋಸ್ಟಲ್ ಪೌಲ್ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ರು ಯಾಕಂದ್ರೆ ಅಪೋಸ್ಟಲ್ ಪೌಲ್ ಏನ್ರಿ ಒಬ್ಬ ದೊಡ್ಡ ಶ್ರೀಮಂತನ ಒಂದು ಕುಟುಂಬದಲ್ಲಿ ಹುಡ್ತಾರ ಆದ ಕೂಡ ನೋಡ್ಬೇಕು ಸತ್ಯಕ್ಕೆ ಬಂದಿದ್ಮೇಲೆ ದೇವ್ರು ಏನ್ ಕೊಡ್ತಾರೋ ಆ ಕೃಪೆ ಮಾಡಿದ್ರು ಅದು ಬದುಕೋದಕ್ಕೆ ತುಂಬಾ ಸಂತೋಷವಾಗಿ ಏನಾಗಿದ್ರು ಅವ್ರಿದ್ರು ಯಾಕಂದ್ರೆ ಅದೇ ನೋಡ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಏನಪ್ಪ ಕೆಲಸ ಮಾಡಿದ್ರೆ ಟೆಂಟ್ ಕೆಲಸ ಏನ್ ಮಾಡ್ತಾ ಇದ್ರು ಅವ್ರು ಮಾಡ್ತಾರ ಟೆಂಟ್ ಹೊಲೆ ಅಂತ ಕೆಲಸಗಳು ಅಂದ್ರೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನ್ ಕೆಲಸ ಸಿಗ್ತಾರ ಏನ್ ಮಾಡ್ತಾ ಇದ್ರು ಸಣ್ಣ ಪುಟ್ಟ ಕೆಲಸದ ಸರಿ ಅವ್ರ ಕೈ ಕೆಲಸ ಮಾಡಿ ಮಾಡ್ತಾ ಇದ್ರು ಅವರು ಮಾಡ್ತಾ ಇದ್ರು ಅದು ಮಾತ್ರ ಅಲ್ಲ ಅವ್ರ ಬರಂತ ಒಂದು ದುಡ್ಡಿಂದ ತನಗ್ ಮಾತ್ರ ಅಲ್ಲ ಇನ್ನು ಅನೇಕ ಜನಗಳಿಗೂ ಕೂಡ ಏನ್ ಮಾಡ್ತಾ ಇದ್ರು ಅವರು ಅವರು ಅಲ್ಲಿ ಕೆಲಸಗಳನ್ನ ಮಾಡ್ತಾರೆ ಬೇರೆಯವ್ರಿಗೆ ಇಲ್ದಿರೋರ್ಗೆ ಮಾಡ್ತಾರೆ ಅವರು ಅವ್ರು ಸಹಾಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದಕ್ಕೆ ಅಪೋಸ್ಟಲ್ ಪೌಲ್ ಏನಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ನ ಏನ್ ಮಾಡ್ಕೋಬಾರ್ದು ಫಸ್ಟ್ ಆಫ್ ಆಲ್ ಅವ್ನು ಊಟನೇ ಮಾಡ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ಅವನು ಅನ್ಯ ಅಜ್ಞಾನಿಗಳು ಅವಿಶ್ವಾಸಿಗಳಿಗಿಂತ ಏನಂತೆ ಅವನು ಅವ್ನು ಕೇಳು ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಬೇಕಾದ್ರೆ ವಚನ ಓದ ನೋಡಿ ಎರಡನೇ ತಿಸಲೋನಿಕ ಮೂರನೇ ಅಧ್ಯಾಯ ಹತ್ತನೇ ವಚನ ಸಂತೋಷ್ ಬ್ರದರ್ ಓದ್ತೀರಾ ಸೆಕೆಂಡ್ ತಿಸಲೋನಿಯನ್ಸ್ ಥರ್ಡ್ ಚಾಪ್ಟರ್ ವರ್ಸ್ 10 ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂತಲೂ ನಿಮಗೆ ಆಜ್ಞಾಪಿಸಿದೆನಷ್ಟೇ ವೆರಿ ಗುಡ್ ಸರ್ ಅಂದ್ರೆ ಸೊ ಕೆಲಸ ಮಾಡದವನು ಏನ್ರಿ ಊಟ ಮಾಡ್ಬಾರ್ದು ಅಂತ ಏನ್ ಕೇಳ್ತಾನೆ ಕೆಲ ಜನ ಏನ್ಬಿಟ್ರೆ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ದೇವ್ರ ನಮ್ಗೆಲ್ಲ ನೋಡ್ಕೊತ ದೇವ್ರ ಎಲ್ಲ ಕೊಡ್ಬೇಕು ಕೊಡ್ತಾರೆ ಅಂದ್ಬಿಟ್ಟು ಸುಮ್ನೆ ಸೋಮೇರ್ತಾನೆ ಅಲ್ಲಿ ಮಾಡಕ್ಕೆ ಶುಂಟ ಮುಂಚೆನೆ ಸ್ಯಾಕ್ರಿಫೈಸ್ ಅಂತ ಕೂಡ ಹೇಳ್ಬಿಟ್ಟಾರೆ ನಿಮ್ಮ ದೇಹವೆಲ್ಲ ಸಜೀವಾಗಿ ನಮಗೆ ಅರ್ಪಿಸ್ರಿ ಅಂದ್ರೆ ಏನೋ ಕೆಲಸ ಮಾಡಿದ್ರೆ ಸುಮ್ನೆ ಕೂತ್ಬಿಟ್ಟಾರೆ ನಾ ದೇವ್ರಿಗೆ ಏನ್ ಮಾಡೋದಕ್ಕೆಲ್ಲ ಸುಮ್ನೆ ಎಲ್ಲವನ್ನೂ ವಾಪಸ್ ಕೊಟ್ಟಂಗೆ ಅಂತ ಬಿಟ್ಟು ಕೈಗೆ ಸಿಕ್ಕಂತ ಕೆಲಸ ಕೂಡ ಮಾಡಿದ್ರ ಹಿಂಗಂದ್ರೆ ಇದು ದೇವ್ರ ಬಿಟ್ಕೊಟ್ಟಂಗೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಭಾವಿಸ್ಕೊಂತಾರೆ ಅದ್ರ ಆದ್ರೆ ಏನ್ರಿ ಅದೇನಾಗಿದೆ ಅಂದ್ರೆ ಅದು ಪ್ರಾಪರ್ ಆಗಿದೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅದು ಅದೇ ನೋಡ್ಬೇಕು ಅಪೋಸ್ಟಲ್ ಪೌಲ್ ಏನ್ ಮಾಡೋದು ಎಲ್ಲ ಕಡೆ ಕಷ್ಟಪಟ್ಟು ಏನ್ ಮಾಡೋರು ದೇವ್ರ ಸೇವೆಗಳನ್ನ ಅವರು ಮಾಡೋದಂದ್ರೆ ಇನ್ನೊಂದು ವಚನ ಓದೋಣ ಒಂದನೇ ತಿಮೋತಿ ಐದನೇ ಅಧ್ಯಾಯ ಎಂಟ ವಚನ ಒಂದನೇ ತಿಮೋತಿ ಐದನೇ ಅಧ್ಯಾಯ ಎಂಟನೇ ವಚನ ವರಲಕ್ಷ್ಮಿ ಸೃಷ್ಟಿ ಇದ್ದೀರಾ ಓದ್ತೀರಾ ವರಲಕ್ಷ್ಮಿ ಸಿಸ್ಟರ್ ಓಕೆ ನಿರ್ಮಲ ಸಿಸ್ಟರ್ ಓದ್ತೀರಾ ಓದ್ತೀನಿ ಬ್ರದರ್ ವಿಧವೆಯರು ನಿಂದೆಗೆ ಗುರಿಯಾಗದಂತೆ ಈ ಆಜ್ಞೆಗಳನ್ನು ಮಾಡು ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ ಸೊಲ್ಸರಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಸ್ವಲ್ಪ ನೋಡ್ಬೇಕ್ರೆ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ನಾವ್ ಏನ್ ಮಾಡೋಣ ನಾವು ಓದೋಣ ಅಂದ್ರ ಪ್ರಕಾಶ್ ಬ್ರದರ್ ವಾಲ್ಯೂಮ್ ಇದೆ ನಿಮ್ಮ ಹತ್ರ ಪ್ರಕಾಶ್ ಬ್ರದರ್ ಇಲ್ಲ ಬ್ರದರ್ ನಾನು ಆಚೆ ಇದ್ದೀನಿ ಹಂಗಾಗಿ ವಾಲ್ಯೂಮ್ ಇಲ್ಲ ಹೌದ್ರಾ ಸರಿ ನಮ್ರತ ಆಂಟಿ ಇದಾರ ಸರಿ ಓದಿ ಆಂಟಿ ಅದೇ ರೀತಿ
ಅದೇ ರೀತಿಯಲ್ಲಿ ಅಪೋಸ್ತಲರುಗಳು ಸಹ ತಮ್ಮ ವಶಕ್ಕೆ ಒಪ್ಪಿಸಲ್ಪಟ್ಟ ವಿಶೇಷ ಸೌಲಭ್ಯಗಳನ್ನಾಗಲಿ ಆಶೀರ್ವಾದಗಳನ್ನಾಗಲಿ ಲೌಕಿಕ ಅಸ್ವಸ್ಥತೆಗಳ ಇತರ ಅಗತ್ಯತೆಗಳ ಪರಿಹಾರಕ್ಕಾಗಿ ಪ್ರಯೋಗಿಸಲಿಲ್ಲ. ಇಂತಹ ಪ್ರಾರ್ಥನೆಗಳು ದೇವರ ಚಿತ್ತಕ್ಕೆ ಅನುಸಾರವಾಗಿರದಿದ್ದರೂ ಕರ್ತನು ಕೆಲವೊಮ್ಮೆ ಅಂತವರ ಪ್ರಾರ್ಥನೆಗಳನ್ನು ಕೇಳಿ ಉತ್ತರಿಸುತ್ತಾನೆ ಎಂಬುದರ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ. ದೇವರಿಗೆ ಸಂತೋಷವನ್ನು ನೀಡಬಹುದೆಂದು ನೂತನ ಸೃಷ್ಟಿಗಳು ನೇರವಾಗಿ ಮತ್ತು ವಿಶಿಷ್ಟವಾಗಿ ಅಪೋಸ್ತಲರುಗಳ ಸೂಚನೆಗಳನ್ನು ಅಭ್ಯಾಸಗಳನ್ನು ಅನುಸರಿಸುವುದು ಉಚಿತವಾದ ಒಂದು ಕ್ರಮವೆಂದು ನಾವು ನಂಬುತ್ತೇವೆ. ಅವರುಗಳನ್ನು ನೂತನ ಸೃಷ್ಟಿಗಳೆಂದು ಪರಿಗಣಿಸಿರುವುದು ಅವರುಗಳು ಈ ಲೋಕದ ಆಶೀರ್ವಾದಗಳು ತನ್ನ ಸೃಷ್ಟಿಕರ್ತನೊಂದಿಗೆ ಐಕ್ಯತೆಯಲ್ಲಿರುವ ಸ್ವಾಭಾವಿಕ ಮಾನವನಿಗೆ ಸೇರಿದೆ ಎಂಬ ಸತ್ಯವನ್ನು ಅವರು ಗ್ರಹಿಸಿದ್ದಾರೆ ಮತ್ತು ಈ ಕಾರಣ ಅದು ಕ್ರಿಸ್ತನಲ್ಲಿ ತೋರುವ ವಿಶ್ವಾಸದ ಮೂಲಕ ದೇವರ ಮುಂದೆ ಸಮರ್ಥಿಸಲ್ಪಟ್ಟ ವಿಶ್ವಾಸಿಗಳಿಗೂ ದೊರೆಯುತ್ತದೆ ಎಂದು ಪರಿಗಣಿಸಲಾಗಿದೆ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ. ನೂತನ ಸೃಷ್ಟಿಗಳಿಗೆ ಒದಗಿ ಬರಲಿರುವ ಪರಲೋಕದ ಶ್ರೇಷ್ಠ ಆತ್ಮೀಕ ಆಶೀರ್ವಾದಗಳ ಬದಲಾಗಿ ಅವರು ಅರ್ಪಿಸುವ, ಪ್ರತಿಷ್ಠೆಗೊಳಿಸುವ, ನಿವೇದಿಸುವ, ಬಲಿಪೀಠದ ಮೇಲೆ ಸಮರ್ಪಿಸುವ ಈ ಮಾನವ ಹಕ್ಕುಗಳು ಸುವಾರ್ತಾ ಯುಗದಲ್ಲಿ ಕರೆಯಲ್ಪಡುವ ವಿಶ್ವಾಸಿಗಳಿಗೆ ದೊರಕುತ್ತವೆ. ಪರಲೋಕದ ಅನುಕೂಲಗಳು ಮತ್ತು ನಿರೀಕ್ಷೆ ಮುಂತಾದವುಗಳ ಬದಲಾಗಿ ದೇವರಿಗೆ ಈಗಾಗಲೇ ಪ್ರತಿಷ್ಠೆಗೊಳಿಸಿರುವ ಅಥವಾ ಸಮರ್ಪಿಸಿರುವ ಈ ಲೋಕದ ಹಕ್ಕುಗಳನ್ನು ನೂತನ ಸೃಷ್ಟಿಗಳು ಕೇಳಿಕೊಳ್ಳುವುದನ್ನು ಹಕ್ಕಿನಿಂದ ಕೇಳಿಕೊಳ್ಳುವುದಲ್ಲ ಎಂದು ಯಾವ ವಿವೇಚನಾ ಪ್ರಕ್ರಿಯೆಯಲ್ಲಿ ಹೇಳಬಹುದು? ಆತನ ವಿವೇಕವು ನಮಗೆ ಉತ್ತಮವೆಂದು ಕಂಡುಕೊಳ್ಳುವಂತೆ ಈ ರೀತಿಯಲ್ಲಿ ಅಂತಹ ಲೌಕಿಕ ಸಂಗತಿಗಳಿಗಾಗಿ ಸಮಗ್ರವಾಗಿ ಕರ್ತನನ್ನು ಕೇಳಿಕೊಡುವುದು ಒಂದು ಸಂಗತಿಯಾದರೆ ಮತ್ತೊಬ್ಬರಿಗೆ ಅಂದರೆ ಆತ್ಮೀಕವಾಗಿ ಅಲ್ಲ ದೈಹಿಕವಾಗಿ ನಮಗೆ ಪ್ರಿಯರಾದವರಿಗೆ ಆಶೀರ್ವಾದಗಳನ್ನು ಬೇಡಿಕೊಳ್ಳುವುದು ಮತ್ತೊಂದು ಸಂಗತಿ. ಪರಂತು ನಮ್ಮೆಲ್ಲಾ ಕೋರಿಕೆಗಳಲ್ಲಿ ಕರ್ತನ ಪ್ರೀತಿ ಮತ್ತು ವಿವೇಕವು ನಮ್ಮದಕ್ಕಿಂತ ಶ್ರೇಷ್ಠವಾದುದು ಎಂದು ಗ್ರಹಿಸಬೇಕು. ಎಲ್ಲಾ ಸಂಗತಿಗಳಲ್ಲಿ ಆತನ ಚಿತ್ತಕ್ಕೆ ಪೂರ್ಣವಾಗಿ ಒಪ್ಪಿಸಿಕೊಡುವುದನ್ನು ಗ್ರಹಿಸುವುದು ಮಾತ್ರವಲ್ಲ, ಅದನ್ನು ಅಂತಹ ಭಿನ್ನಗಳಲ್ಲಿ ವ್ಯಕ್ತಪಡಿಸಬೇಕು. ದೇವರ ವಾಕ್ಯಗಳ ಮೂಲಕ ಸರಿಯಾದ ರೀತಿಯಲ್ಲಿ ಬೋಧಿಸಲ್ಪಟ್ಟ ನೂತನ ಸೃಷ್ಟಿಗಳು ಮತ್ತು ಅದರ ಸ್ಫೂರ್ತಿಯನ್ನು ಮೆಚ್ಚಿಕೊಳ್ಳುವವರು ಅದರ ಆತ್ಮೀಕ ಹಿತಾಸಕ್ತಿಗಳು ಯಾವುದೇ ಲೌಕಿಕ ಕ್ಷೇಮಾಭಿವೃದ್ಧಿಗಳಿಗಿಂತ ಎಷ್ಟೋ ಹೆಚ್ಚಾದುದೆಂದು ಅವುಗಳಿಗೆ ಬೆಲೆ ಕೊಡಬೇಕು ಮತ್ತು ಅವುಗಳನ್ನು ಖಂಡಿತವಾಗಿಯೂ ಅಪೇಕ್ಷಿಸತಕ್ಕದ್ದು. ದೇಹದಲ್ಲಾಗುವ ಇಂತಹ ಅನುಭವಗಳು ಮಾತ್ರವೇ ನೂತನ ಸ್ವಭಾವದ ಬೆಳವಣಿಗೆಗೆ ಮತ್ತು ದೇವರ ರಾಜ್ಯದ ಸಿದ್ಧತೆಗೆ ಬಹಳಷ್ಟು ಲಾಭದಾಯಕವಾಗಿರುತ್ತವೆ. ಯೂದನ ಬದಲಾಗಿ ನಮ್ಮ ಕರ್ತನು ತಾನೇ ಆರಿಸಿಕೊಂಡ ಅಪೋಸ್ತಲನ ಅನುಭವಗಳ ಬಗ್ಗೆ ಉಳಿದೆಲ್ಲವುಗಳಿಗಿಂತ ಹೆಚ್ಚಾಗಿ ಹೊಸ ಒಡಂಬಡಿಕೆಯು ವ್ಯವಹರಿಸುತ್ತದೆ ಮತ್ತು ಇದು ಆತನು ಕ್ರಿಸ್ತನನ್ನು ದಮಸ್ಕದ ಹಾದಿಯಲ್ಲಿ ಅಂಗೀಕರಿಸುವುದರಿಂದ ಪ್ರಾರಂಭಗೊಳ್ಳುತ್ತದೆ. ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನಂತಾರೆ, ಏನಪ್ಪಾ ಹೇಳ್ತಾರೆ ಬ್ರದರ್ ಸರ್ ಅಂತಂದ್ರೆ, ನಾವು ನಮ್ಮ ಏನಂತಾರೆ ನಮ್ಮ ಲೈಫ್ ಏನ್ ಮಾಡಿದ್ರೆ ದೇವರಿಗೆ ಒಂದು ಬಲಿಪೀಠಿ ಮೇಲೆ ಸ್ಯಾಕ್ರಿಫೈಸ್ ಆಗಿ ಮಾಡಿದ್ರೆ ಅರ್ಪಣೆ ಮಾಡಿದ್ರೆ ಅದರ ಈ ಬಲಿಪೀಠಿ ಮೇಲೆ ದೇವರಿಗೆ ಸ್ಯಾಕ್ರಿಫೈಸ್ ಅರ್ಪಣೆ ಮಾಡಿದ ಮೇಲೆ ತಿರ್ಗಾ ಇದೇ ವಿಚಾರಗಳನ್ನ ವಾಪಸ್ ನಾವು ಕೇಳ್ಕೊಳ್ಳೋದ್ರಲ್ಲಿ ಇದು ನಿಜವಾದ ಒಂದು ಕಾನ್ಸಿಕೇಟೆಡ್ ಮಾಡುವಂತ ಒಂದು ಕ್ರಿಯೆಗಳ ಅಂತ ಏನ್ ಮಾಡ್ತಾರೆ ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಆಗ್ತಾರೆ. ಯಾಕಂದ್ರೆ ನಮ್ಮ ಒಂದು ನಿರೀಕ್ಷೆಗಳು ಏನಾಗಿದೆ ಅಂತಂದ್ರೆ, ಏನ್ರಿ ನಾವು ಭೂಮಿಲಿ ಕೂಣಲ್ಪಟ್ಟೇವೋ, ನಾವು ಕ್ರಿಸ್ತನ್ ಏನಾಗಿದ್ರೆ ಮಲಯಾಳಿ ಸೋಡ್ಬೇಕಂದ್ರೆ ನಮ್ಮ ಒಂದು ಏನೇ ಜೀವ ಏನಾಗಿದೆ ಕ್ರಿಸ್ತನ್ ಅಂತಾರೆ ಅಡಗಿದೆ, ನಾವೆಲ್ಲ ಏನಾಗಿದೆ ನೂತನ ಸೃಷ್ಟಿ ಆಗಿದೆ ಅಂದ್ರೆ ದೇವರಲ್ಲಿ ಏನ್ ಮಾಡ್ತೀವಿ ಜೀವಿಸ್ತಾ ಇದ್ರೆ ಏನ್ ಮಾಡ್ತೀವಿ ನಾವು ಓದ್ತೀರಿ ಅದರ ಹಂಗಿರ್ಬೇಕಾದ್ರೆ ಈ ಒಂದು ವಿಚಾರಗಳಲ್ಲಿ ಏನ್ರಿ ದೇವರ ಮಕ್ಕಳುಗಳು ಈ ಒಂದು ಲೌಕಿಕ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನ್ ಮಾಡಕ್ಬಿಡ ಅದಕ್ಕಾಗೆ ನಾವು ಇಡೋದಿಕ್ ಹೋಗ್ಬಾರ್ದು ಅಂತ ಹೇಳಿದ್ರೆ ದೇವರ ಒಂದು ಸೂಪರ್ ವಿಷನ್ ಪ್ರಕಾರ ದೇವರ ಹತ್ರ ಒಂದು ಮುಂದಾಲೋಚನೆಯಿಂದ ಅಥವಾ ಏನು ದೇವರ ಅನುಗ್ರಹವಾಗಿ ನಮ್ ದೇವ್ರ ಏನ್ ದಯಪಾಲಿಸ್ತಾರೋ ಅದರಲ್ಲಿ ದೇವ್ರ ಮಕ್ಳು ಏನಾಗಿರ್ಬೇಕಂದ್ರೆ ಸಂತೋಷವಾಗಿರಕ್ಕೆ ಆದಷ್ಟು ಇರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ನಮ್ಮ ಚಿತ್ತಗಳನ್ನ ಸಂಪೂರ್ಣವಾಗಿ ದೇವ್ರ ಚಿತ್ತಕ್ಕೆ ಮಾಡಕ್ಕೆ ಅಧೀನರಾಗೋದಕ್ಕೆ ಸರೆಂಡರ್ ಆಗೋದಕ್ಕೆ ನಾವೇನಾಗ್ಬೇಕು ನಮ್ ದೇವ್ರಿಗೆ ತುಂಬಾ ಸಂತೋಷವುಳ್ಳ ಆಗಿರ್ಬೇಕು ಅಂತ ಹೇಳ್ತಾರೆ. ಅದ್ರ ಸದ್ಯ ನೋಡ್ಬೇಕಂದ್ರೆ ಏನ್ರಿ ದೇವರು ಒಂದು ಎಂತಾರೆ ಒಂದು ಬ್ಲೆಸ್ಸಿಂಗ್ಸ್ ದೇವ್ರು ಏನೆಲ್ಲ ಕೊಡ್ತಾರೋ ದೇವ್ರ ಮೈಂಡ್ನ ದೇವ್ರು ಕೊಡಂತ ಏನೇ ಒಂದು ಬೆನಿಫಿಟ್ ಇದ್ರೆ ಸರಿ ಅದೇ ಯಾವ್ದೇ ರೀತಿ ಇರ್ಬೋದು ಯಾವ್ದೇ ರೀತಿ ಇರ್ಬೋದು ಅದನ್ನ ಏನ್ ಮಾಡ್ಬೇಕಂದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡಿ ಏನ್ರಿ ಅದನ್ನ ನಾವು
ಹೊಂದ್ಕೊಳಕ್ಕೆ ನಾವೇನಾಗ್ಬೇಕಂದ್ರೆ ತುಂಬಾ ತುಂಬಾ ಸಂತೋಷಬೇಕು ಅಂತ ಹೇಳ್ತಾರೆ. ಏರಿಕೆ ಅಂದ್ರೆ ಕೆಲವೊಬ್ಬರಿಗೆ ಕೆಲವೊಂಥರ ಅನುಭವಗಳೇ ಕೂಡ ದೇವರು ನಿಮ್ಗೆ ಕೊಡ್ಬೋದು ಅಂದ್ರೆ. ಸೊ ಈ ಅನುಭವಗಳಿಂದ ದೇವ್ರೇನ್ ಮಾಡ್ತಾರೆ ನಮ್ಮನ್ನ ಸಿದ್ಧಿಕೆ ತರ್ತಾರೆ ಅಂತ ನಾವೇನ್ ಮಾಡ್ಬೇಕು ನಾವು ಭಾವಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಸತ್ಯವಾದ ನೋಡ್ಬೇಕಂದ್ರೆ ಅನೇಕ ಭಕ್ತರುಗಳಿಗೆ ಅನೇಕ ವಿಧದಂತ ಅನುಭವಗಳು. ಅಪೋಸ್ಟಲ್ ಪೌಲ್ ಅಲ್ಲಿ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕಂದ್ರೆ ದಮಸ್ಕಸ್ಗೆ ಹೋಗ್ತಂತ ಅಪೋಸ್ಟಲ್ ಪೌಲ್ ಕೂಡ ಏನ್ ಮಾಡೋ ದೇವರು ಆಯ್ಕೆ ಮಾಡಿದ್ರು. ಅವ್ನು ಆಯ್ಕೆ ಮಾಡಿದಾಗ ಏನಾಯ್ತು ಅವ್ರದ್ದು ಏನ್ರಿ ಟ್ರಯಲ್ಸ್ ಏನೈತೆ ಅಲ್ಲಿ ಶುರು ಆಯ್ತು ಅಂತ ಹೇಳ್ತಾರೆ. ಅಪೋಸ್ಟಲ್ ಪೌಲ್ಗೆ ಯಾವ ತರ ಭಯಂಕರ ಕಷ್ಟ ಹಿಂಸೆಗಳೆಲ್ಲ ಕೊಟ್ರು. ಆದ್ರೆ ನೀವು ಬೈಬಲ್ ನೋಡಿದ್ರೆ ಯೋಹಾನ ಅಪೋಸ್ಟಲ್ ಯೋಹಾನನಿಗೆ ಯಾವ ತರ ಈ ತರ ಏನಾಗಿಲ್ಲ ಎಕ್ಸ್ಪೀರಿಯನ್ಸಸ್ ಗಳಿಲ್ಲ. ಸೊ ಈ ಹ್ಯಾಡ್ ಎ ವೆರಿ ಸ್ಮೂತ್ ಲೈಫ್. ಅದರ ಆಮೇಲೆ ಅವರು ಒಂದು ನಾರ್ಮಲ್ ಆಗಿ ಏನ್ ಮಾಡ್ತಾರೆ ಅವ್ರ ಮರಣನ ಡೆತ್ ಏನ್ ಮಾಡ್ತಾರೆ ಅವ್ರು ಅಂತಾರೆ ಅದರ. ಸೊ ಅಂದ್ರೆ ಅಪೋಸ್ಟಲ್ ಪೌಲ್ ಹಂಗ ಇಲ್ವಲ್ಲ, ಅಪೋಸ್ಟಲ್ ಪೇತ್ರ ಹಂಗ ಇಲ್ವಲ್ಲ, ಅವ್ರ ಶಿಲ್ವೆ ಏನ್ ಮಾಡ್ತಾರೆ ತಲೆ ಕೇಡ ಹಾಕೊಂಡು ಏನ್ ಮಾಡ್ತಾರ ಅವ್ರ ಶಿಲ್ವೆಗೆ ಹಾಕ್ತಾರೆ. ಅದ್ರ ಅದಕ್ಕೆ ಯೇಸು ಕ್ರಿಸ್ತು ಅದನ್ನ ಹೇಳ್ಬೇಕಾದ್ರೆ ಪ್ರಭಾದ್ಯತರ ಪೀತರು ಈ ತರ ಸಾಯ್ತಾ ಅಂತ ಹೇಳ್ಬೇಕ್ರೆ ಪೀಟರ್ ಏನ್ ಕೇಳ್ತಾರೆ ನಾನೇನೋ ಈ ತರ ಸಾಯ್ತೀನಿ. ಯೋಹಾನನ ಒಂದು ಸಂಗತಿ ಏನು ಅಂತ ಕೇಳ್ಬೇಕಾದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ನಾನು ಬರುವ ತನಕ ಅವನು ಜೀವಂತವಾಗಿದ್ರೆ ನಿನಗೇನು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀರಿ ಅಂತಂದ್ರೆ ಒಬ್ಬೊಬ್ರಿಗೆ ದೇವರು ಒಂದೊಂಥರ ಅನುಭವ ಏನ್ ಮಾಡ್ತಾರೆ ದೇವರು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಒಬ್ಬೊಬ್ರಿಗೆ ದೇವ್ರಿಗೆ ಏನೇನು ಕೃಪೆ ಕೊಡ್ತಾರೋ ಆ ಕೃಪೆ ಎಲ್ಲ ಏನಾಗ್ಬೇಕಂತೆ ನಮ್ಮ ಒಂದು ಓಟನ ಮುಗಿಸಿಟ್ಟು ನಾವೇನ್ ಮಾಡ್ಬೇಕು ದೇವ್ರ ಮಕ್ಳು ತುಂಬಾ ಸಂತೋಷ ಪಡೋರಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ತರ ಓಲ್ಡ್ ಟೆಸ್ಟ್ಮೆಂಟ್ ತುಂಬಾ ಎಕ್ಸಾಂಪಲ್ಸ್ ಇದೆ. ಏನ್ರಿ ಅಲ್ಲಿ ನೋಡ್ಬೇಕ್ರೆ ಎಜೇಕಿಯಲ್ ಪ್ರೊಫೆಟ್ ಎಜೇಕಿಯಲ್ ಅಂದ್ರೆ ಅವ್ರ ಜೊತೆಗೆ ಕಂಟೆಂಪ್ರರಿ ಆಗಿ ಅವ್ರ ಕಾಲದಲ್ಲೇ ಬದುಕಿದ ಇನ್ನೊಂದು ಪ್ರವಾದಿ ಇದ್ದು ಯಾರಪ್ಪ ಅಂದ್ರೆ ಯೆರೆಮೀಯ. ಅವರೇ ಕಾಲದಲ್ಲಿ ಇನ್ನೊಂದು ಬದುಕಿದ ಇನ್ನೊಬ್ಬ ಪ್ರವಾದಿ ಇದ್ರು ದಾನಿಯಲ್ ಇದ್ರು. ಎಜೇಕಿಯಲ್ ಏನ್ ಹೇಳ್ತಾರೆ ನೋಡಪ್ಪ ನಿಮ್ ಬೆಳಿಗ್ಗೆ ನೀನ್ ಹೆಂಡತಿನ ಸಾಯಿಸ್ಬಿಡ್ತೀನಿ ಅದ್ರ ಆದ್ರೆ ನೀನ್ ಕಣ್ಣೀರ್ ಇಡಕ್ ಹೋಗ್ಬೇಡ, ನೀನ್ ಹಳಕ್ ಹೋಗ್ಬೇಡ, ನೀನ್ ದುಃಖನೇ ಮಾಡ್ಬಾರ್ದು ಅಂತ ಮಾಡ್ತಾರೆ. ಅಲ್ಲಿ ಎಜೇಕಿಯಲ್ ಹೇಳ್ತಾರೆ ಎಜೇಕಿಯಲ್ ಏನ್ ಮಾಡಿದ್ರು ಈ ತರ ಮಾಡ್ಬಿಟ್ರು. ಆದ್ರೆ ದಾನಿಯಲ್ಗೆ ದೇವ್ರು ಏನ್ ಕೃಪೆ ಕೊಟ್ಟಿರ್ ನೋಡಿದ್ರಿ ದಾನಿಯಲ್ ಈ ತರ ಯಾವ ತರ ಒಂದು ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸಸ್ ಗಳಿಲ್ಲ ಅದ್ರ. ಆದ್ರೆ ಅವ್ರನ್ನ ಉನ್ನತವಂತ ಸ್ಥಿತಿಯಲ್ಲಿ ಮಾಡಿದ್ರು ಇಟ್ಟಿದ್ರು. ರಾಜ ಬಿಟ್ರೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪೊಸಿಷನ್ ಯಾರಪ್ಪ ಇದ್ ಅಂದ್ರೆ ದಾನಿಯಲ್ ಇದ್ರು. ಸೊ ಆ ಪೊಸಿಷನ್ ಆ ಎಕ್ಸ್ಪೀರಿಯನ್ಸ್ ಯಾರಪ್ಪ ಡಿಸೈಡ್ ಮಾಡಿದ್ರೆ ದೇವ್ರು. ಯಾಕಂದ್ರೆ ಆ ದಾನಿಯಲ್ ಎಂಬಂತ ಒಂದು ಪಾತ್ರೆಗೆ ಏನೆಲ್ಲ ಬೇಕಾಗಿತ್ತು ಅನುಭವ ಅದ್ ಯಾರು ಗೊತ್ತಿತ್ತು ದೇವ್ರ ಗೊತ್ತ. ಅದಕ್ಕೆ ಅವನ್ನ ಮೋಲ್ಡ್ ಮಾಡೋಕ್ಕೋಸ್ಕರ ದೇವ್ರು ಮಾಡ್ತಾ ಇದ್ರೆ ಎಕ್ಸ್ಪೀರಿಯನ್ಸ್ ಏನ್ ಮಾಡ್ತಾರೆ ಬಿಡ್ತಾರೆ. ಅದೇ ತರ ಎಜಿಕಲ್ಗೆ ಒಂದ್ ಏನಂತ ಒಂದು ಅವ್ರ ಒಂದು ಮೋಲ್ಡಿಂಗ್ ಗೆ ಅವ್ರಿಗೆ ಏನಾಗ್ಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗ್ಬಿಟ್ಟು. ಆಮೇಲೆ ಐಸಾಯ ನೋಡಿ, ಐಸಾಯ ಸಕ ಸ್ಟ್ರೇಂಜ್ ಅಂದ್ರೆ ನಿನ್ ಬೆತ್ತಲೆಗೆ ಏನ್ ಮಾಡ್ಬೇಕು ನೀನು ಇಸ್ರೇಲ್ ಅಲ್ಲಿ ನೀನ್ ತಿರ್ಗಾಡ್ಬೇಕು ಅಂತ ಬೆತ್ತಲೆ ಏನು ಏನೇ ಬಟ್ಟೆ ಹಾಕಂಗಿಲ್ಲ ಫುಲ್ ನೇಕೆಡ್ ಆಗಿ ಮಾಡ್ಕೊಂಡು ನೀನ್ ಇಸ್ರೇಲ್ ಅಲ್ಲಿ ತಿರ್ಗಾಡ್ಬೇಕು ಅಂತ ಹೇಳ್ತಾರೆ. ಅದು ಏನು ಒಂದಿನ ಎರಡು ದಿನ ಅಲ್ಲ, ಎಷ್ಟೋ ವರ್ಷ ತಿರ್ಗಾಡೋ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ ಎಸಿಕಲ್ ಸರ್ ಐಸಾಯ ಕೇಳ್ತಾನೆ ಯಾಕೆ ಬೇರೆ ಅಂತ ತಿರ್ಗಾಡ್ಬೇಕು ಅಂದ್ರೆ ಇದೇ ತರ ಪ್ರಶ್ನೆ ಇಸ್ರೇಲ್ ನಿಮ್ಮನ್ನ ಕೇಳ್ತಾರೆ. ಕೇಳ್ದಾಗ ನೀನ್ ಏನ್ ಹೇಳ್ಬೇಕು ಅಂದ್ರೆ ನೀವು ದೇವ್ರಿಗೆ ವಿಧೇನಾಗಿಲ್ಲ ಅಂದ್ರೆ ದೇವ್ರ ಈ ತರ ಬೆತ್ತಲಾಗಿ ಏನ್ ಮಾಡ್ತಾರೆ ಬಾಬಿಲೋನ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ನೀನ್ ಹೇಳು ಅಂತ ಹೇಳ್ತಾರ. ಆ ರೀತಿ ಏನ್ ಮಾಡ್ತಾರೆ ಅಲ್ಲಿ ಐಸಾಯ ಏನ್ ಮಾಡ್ತಾರೆ ಅಂದ್ರೆ ಎರಿಮೆಗೆ ಏನ್ ಹೇಳ್ತಾರೆ 350 ಕಿಲೋಮೀಟರ್ ದೂರದಲ್ಲಿರೋಂತ ಒಂದ್ ನದಿ ಹತ್ರ ಹೋಗ್ಬಿಟ್ಟು ಅದ್ ಒಣಗೋಗಿ ಮರ ಇದೆ ಆ ಮರಕ್ಕೆಡ ಬಟ್ಟೆ ಏನ್ ಮಾಡೋ ನೀನು ಇಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ಜೆರಿಮೆ ಏನ್ ಮಾಡ್ತಾರೆ ಸರಿ ಅಂತ ಹೋಗ್ತಾರೆ ಹೋಗಿ ಇಟ್ಬಿಟ್ಟು ಬರ್ತಾರೆ. ತಿರುಗಿ ಎದುರಿಸ್ರಂಗ್ ಬರ್ತಾರೆ, ಎದುರಿಸ್ರಂಗ್ ಬಂದಿದ್ಮೇಲೆ ಏನ್ ಮಾಡ್ತಾರೆ ತಿರ್ಗಾ ಹೋಗಿ ವಾಪಸ್ ನೀನು ಆ ಬಟ್ಟೆ ಏನಾಗಿದೆ ನೋಡ್ಕೊಂಬ ಅಂತ ಹೇಳ್ತಾರೆ. ಅದ್ರ ಯೋಚನೆ ಮಾಡಿದ್ದೀನಿ ಎರಿಮೆಗೆ ಏನ್ ಟೆಂಪರ್ ಬಂದಿರ್ಬೇಕು ಅಲ್ಲ ದೇವ್ರೆ. ನೀನ್ ಅದನ್ನೇ ಹೇಳಿದ್ರೆ ಅಲ್ಲೇ ಹೇಳಿದ್ರೆ ನೀನ್ ಅಲ್ಲೇ ಏನ್ ಮಾಡ್ತಾರೆ ಕೂತ್ಕೊಂಡ್ಬಿಟ್ಟು ಮರಕ್ಕೆಡೆ ಕಾಯ್ಕೊಂಡ್ ಕೂತ್ಕೊಂತ ಇದ್ದೆ ವಾಪಸ್ ಬಟ್ಟೆ ಏನಾಗಿದೆ ಅಂತ ತೆಗೆದು ನೋಡ್ಕೊಂಡ್ ಬರ್ತಾ ಇದ್ನಲ್ಲ ಅಂತ ಅಂದ್ಬಿಟ್ಟು ಏನಾಗಿರೋದು ಒಂದು ಕ್ವಶನ್ ಬಂದಿರೋದು. ಅದೇ ಎರಿಮೆಯ ಒಬಿಡಿಯಂಟ್ ಆಗಿ ಹೋಗಿ ಬರ್ತಾ ನೋಡಿರ್ತೀನಿ. ಯಾಕಂದ್ರೆ ಟ್ರಾವೆಲ್ ಮಾಡಕ್ಕೆ ಒಂದ್ 6 ಮಂತ್ಸ್ ಟೈಮ್ ಬೇಕು. ಅಂದ್ರೆ ಆ 6 ಮಂತ್ಸ್ ಅಲ್ಲಿ ಒಂದ್ ಬಟ್ಟೆ ನಾವು ಮಂಡಲ್ ಊಟಿದ್ರೆ ಏನಾಯ್ತು ಹೇಳಿ ಎಲ್ಲ ತುಂಡು ತುಂಡು ಆಗ್ಬಿಡ್ತಾರೆ. ಅದ್ರ ಹೋಗಿ ಎರಿಮೆ ತೆಗೆದು ನೋಡ್ತಾರೆ ಎಲ್ಲ ಪೀಸ್ ಪೀಸ್ ಆಗಿದ್ದಾರೆ ಎಲ್ಲ ತೂತ ಆಗಿದೆ. ಇದೇ ತರ ಇಸ್ರೇಲ್ ಗತಿ, ಇಸ್ರೇಲ್ ಹಿಂಗೆ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ ದೇವರು ಒಂದು ಏನಂತಾರೆ ಒಂದು ಪಾಠಗಳನ್ನ ಕಳ್ಸ್ಕೊಡಕ್ಕೆ ಅದನ್ನ ಹೇಳ್ ನಮ್ಗೆ ಏನಾಗ ಮಾಡಿದ್ರೆ ಹಿಂಗೆ ತಿಳಿಸ್ತಾ ಮಾಡಿ ಇದನ್ನ ಹೇಳಕ್ ಕರೆದ್ರೆ ದೂರದಿನ ಅಂತ ನಾವು ಹೇಳ್ತಾ ಇದ್ರು. ಆದ್ರೆ ಆ ಪ್ರೊಫೆಟ್ಸ್ ಗಳ ನೋಡಿ ಏನಾಗಿದ್ರು ಅಂತಂದ್ರೆ ದೇವ್ರ ವಾಕ್ಯಕ್ಕೆ ಏನಾಗಿದ್ರು ವಿಧೇಯರಾಗಿದ್ರು. ಯಾಕಂದ್ರೆ ದೇವ್ರು ಕೊಡುವಂತ ಎಕ್ಸ್ಪೀರಿಯನ್ಸಸ್ ಗಳಿಂದ ಅವ್ರದ್ದು ತನ್ನ ಒಂದು ಕ್ಯಾರೆಕ್ಟರ್ ಬೆಳೆಸ್ಕೊಳಕ್ ಏನಾಗಿದೆ ತುಂಬಾ ಸಂತೋಷ ಉಳ್ಳವರಾಗಿ. ರೈತರ ಎಜಿಕಲ್ಗೆ ಏನ್ ಹೇಳ್ತಾರೆ ಏನ್ರೇ ನೀನು ನೀನ್ ರೊಟ್ಟಿ ತಿನ್ಬೇಕು ಅಂತ ಹೇಳ್ತಾರೆ. ಎಷ್ಟಪ್ಪ ರೊಟ್ಟಿ ಅಂದ್ರೆ ಇಷ್ಟ ಬಂದಂಗೆಲ್ಲ ರೊಟ್ಟಿ ತಿನ್ನಂಗಿಲ್ಲ ಅಂದ್ರೆ ಅಶುದ್ಧವಾಗಿರಂತ ದವಸ ಧಾನ್ಯಗಳು ನೀನ್ ತೆಗಿಬೇಕು. ಏನಾದ್ರೆ ಮಿಕ್ಸ್ಡ್ ದವಸ ಧಾನ್ಯಗಳು, ಮಿಕ್ಸ್ಡ್ ದವಸ ಧಾನ್ಯಗಳನ್ನ ಯಹೂದ್ಯರ ಪದ್ಧತಿ ಪ್ರಕಾರ ತಿನ್ಬಾರ್ದು. ಅದನ್ನ ಏನ್ ಮಾಡ್ಬೇಕು ನೀನು ಕಲ್ಸ್ಕೊಂಡು ನೀನು ಇವಾಗ ಏನ ಹೇಳ್ತಾರಲ್ಲ ನವಧಾನ್ಯ ಅಂತ ಹೇಳ್ತಾರಲ್ಲ ಹೆಚ್ಚು ಕಮ್ಮಿ ಆತರ ಇರತ್ತಲ್ಲ ಎಲ್ಲ ಸೀರಿಯಲ್ಸ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು ರೊಟ್ಟಿ ಮಾಡ್ಕೊಂಡು ಏನ್ ಮಾಡ್ತೀನಿ ನೀನ್ ತಿನ್ಬೇಕು ಅಂತ ಹೇಳ್ತಾರೆ. ಹೆಂಗ್ ರೊಟ್ಟಿ ಬೇಯಿಸೋದು ಅಂತಂದ್ರೆ ಹೋಗ್ಬಿ ನೀನ್ ಸಗಣಿ ತಗೊಂಬ ಅಂತ ಹೇಳ್ತಾರೆ. ಅದು ಏನ್ ಯಾರ ಸಗಣಿ ಅಂತಂದ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಮನುಷ್ಯನ ಸಗಣಿ ಏನ್ ಮಾಡ್ಬೇಕು ನೀನ್ ತಗೊಂಡ್ಬಿಟ್ಟು ತಂದ್ಬಿಟ್ಟು ಅದಲ್ಲಿ ನೀನು ಬೆಣ್ಣೆ ತಟ್ಟಬಿಟ್ಟು ಅದು ಒಣಗೋಗಿ ಅದ್ರಲ್ಲಿ ಏನ್ ಮಾಡ್ಕೊ ಅಡಿಗೆ ಮಾಡ್ಕೊಂಡು ನೀನ್ ತಿನ್ನೋ
ಸಿಟಿ ಸೆಂಟರ್ ಅಲ್ಲಿ ಏನ್ರಿ ಊರ್ ಕಟ್ಕಟ್ಟೆ ಅಂತ ಹೇಳ್ತಾರೆ ಗೊತ್ತಾ, ಕಟ್ಟೆ ಇರ್ತಾವಣಿ ಊರ್ ಕಟ್ಟೆ, ಆ ಊರ್ ಕಟ್ಟೆಯಲ್ಲಿ ಮಲಗಬೇಕು, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಮಲಗಬೇಕು ಅಂತ ಹೇಳ್ತಾರೆ. ಹೆಂಗ್ ಮಲಗಬೇಕು, ಒಂದೇ ಕಡೆ ಮಲಗಬೇಕು, ತಿರ್ಗಂಗಿಲ್ಲ, ಲೆಫ್ಟ್ ಸೈಡ್ ಗೆ ಮಲಗ್ತೀನಿ ನೀವು ಮಲಗಬೇಕು. ಈ ತರ 390 days ಮಲ್ಕೋ ಅಂತ ಹೇಳ್ತಾರೆ. 390 days ಎಷ್ಟು, ಹೆಚ್ಚು ಕಮ್ಮಿ ಏನ್ರಿ, ಒಂದು ವರ್ಷ ಒಂದು ತಿಂಗಳು, ಒಂದ್ ವರ್ಷ ಎರಡು ತಿಂಗಳು, ಅದರ ಒಂದ್ ತಿಂಗಳು ಎರಡು ತಿಂಗಳು ಅದರ ವ್ಯವಸ್ಥೆ ಮಾಡಿರ್ತೀನಿ. ಆ ತರ ಎಲ್ಲ ಪ್ರವಾದಿಗಳಿಗೆ ಮಾಡಿ ಎಕ್ಸ್ಪೀರಿಯನ್ಸ್ ಕೊಟ್ರು. ಅರೆ ದಾನಿಯಲ್ಲ ನಾನಿಲ್ಲ, ಅಂದ್ರೆ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ರಾಜನ ಅರಮನೆಯಲ್ಲಿ. ಅರೆ ಮುಖ್ಯವಾದ ಸ್ಥಾನದಲ್ಲಿ ಏನಾಗಿದ್ರು ಅವ್ರು ಅವರಿದ್ರು ಅಂದ್ರೆ ಸದೆ ಈ ಮೂರ್ ಜನಗಳಿಗೆ ಏನಕ್ಕೆ ಈ ತರ ಬಿಡುವಂತ ನೀವು ಅನುಭವಗಳು ಅಂತಂದ್ರೆ, ಈ ಅನುಭವಗಳು ಅವ್ರನ್ನ ಸಿದ್ಧಿಗೆ ತರಕ್ಕೆ ತೇರೆ ಮಾಡಿದ್ದ, ಅವ್ರನ್ನ ಪ್ರಿಪರೇಷನ್ ಮಾಡ್ತಿದ್ದ. ಇದೇ ತರ ಕರ್ತನಲ್ಲಿ ಪ್ರೀತಿಯಾದ ಸಹೋದರ ಸಹೋದರಿಗಳೇ, ನಮ್ಮ ಜೀವಿತದಲ್ಲಿ ಅನೇಕ ಒಂದು ಸಹೋದರಿಗಳಿಗೆ ಒಂದೊಂದು ವಿಧವಂತ ಒಂದು ಅನುಭವಗಳು ಮಾಡೋ ದೇವರು ಕೊಟ್ಟಿರ್ಬೋದು. ಇದೆಲ್ಲ ಏನಕ್ಕೆ ಅಂದ್ರೆ, ನಮ್ಮನ್ನ ಕ್ರಿಸ್ತನ ಸ್ವಾರಿದ್ಯ ಬೆಳೆದಕ್ಕೆ ಏನ್ ಮಾಡೋದು ದೇವ್ರ ಮಾಡ್ತಂತೆಲ್ಲ ಒಂದು ಸಿದ್ಧತೆಗಳು ಅದರ. ಅದಕ್ಕೆ ನೋಡ್ರಿ ಈ ಪ್ಯಾರಾಗ್ರಾಫ್ ಅದನ್ನ ನೋಡ್ಬೋದು. ಆ ಪ್ಯಾರಾಗ್ರಾಫ್ ನಂಗೆ ಮುಂದಕ್ಕೆ ಹೋದನ, ಇನ್ನ ಒಂದು ಚೆನ್ನಾಗಿರೋ ಒಂದು ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ. ಪ್ರಭಾಸ್ ಸಿಸ್ಟರ್ ಇದೆಯಾ ನಿಮ್ಮ ಹತ್ರ, ಅಂಟೆ ವಾಲ್ಯೂಮ್ ಇದೆಯಾ, ಓದ್ತೀರಾ ಆಗ್ತದ? ಆತನ ವಿವಿಧ ಅನುಭವಗಳನ್ನು ನೋಡುವ ನಾವು, ಆತನು ತನಗೆ ನೀಡಲ್ಪಟ್ಟ ಅದ್ಭುತ ಕಾರ್ಯಗಳನ್ನು ಮಾಡುವ ವರವನ್ನು ಕಾರ್ಯಗತಗೊಳಿಸಿದ್ದಲ್ಲದೆ ನಂತರ ಸಭೆಯಲ್ಲಿ ಆತನು ಅದನ್ನು ಸತ್ಯಕ್ಕೆ ಬರುವವರ ಪ್ರಕರಣಗಳಲ್ಲಿ ಇನ್ನೂ ಹೆಚ್ಚಾಗಿ ಉಪಯೋಗಿಸಿದನು. ಆದರೆ ದಾಖಲೆಗಳು ತೋರಿಸುವಂತೆ ಗುಣಪಡಿಸುವ ಈ ಶಕ್ತಿಯನ್ನು ಆತನು ತನಗಾಗಿ ಆಗಲಿ ಅಥವಾ ನಮ್ಮ ಮುಂದೆ ಭಕ್ತರೆಂದು ಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡವರು ಎಂದು ತೋರಿಸಿಕೊಳ್ಳುವವರಿಗಾಗಿ ಎಂದಿಗೂ ಉಪಯೋಗಿಸಲಿಲ್ಲ. ಅಂದಿನ ಭಕ್ತರು ಕಾಯಿಲೆಗಳಿಂದ ಮುಕ್ತರಾಗಿದ್ದರು ಎಂದಲ್ಲ, ಇದಕ್ಕೆ ವ್ಯತಿರಿಕ್ತವಾಗಿ ತಿಮೋತಿಯನ್ಗೆ ನಾವು ಈಗ ಹೆಸರಿಸುವ ಕ್ರಾನಿಕ್ ಡಿಸ್ಪೆಪ್ಸಿಯ ದೀರ್ಘಕಾಲೀನ ಅಜೀರ್ಣತೆ ಮೈತು ಎಂಬುದು ನಮಗೆ ತಿಳಿದಿದೆ, ಮತ್ತು ಎಪಫ್ರೋದಿತನು ಅಸ್ವಸ್ಥನಾಗಿದ್ದನು ಎಂಬುದನ್ನು ಮರೆ ಮಾಚುವುದಿಲ್ಲ. ಹೌದು, ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ. ಫಿಲಿಪ್ಪಿ 2:27. ಇದು ಆತನ ಪಾಪದ ದೆಸೆಯಿಂದಲ್ಲ, ಆದರೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದನು. ಫಿಲಿಪ್ಪಿ 2:30. ಈ ಎರಡನೆಯವನ ವಿಷಯದಲ್ಲಿ ಕರ್ತನು ಯಾವ ವಿಶೇಷವಾದ ಆಹಾರ ಅಥವಾ ಔಷಧಿಯನ್ನು ಕರ್ತನು ಆಶೀರ್ವಾದದಾಯಕವಾಗಿ ಸಂತೋಷದಿಂದ ಒದಗಿಸಿದ್ದನೆಂದು ನಮಗೆ ತಿಳಿಯದು. ಆದರೆ ಮೊದಲನೆಯವನ ವಿಷಯದಲ್ಲಿ ಅಪೋಸ್ತಲನು ಪ್ರಾರ್ಥಿಸಲಿಲ್ಲ ಅಥವಾ ಗುಣಪಡಿಸುವ ಯಾವುದೇ ಕರವಸ್ತ್ರವನ್ನಾಗಲಿ ಕೈವಸ್ತ್ರವನ್ನಾಗಲಿ ಕಳುಹಿಸಿಕೊಡಲಿಲ್ಲ. ಆದರೆ ತಿಮೋತೇನಿಗೆ ಇನ್ನು ಮೇಲೆ ನೀರನ್ನು ಮಾತ್ರ ಕುಡಿಯುವನಾಗಿರದೆ ನಿನ್ನ ಅಜೀರ್ಣದ ಮತ್ತು ನಿನಗೆ ಆಗಾಗ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ತೆಗೆದುಕೋ, 1 ತಿಮೋತಿ 2:5-23 ಎಂಬ ಸಂದೇಹಗಳನ್ನಿಷ್ಟೇ ನೀಡುತ್ತಾನೆ. ಇಲ್ಲಿ ಆತನು ದ್ರಾಕ್ಷಾರಸವನ್ನು ಮದ್ಯ ಅಥವಾ ಮತ್ತು ಭರಿಸುವ ಪಾನೀಯವನ್ನಾಗಿ ಸೂಚಿಸದೆ ಕೇವಲ ಔಷಧಿಯನ್ನಾಗಿ ಸೂಚಿಸುತ್ತಾನೆ. ನಮಗೆ ತಿಳಿದು ಬರುವಂತೆ ಪ್ರತಿಷ್ಠೆಪಡಿಸಿಕೊಂಡ ಈ ಇಬ್ಬರು ಸಹೋದರರನ್ನು ಗುಣಪಡಿಸಲು ಪೌಲನು ದೇವರ ಶಕ್ತಿಯನ್ನು ಮೊರೆ ಹೋಗಲಿಲ್ಲ ಅಥವಾ ಅದನ್ನು ಬಳಕೆ ಮಾಡಲಿಲ್ಲ ಎಂಬುದು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶವಾಗಿದೆ. ಅವರುಗಳು ತಮ್ಮ ದೈಹಿಕ ದೌರ್ಬಲ್ಯ ಮತ್ತು ವೇದನೆಗಳನ್ನು ತಾಳಿಕೊಂಡೇ ಅವುಗಳಿಂದ ಆಶೀರ್ವಾದ ಹೊಂದುತ್ತಾ ಅದೇ ಸಮಯದಲ್ಲಿ ತಮ್ಮ ಬುದ್ಧಿಗೆ ತೋರಿ ಬಂದ ಆಹಾರ ಮತ್ತಿತರ ನಿವಾರಣೋಪಾಯಗಳನ್ನು ಮಾಡಿದರು. ಪ್ರತಿಷ್ಠೆಪಡಿಸಿಕೊಂಡ ಪ್ರತಿಯೊಬ್ಬರು ನೂತನ ಸೃಷ್ಟಿಗಳೆಲ್ಲರೂ ಇದೇ ಕ್ರಮವನ್ನು ಅನುಸರಿಸತಕ್ಕದ್ದು ಎಂಬುದಕ್ಕೆ ಇದುವೇ ಸರಿಯಾದ ಉದಾಹರಣೆಯಾಗಿದೆ ಎಂದು ನಾವು ನಂಬುತ್ತೇವೆ. ಅವರು ಎಂದಿಗೂ ಶಾರೀರಿಕ ಗುಣಪಡಿಸುವಿಕೆಗಾಗಿ ಜೀವನ ವೈಭೋಗ ಮುಂತಾದವುಗಳಿಗಾಗಿ ಬೇಡಿಕೊಳ್ಳಬಾರದು. ಹೆಚ್ಚೆಂದರೆ ನಮ್ಮ ಕರ್ತನ ಮಾದರಿ ಪ್ರಾರ್ಥನೆಯಲ್ಲಿ ಕರ್ತನು ತಾನೇ ಅವರುಗಳಿಗೆ ಅತ್ಯುತ್ತಮವಾದವುಗಳೆಂದು ಕಂಡುಕೊಳ್ಳುವ ಸಂಗತಿಗಳನ್ನು, ಅಂದರೆ ದಿನನಿತ್ಯದ ಆಹಾರವನ್ನು ಬೇಡಿಕೊಳ್ಳಬೇಕೆಂದು ದೃಢಪಡಿಸುತ್ತಾನೆ. ಆದರೆ ದಿನನಿತ್ಯದ ಆಹಾರವನ್ನು ಬೇಡಿಕೊಳ್ಳುವಾಗಲೂ ಅವರು ಅದಕ್ಕಾಗಿ ದುಡಿಯಬೇಕು ಮತ್ತು ನಂತರದಲ್ಲಿ ದೈವಾಶೀರ್ವಾದ ಆತನ ವಿವೇಕಾನುಸಾರವಾದದ್ದು ಅನುಭವ ಮುಂತಾದವುಗಳಿಂದ ಆತನ ಗುಣಲಕ್ಷಣಗಳನ್ನು ವೃದ್ಧಿಪಡಿಸುವ ದೆಸೆಯಲ್ಲಿ ಆತನಿಗೆ ಯಾವುದು ಲಾಭ ಎಂಬುದನ್ನು ನಿರೀಕ್ಷಿಸಬಹುದಾಗಿದೆ. ಒಂದು ವೇಳೆ ಆತನಿಗೆ ಕೇವಲ ಆಹಾರ ವಸ್ತ್ರ
ಮುಂತಾದ ಅಲ್ಪವಾದ ಅಗತ್ಯತೆಗಳು ಮಾತ್ರವೇ ಸಾಕು ಎನ್ನುವುದಾದರೆ ಅದು ಅವರಿಗೆ ಆತನ ಮೇಲಿನ ಪ್ರೀತಿಯ ತಾಳ್ಮೆ ಮತ್ತು ನಂಬಿಕೆಯ ಪರೀಕ್ಷೆಯಾಗಿದೆ. ಆತನು ಅವರಿಗೆ ಅಧಿಕವಾಗಿ ದಯಪಾಲಿಸಿದರೆ ಅದು ಸಹ ಅವರಿಗೆ ಅದೇ ರೀತಿಯಲ್ಲಿ ಆದರೆ ವಿರುದ್ಧ ದಿಕ್ಕಿನಲ್ಲಿ ನಂಬಿಕೆ ಪ್ರೀತಿ ಮತ್ತು ಶ್ರದ್ಧೆಯ ಪರೀಕ್ಷೆಯಾಗಿದೆ. ಈ ಒಳ್ಳೆಯ ಸಂಗತಿಗಳನ್ನು ಯಾವ ಪ್ರಕರಣದಲ್ಲಿ ಆತನ ಕಾರಣಕ್ಕಾಗಿ ಸಹೋದರ ಸೇವೆಯಲ್ಲಿ ಅವರು ತ್ಯಾಗ ಮಾಡುತ್ತಾರೆ ಎಂಬುದನ್ನು ನಿರೂಪಿಸುವುದಾಗಿದೆ. ಅದರಂತೆ ದೈವಿಕ ವಿವೇಕವು ಸದೃಢವಾದ ಆರೋಗ್ಯ ಮತ್ತು ಚೈತನ್ಯವನ್ನು ನೀಡುವುದು ಉತ್ತಮ ಎಂದು ಕಂಡುಕೊಳ್ಳುವುದಾದರೆ ಪ್ರೀತಿ ಮತ್ತು ಶ್ರದ್ಧೆಯನ್ನು ತ್ಯಾಗ ಮಾಡಿ ಇದನ್ನು ಸಮಗ್ರವಾಗಿ ಕರ್ತನ ಕಾರಣಕ್ಕಾಗಿ ವಿನಿಯೋಗಿಸುವುದೋ ಇಲ್ಲವೋ ಅಥವಾ ಅವನ್ನು ಸ್ವಾರ್ಥ ಪ್ರಯತ್ನಗಳಿಗೆ ಉಪಯೋಗಿಸಬೇಕು ಎಂಬುದು ನಿಷ್ಠಾವಂತರ ಪರೀಕ್ಷೆಯಾಗಿದೆ. ಅಥವಾ ಮತ್ತೊಂದೆಡೆಯಲ್ಲಿ ದೇವರು ತನ್ನ ಅನುಗ್ರಹದಲ್ಲಿ ಜೀವನ ಶಕ್ತಿ ಮತ್ತು ಚೈತನ್ಯವನ್ನು ಮಿತಿಯಾದ ಅಳತೆಯಲ್ಲಿ ನೀಡುವುದಾದರೆ ಸಣ್ಣ ಅವಕಾಶಗಳನ್ನು ಬಯಸಿ ಅವನ್ನು ಪಟ್ಟು ಹಿಡಿದು ಉಪಯೋಗಿಸುವ ಪ್ರೀತಿ ವಿಧೇಯತೆ ಸಮರ್ಪಣೆ ತಾಳ್ಮೆ ಮತ್ತು ಉತ್ಸಾಹ ಇವುಗಳನ್ನು ರುಜುವಾತು ಪಡಿಸುವ ವಿಶ್ವಾಸ ಮತ್ತು ಶ್ರದ್ಧೆಯ ಪರೀಕ್ಷೆಯ ವಿರುದ್ಧ ದೃಷ್ಟಿಕೋನದಿಂದ ಆರಂಭವಾಗುತ್ತದೆ. ಇನ್ನ ಒಂದು ಎರಡು ಎಕ್ಸಾಂಪಲ್ಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಯಾರಾದ್ರೆ ತಿಮೋತಿ ಮತ್ತೆ ಎಪಫ್ರೊಡೈಟಸ್ ಅಂತ ಅಂತಂದ್ರೆ ಸೊ ನೋಡಿ ಇಬ್ಬರಿಗೆ ಏನಾಗಿತ್ತು ಕಾಯಿಲೆ ಇತ್ತು ಅಂತಂದ್ಬಿಟ್ಟು ಸತ್ಯವಾದ ರೆಕಾರ್ಡ್ ಆಗಿದೆ ಅಂದ್ರೆ ಸದ್ಗೆ ಒಬ್ರಿಗೆ ಕಾಯಿಲೆ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ದ್ರಾಕ್ಷರಸ ಏನ್ ಮಾಡಿ ನೀವು ತಗೊಳ್ಳಿ ಅಂತ ಸೊ ಏನಪ್ಪ ಅದು ಅಂದ್ರೆ ಏನಂದ್ರೆ ಒಂದು ಸ್ಟಮಕ್ ಇಂಡೈಜೆಷನ್ ಅಂದ್ರೆ ಸ್ಟಮಕ್ ಅಪ್ಸೆಟ್ ಅಂತ ಕೂಡ ಏನ್ ಮಾಡುದು ಹೇಳ್ಬೋದು ಅಂದ್ರೆ ಸದ್ಗೆ ಆ ಕಾಲದಲ್ಲಿ ಇರುವಂತಹ ಒಂದು ಮೆಡಿಸಿನ್ ಏನಪ್ಪ ಅಂದ್ರೆ ದ್ರಾಕ್ಷರಸ ಅದರ ಸೊ ಅಂದ್ರೆ ಅಂದ್ರೆ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ ಓ ದ್ರಾಕ್ಷರಸ ತಗೊಂಡ್ರು ನಾವು ಕೂಡ ಏನ್ ಮಾಡೋದು ನಾವು ಕೂಡ ವೈನ್ ತಗೊಂಬೋದು ನಾವು ಕೂಡ ಲಿಕರ್ ತಗೊಂಬೋದು ಅಂತ ಏನ್ ಮಾಡ್ತಾರೆ ಕುಡ್ಬಿಡೋದಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಗಳಿಗೆ ಏನ್ ಮಾಡ್ತಾರೆ ಒಂದು ಫರ್ಮೆಂಟೇಷನ್ ಆಗಿರೋ ಸ್ಪಿರಿಟ್ ಯಾವ ತರ ಯೂಸ್ ಮಾಡ್ತಾರೆ ಆ ಕಾಲ ಕೂಡ ಏನ್ ಮಾಡಂತೆ ಒಂದು ಮೆಡಿಸಿನ್ಸ್ ಏನ್ ಮಾಡಂತ ಕೆಲವೊಂದು ವೈನ್ ಏನ್ ಮಾಡೋರು ಅದನ್ನ ಹಾಕೋರ ಸೊ ಗ್ರೇಪ್ ಜ್ಯೂಸ್. ಸೊ ಅದೇ ರೀತಿ ಹೇಳ್ಬೇಕಾದ್ರೆ ಏನ್ರಿ ನಮಗೆ ಕೊಡಂತ ಅಡ್ವೈಸ್ ಏನಂದ್ರೆ ನಮ್ಗೇನೋ ಒಂದು ಕಾಯಿಲೆ ಗಿಲ್ಲ ಬಂದಾವಾಗ ನಾವೇನ್ ಮಾಡ್ಬೇಕು ಒಂದು ರೀಸನಲ್ ಆಗಿರೋ ಒಂದ್ ಏನ್ ಮಾಡ್ತಾವ್ ನಾವು ಫುಡ್ ಗಳ ಮುಖಾಂತರ ಕಂಟ್ರೋಲ್ ಮಾಡಕ್ಕೆ ಅದನ್ನ ವಾಸಿ ಮಾಡ್ಕೊಳಕ್ಕೆ ಏನ್ ಮಾಡ್ಕೊ ಪ್ರಯತ್ನ ಮಾಡ್ಬೇಕು. ಅದು ಮಾತ್ರ ಅಲ್ಲ ಸೂಕ್ತವಾಗಿರಂತ ಒಂದು ಔಷಧಿಗಳು ಕೂಡ ಏನ್ ಮಾಡ್ತಾವ ನಾವು ತಗೋಬೇಕು ಕೂಡ ಅಂತ ಏನ್ ಮಾಡ್ತಾರೆ ನಾವು ಅಲ್ಲಿ ಹೇಳದ್ ನೋಡ್ತೀರಿ ಅಂದ್ರೆ ಸದ್ಯ ನೋಡ್ಬೇಕಾದ್ರೆ ಅದ್ ಬಿಟ್ಟು ದೇವ್ರು ನಮ್ಗೆ ಏನ್ ಮಾಡ್ತಾರೆ ಕಾಯಿಲೆ ವಾಸಿ ಮಾಡ್ತಾರೆ ಕೂತ್ಕೊಂಡು ಏನಂತಾರೆ ಮೊಣಕಾಲ್ ಮುರಿ ನಾವು ಅದಕ್ಕೋಸ್ಕರ ಕಾಯ್ಕಿ ಕೂತಿರೋದು ಅದೇನಲ್ಲ ಅದೊಂದು ಪ್ರಾಪರ್ ಆಗಿರ್ತ ವಿಸ್ಡಮ್ ಅಲ್ಲ. ಅದೇ ತರ ನೋಡ್ಬೇಕಾದ್ರೆ ಏನ್ರಿ ದೇವ್ರ ಹತ್ರ ಒಂದು ಐಶ ಆರಾಮು ಅವರ ಒಂದು ಜೀವಿತ ಕೂಡ ನಾವು ಎದುರು ನೋಡೋದು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ದೇವತೆ ಕೇಳೋದು ಏನ್ರಿ ಅದು ಕೂಡ ಏನಲ್ಲ ಒಂದು ಪ್ರಾಪರ್ ಆಗಿರೋಂತ ಒಂದು ಕಾನ್ಸಿಕ್ರೇಟೆಡ್ ಮೈಂಡ್ ಅಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅವ್ರು. ಯಾಕೆಂತಂದ್ರೆ ಏನ್ರಿ ನಮ್ದು ಎಂತ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಗೆ ಏನ್ರಿ ನಮ್ಗೆ ಅನುಭವಗಳನ್ನ ಚೂಸ್ ಮಾಡೋದು ಯಾರಪ್ಪ ಅಂತ ನೋಡ್ತೀನಿ ಅಂತಂದ್ರೆ ನಮ್ಮ ದೇವರು ಅಂದ್ರೆ ಸದ್ಯ ದೇವರ ಒಂದು ಚಿತ್ರದಲ್ಲಿ ನಮ್ಗೇನ್ರಿ ಅಂಬ್ಳಿ ಗಂಜಿನೋ ಅಥವಾ ನಮ್ಮ ಒಂದು ಹೊತ್ತಿಗೆ ಊಟನೋ ಅಥವಾ ನಮ್ಗೆ ಒಂದೇ ಒಂದು ಉಟ್ಕೋದಕ್ಕೆ ಒಂದು ಬಟ್ಟೆ ಇತ್ತು ಅಂತಂದ್ರೆ ಇದು ಯಾರ ಒಂದು ಜ್ಞಾನ ಅನುಸಾರವಾಗಿ ದೇವರು ದಯಪಾಲಿಸಿದ್ರೆ ಅಂತ ಏನ್ ಮಾಡ್ಬೇಕು ನಾವು ತುಂಬಾ ಒಂದು ಸಂತೋಷ ಕೊಡುವಾಗ ಅಂದ್ರೆ ದಿಸ್ ಇಸ್ ಗಾಡ್ಸ್ ವಿಸ್ಡಮ್. ದೇವರ ಒಂದು ಜ್ಞಾನದಿಂದ ಏನ್ ಮಾಡ್ತಾರೆ ಇಷ್ಟು ದಯಪಾಲಿಸ್ತೀರಿ ನೋಡಿ ಅದ್ರಲ್ಲಿ ಏನಾಗ್ಬೇಕು ಸಂತೋಷ ಉಳ್ಳವರಾಗಿರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ದೇವ್ರಿಗೆ ಗೊತ್ತಿಲ್ಲ ಕೊಡೋದಿಕ್ಕೆ ಖಂಡಿತವಾಗಿ ಗೊತ್ತು ಅದರ ಸೊ ಅಂದ್ರೆ ದೇವರು ಏನಕ್ಕೂ ಒಂದು ಕೊಟ್ಟಿಲ್ಲ ಅಂತಂದ್ರೆ ಅದ್ರಲ್ಲಿ ಏನೋ ಒಂದು ಕಾರಣ ಏನಾಗಿರ್ಬೋದು ಅಲ್ಲಿರ್ಬೋದು. ಸೊ ಅದು ಖಂಡಿತವಾಗೂ ಬರುವಂತ ದಿನಗಳಲ್ಲಿ ಏನ್ ಮಾಡೋದು ದೇವರನ್ನ ಅದನ್ನ ರಿವೀಲ್ ಮಾಡ್ತಾರೆ. ಆದ್ರೆ ಇದು ನಮ್ಮ ಒಂದು ಪ್ರೀತಿ ಒಂದು ಪರೀಕ್ಷೆ ನಮ್ಮ ಒಂದು ನಂಬಿಕೆಗೆ ಒಂದು ಪರೀಕ್ಷೆ ಅಂತಂದ್ಬಿಟ್ಟು ಭಾವಿಸ್ಕೊಂಡು ಏನ್ ಮಾಡ್ಬೇಕು ಇದೆಲ್ಲ ಯಾರಿಗೆ ಸೆಂಟರ್ ಆಗ್ಬೇಕು ಅಂದ್ರೆ ದೇವ್ರಿಗೆ ಏನಾಗ್ಬೇಕು ನಾವು ಸೆಂಟರ್ ಆಗ್ಬೇಕು. ಅದೇ ತರ ದೇವ್ರ ಏನ್ ಮಾಡ್ತಾರೆ ಅದನ್ನ ನಮ್ಮ ಫೇತ್ಫುಲ್ನೆಸ್ ನ ಟೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇರೋಂತ ಒಂದು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಇರೋಂತ ಕಷ್ಟಗಳಲ್ಲಿ ದೇವ್ರಿಗೆ ಯಾವ ತರ ಫೇತ್ಫುಲ್ ಆಗಿರ್ತಾರೆ ಅಂತಂದ್ಬಿಟ್ಟು ದೇವ್ರು ನೋಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಇವೆಲ್ಲ ಏನ್ ಮಾಡ್ತಾರೆ ಜೀವಿತದಲ್ಲಿ ಇವಾಗ ಇವನ್ನೆಲ್ಲ ಅನುಮತಿ ಕೊಡ್ತಾರೆ. ಏನಕ್ಕೆ ಅಂದ್ರೆ ನಾವು ದೇವ್ರಿಗೆ ಹಿಂಗೆ ಬಾಳ್ತೀರಿ, ನಾವು ದೇವ್ರಿಗೆ ಏನ್ ಮಾಡ್ತೀರಿ, ಎಷ್ಟು ವಿಧೇಯರಾಗಿರ್ತೀರಿ ಅಂತಂದ್ಬಿಟ್ಟು ನಮ್ಗಿರಂತ ಕಷ್ಟ ಸಂಕಟಗಳಿಂದ ದೇವ್ರಿಗೆ ಫೇತ್ಫುಲ್ನೆಸ್ ಆಗಿರೋದನ್ನ ನೋಡ್ತೀರಾ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ನಮ್ ಪೂರ್ಣವಾದ ಶಕ್ತಿನ ನಾವು ಮಾಡ್ತೀರಾ ಬರ ಅದೇ ತರ ನಾವು 100% ತಾಳ್ಮೆಯಿಂದ ಏನ್ ಮಾಡ್ತೀವಿ ದೇವ್ರಿಗೆ ಎಲ್ಲವನ್ನು ಒಪ್ಪಿಸ್ಕೊಡ್ತೀರಾ ಅಂತಂದ್ಬಿಟ್ಟು ದೇವ್ರು ಕೊಡಂತ ಎಲ್ಲ ಆಪರ್ಚುನಿಟಿಗಳನ್ನ ಆಸಕ್ತಿಯಿಂದ ನಾವ್ ಏನ್ ಮಾಡ್ತೀರಿ ನಮ್ ಮಾಡ್ತೀರಾ ಅಂತ ನೋಡೋದಕ್ಕೋಸ್ಕರ ಮಾಡಿದ್ರೆ ದೇವ್ರ ಇದನ್ನ ಬಿಡ್ತಾರೆ ಅಂತ ಹೇಳ್ತಾರೆ. ಅದ್ರಿಗೆ ಏನಂದ್ರೆ ಇದೀಗ ನಮ್ಗೆ ಬೈಬಲಲ್ಲಿ ನಮ್ದು ಕ್ರೈಸ್ಟ್ ಬ್ಯೂಟಿಫುಲ್ ಎಕ್ಸಾಂಪಲ್. ಕ್ರೈಸ್ಟ್ ಪರಲೋಕದಲ್ಲಿ ಇದ್ರು ದೇವ್ರ ಹತ್ರ ಇರ್ಬೇಕಾದ್ರೆ ಎಲ್ಲ ಇತ್ತು ಸೌಕರ್ಯಗಳು, ಆದ್ರೆ ಭೂಲೋಕದಲ್ಲಿ ನೋಡ್ಬೇಕಾದ್ರೆ ಸಿಚುವೇಶನ್ ಟೋಟಲ್ ಚೇಂಜ್. ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಎಲ್ಲಾ ಅವ್ರ ವಿರುದ್ಧವಾಗಿ ಇರೋಂತ ಒಂದು ಸಂದರ್ಭಗಳಲ್ಲಿ ಅವ್ರು ದೇವ್ರಿಗೆ ಏನ್ ನೋಡ್ಸ್ಬೇಕಾಯ್ತು ವಿಧೇಯತನ ನೋಡ್ಸ್ಬೇಕಾಯ್ತು. ಇದು ನಾನು ಪ್ರೂವ್ ಮಾಡಿ ನೋಡ್ಸಿದ್ರು ಅಲ್ಲಿ ನಾನು ವಿಧೇಯನಾಗಿರ್ತೀನಿ ಅಂತಂದಾಗ ಇದೇ ತರ ನಾವೆಲ್ಲ ಚೆನ್ನಾಗಿದ್ದಿ ನಾವು ದೇವ್ರಿಗೆ ನಂಬಿಕಸ್ಥರಾಗಿರ್ತೀವಿ ಅಂತ ದೊಡ್ಡ ಗ್ರೇಟ್ ವಿಚಾರ ಏನಲ್ಲ ಅದೆಲ್ಲರೂ ಹೇಳ್ತಾರೆ. ಆದ್ರೆ ಏನು ಇಲ್ದಿರ್ಬೇಕಾದ್ರೆ ಎಲ್ಲಾ ನಮ್ಮ ಜೀವಿತದಲ್ಲಿ ಖಂಡಿತವಾಗೂ ನಾನು ನೆನೆಸಿದ್ದೆಲ್ಲ ರಿವರ್ಸ್ ಆಗಿ ನಡೀತಾ ಇರ್ಬೇಕು. ಅವಾಗ ದೇವ್ರಿಗೆ ನಾವು ಅಧೀನರಾಗಿರ್ತೀವಿ ಗೊತ್ತಾ, ಅವಾಗ ದೇವ್ರಿಗೆ ನಾವೇನ್ರಿ
ತಾಳ್ಮೆಯಿಂದ ನಡ್ಕೊತಿರ್ ಗೊತ್ತಾ. ದೇವ್ರು ಕೊಡುವಂತ ಈ ಒಂದು ಕಹಿ ಅಂತ ಪಾತ್ರೆನ ಸಂತೋಷವಾಗಿ ನಂಗು ಕುಡ್ಕಿರ್ ಗೊತ್ತಾ. ಅದೇ ದೇವ್ರ ನಮ್ಮ ಹತ್ರ ನೋಡಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್. ಅರೆ ಇದೇ ದೇವ್ರ ಏನ್ ಮಾಡಿದ್ ನಮ್ಮ ಹತ್ರ ಏನ್ ಮಾಡ್ತಾರೆ ಎಕ್ಸ್ಪೆಕ್ಟೇಷನ್ಸ್ ನಮ್ಮನ್ ಮಾಡ್ತಾ ಇದಕ್ಕೆ ನಮ್ಮ ಜೀವಿತದಲ್ಲಿ ಅನೇಕ ಅನುಭವಗಳನ್ನ ಕೊಡ್ತಾರೆ. ಏನಕ್ಕೆ ಅಂದ್ರೆ ಈ ಒಂದು ನಮ್ಮಲ್ಲಿ ಈ ಒಂದು ಭಾವ ಏನಾಗ್ಬೇಕು ಬರ್ಬೇಕು ಅದರ ಏನೇ ಆಗ್ಲಿ ದೇವ್ರಿಗೆ ಏನಾಗ್ಬೇಕು ನಾವು ನಾವು ಸಣ್ಣಂತ ಒಂದು ಒಂದು ಗುಣ ನಮ್ಮ ಹತ್ರ ಇರ್ಬೇಕು. ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡ್ರಿ ದೇವ್ರ ಅಬ್ರಹಾಮ್ ಹತ್ರ ಏನ ಸ್ಯಾಕ್ರಿಫೈಸ್ ಕೇಳಿದ್ರು ಅಂತ ನೋಡ್ತೀನಿ ಅಂತಂದ್ರೆ ಏನ್ರಿ ಅವನ ಇಸಾಕ್ ಏನ್ ಮಾಡಿದ್ರು ದೇವ್ರ ಸ್ಯಾಕ್ರಿಫೈಸ್ ಕೇಳಿದ್ರು. ಯಾಕೆ ಇಸಾಕ್ ಅಂತ ಕೇಳಿದ್ರು ಅಬ್ರಹಾಮ್ ಹತ್ರ ಆಡು ಮಾಡ್ಗಳು ಇರ್ಲಿಲ್ಲ ಅಂದ್ರೆ ಏನ್ ಕೇಳಿದ್ರು ಕೊಟ್ಟಿರ ಅಬ್ರಹಾಮ್ ಅದರ ಅಬ್ರಹಾಮ್ ಹತ್ರ ಅಷ್ಟೊಂದು ದಿನಾಗಿದ್ದ ಆಡು ಮಾಡ್ಗಳಿತ್ತು. ಆದ್ರೆ ದೇವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ಅಬ್ರಹಾಮಿನ ಮನಸ್ಸು ಅಬ್ರಹಾಮಿನ ವಿಧೇಯತೆ ದೇವ್ರಿಗೆ ಏನಾಗಬೇಕಾಗಿತ್ತು ಅಲ್ಲಿ ಬೇಕಾಗಿತ್ತು. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಅಬ್ರಹಾಮ್ಗೆ ಏನ್ ಇಷ್ಟ ತುಂಬಾ ಅಬ್ರಹಾಮ್ ಇಷ್ಟ ಅಂದ್ರೆ ಇಸಾಕ್. ಅದಕ್ಕೆ ಹೇಳ್ತಾರೆ ಇಸಾಕ್ ಅನ್ ಕೊಡು ಅಂತ ಕೇಳ್ಕೊತಾರೆ. ನೋಡೋಣ ದೇವ್ರಿಗೆ ಇಸಾಕ್ ಬೇಕು ಅಂತಲ್ಲ, ಇಸಾಕನ ಕೊಡ್ತಾರೋ ಇಲ್ಲವೋ, ಇಸಾಕನ ದೇವ್ರ ಹೊಸ ಬಿಟ್ಕೊಡಕ್ಕೆ ರೆಡಿ ಆಗಿದಾರೋ ಇಲ್ಲ ಅಂತ ಏನ್ ಮಾಡ್ತಾರೆ ದೇವ್ರು ಪರೀಕ್ಷೆಯನ್ನು ನೋಡ್ತಾ ಇದ್ರ. ಯಾವಾಗ ಇಸಾಕನ ಕೊಟ್ಟೇ ಬಿಡ್ತಾರೆ ಅಂತ ದೇವ್ರ ಗೊತ್ತಾಯ್ತೋ ದೇವ್ರ ಏನ್ ಮಾಡ್ತಾರೆ ಕತ್ತಿನ ಏನ್ ನೋಡಿ ನೀವು ಹೊರೆಯಲ್ಲಿ ಹಾಕು ಏನ್ ಮಾಡೋಕ್ ಮಗು ಮೇಲೆ ಇನ್ನೇ ಕೈ ಇಡ್ಬೇಡ ಅಂತ ಏನ್ ಮಾಡ್ತಾರೆ ದೇವ್ರು ಹೇಳ್ತಾ ಇದ್ರ. ಬೈಬಲ್ ಹೇಳ್ತಾರೆ ಡೋಂಟ್ ಪುಟ್ ಯುವರ್ ಹ್ಯಾಂಡ್ ಆನ್ ದಿ ಲ್ಯಾಡ್ ಅಂತಾರೆ ಮಗು ಅದರ ಏನಂತಾರೆ ಅವ್ರ ಮೇಲೆ ಮಾಡ್ಕೊಬೇಡ ಈ ಕೈಯೇ ಇಡೋಕೋಬೇಡ ಅಂದ್ರೆ ದೇವ್ರ ಏನ್ ಮಾಡ್ತಿದ್ರು ಅಲ್ಲಿಂದ ಕರುಣೇನ ಕೃಪೆನ ನೋಡ್ಸೋದಕ್ಕೆ ಕಟ್ಟಾ ಇದ್ರು ಅಷ್ಟೇ. ಅದರ ಅಬ್ರಹಾಮ್ ಏನ್ ಮಾಡ್ತಾನೆ ಅಂತ ನೋಡೋದಿಕ್ಕೆ ಸರ್ ಅಲ್ವರ. ಸೊ ಅದಕ್ಕೆ ಏನ್ರಿ ಅಬ್ರಹಾಮ್ ಮಗನ ಉಳಿಸಿದ್ರೆ ದೇವ್ರ ಬಿಟ್ಟಿರೋರು, ಆದ್ರೆ ಅದು ದೇವ್ರಿಗೆ ಬೇಕಾಗಿಲ್ಲ ಅಂದ್ರ ದೇವ್ರಿಗೆ ಒಪ್ಪಿಸ್ಕೊಟ್ಟು ದೇವರಿಂದ ಜೀವಿತ ಬರ್ತಾನ ಅಂತ ಅಂದ್ಬಿಟ್ಟು ಅಬ್ರಹಾಮ್ ಎದುರು ನೋಡ್ತಾನೆ ಅಂತೀನಿ. ಆ ಟೆಸ್ಟ್ ಅಲ್ಲಿ ಏನಾದ್ರು ಅಬ್ರಹಾಮ್ ಪಾಸ್ ಆದ್ರು ನೋಡಿ ಇಷ್ಟೇ ದೇವ್ರಿಗೆ ಬೇಕಾಗಿತ್ತು. ಅಂದ್ರೆ ಅದೇ ತರ ನೋಡ್ಬೇಕು ಬೈಬಲ್ ಅಲ್ಲಿ ಇನ್ನೂ ಅನೇಕ ಎಕ್ಸಾಂಪಲ್ಸ್ ಇದೆ. ಅಂದ್ರ ಸ್ಯಾಮ್ಯಲ್ ಅವ್ರ ತಾಯಿ ಏನ್ ಪ್ರಾರ್ಥನೆ ಮಾಡ್ತಾರೆ, ನನಗೆ ಅವ್ರ ಮಗನ್ ಕೊಡೋ ದೇವ್ರೇ ಆ ಮಗನ ನಿನ್ ಮಾರ್ಗ ನಡೆಯಕ್ಕೆ ಏನ್ ಮಾಡ್ತಿದ್ದಾನೋ ನಾನು ನಿನ್ನ ಆಲಯದಲ್ಲಿ ಸೇವಕ್ಕೆ ಬಿಡ್ತೀನಿ ಬಿಟ್ಟರು. 7 ಇಯರ್ಸ್ ಏಜ್ ಅಲ್ಲಿ ಅವ್ರ ತಾಯಿ ಅವ್ನ ಆಲಯದಲ್ಲಿ ಏನ್ ಮಾಡ್ತಾರೆ ಬಿಡ್ತಾರೆ, ಅದ ಅಷ್ಟು ಡೆಡಿಕೇಟ್ ಆಗಿ ಮಗನ್ ಏನ್ ಮಾಡ್ತಾರೆ ಅವ್ರು 6 ಇಯರ್ಸ್ 7 ಇಯರ್ಸ್ ಏನ್ ಟ್ರೈನಿಂಗ್ ಕೊಟ್ಟಿರ್ತಾರ ಅವ್ರಮ್ಮ ಆಲಯದಲ್ಲಿ ಹಿಂಗೆ ದೇವ್ರಿಗೆ ವಿಧೇನಾಗಿರ್ಬೇಕು ಅಂತ. ಸರಿ ನೋಡ್ಬೇಕಾದ್ರೆ ಏನ್ರಿ ಇಲ್ಲಿ ದೇವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ದೇವ್ರಿಗೆ ಎಷ್ಟು ಒಬೀಡಿಯಂಟ್ ಆಗಿರ್ತಾರ, ದೇವ್ರಿಗೆ ಎಷ್ಟು ಉಪ್ಪು ಕೊಡಕ್ಕೆ ಚೆನ್ನಾಗಿದ್ರ ಸಿದ್ಧವಾಗಿದ್ರ ಅಂತ. ದೇವ್ರಿಗೆ ಎಲ್ಲ ಬೇಕು ಅಂತಲ್ಲ, ಇವೆಲ್ಲದೆಲ್ಲ ಏನ್ ಮಾಡ್ತಾರೆ ದೇವ್ರಿಗೆ ಹೊಸ ಏನ್ ಬಿಟ್ಕೊಡಕ್ ನೀವು ರೆಡಿ ಆಗಿದೆ ಅಂತ ದೇವ್ರ ಮಾಡಿದ್ರು ಅಲ್ಲಿ ಪರೀಕ್ಷೆ ಮಾಡಿದ್ರು. ಯಾವಾಗ ಅದು ಅದು ಬಿಟ್ಕೊಡಕ್ಕೆ ರೆಡಿ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ದೇವ್ರು ಏನ್ ಮಾಡಿದ್ರು ಇದಕ್ಕಿಂತ ಮೇಲಾಗಿ ಏನ್ ಮಾಡಿದ್ರು ಆಶೀರ್ವಾದ ಮಾಡಿದ್ರು. ಯೋಬಲ್ಲಿ ಏನ್ ಕೇಳಿದ್ರು ದೇವ್ರು ಅವನ ಮೈನ ಮುಟ್ತಾರೆ ದೇವ್ರು, ಯಾಕೆಂದ್ರೆ ಯೋಬ್ ಏನ್ ಬೇಕಾದ್ರೆ ಕೊಟ್ಬಿಟ್ಟಿರೋನು ಹತ್ರ. ಅಷ್ಟೊಂದು ದೇವ್ರಿಗೆ ಏನ್ ಮಾಡ್ತಾ ಇರೋ ದಾನ ಧರ್ಮ ಮಾಡ್ತಾ ಇದ್ದ, ಅಷ್ಟೊಂದು ತ್ಯಾಗಗಳು ಮಾಡ್ತಾ ಇದ್ದ, ಅಷ್ಟೊಂದು ದೇವ್ರಿಗೆ ಏನಾಗಿದೆ ವಿಧೇನಾಗಿದ್ದ ಅದೆಲ್ಲ ಇಂದ. ಆದ್ರೆ ಅವನು ದೇಹದಲ್ಲಿ ಏನೋ ತೊಂದರೆ ಆದವಾಗ ಅವಾಗ ವಿಧೇನಾಗಿರ್ತಾರೋ ಇಲ್ಲ ಅಂತ ಅಂತ ದೇವ್ರು ಟೆಸ್ಟ್ ಮಾಡ್ಬಿಟ್ರು. ಆ ಟೆಸ್ಟ್ ಅಲ್ಲಿ ಏನಾದ್ರು ಯೋಬ್ ಪಾಸ್ ಆಗ್ಬಿಡ್ತಾರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗ್ಬಿಡ್ತಾರೆ ಅಂತೀನಿ ಎಕ್ಸಾಮ್. ಅದರ ಏನ್ ಹೇಳ್ತಾರೆ ಹೆಂಡತಿ ಬಂದ ಹೇಳಿದಾಗ ನಿನ್ ದೇವ್ರ ದೂಷಣೆ ಮಾಡಿ ಸಾಯಂತ ಹೇಳಿದವ್ರಿಗೆ ದೇವ್ರಿಂದ ಬರೀ ನಮ್ಗೆ ಒಳ್ಳೇದೇ ಬಂದಿತ್ತ, ಕೆಟ್ಟದ್ದು ಕೂಡ ಬರೋದಿಲ್ಲ. ದೇವ್ರಿಗೆ ಕೊಟ್ರು ದೇವ್ರ ಏನ್ ಮಾಡಿದ್ರು ತಗೊಂಡ್ರು ಅಂತ ಅಂದ್ಬಿಟ್ಟು ಮಾತು ಹೇಳ್ಬೇಕಾದ್ರೆ ಆ ಸಂದರ್ಭದಲ್ಲಿ ಯೋಚನೆ ಮಾಡಿ ಮಲ್ಟಿ ಮಿಲಿಯನ್ ಯಾರು ಹೇಳಲ್ಲ ಇಂಥ ಟೆನ್ಷನ್ ಇರ್ತಾರೆ. ಆದ್ರೆ ಯೋಗ ಏನ್ ಮಾಡ್ತಾರೆ ಕಾಮ್ ಆಗಿ ದೇವ್ರಿಗೆ ಪೀಸ್ಫುಲ್ ಆಗಿ ಸಂಪ್ರೂವ್ ಮಾಡ್ತಾರೆ. ಅಂದ್ರೆ ಇದೇ ದೇವ್ರ ನಮ್ಮ ಹತ್ರ ಮಾತ್ರ ಎಕ್ಸ್ಪೆಕ್ಟೇಷನ್ಸ್. ಅದ್ರಂದ ಈ ನೂತನ ಸೃಷ್ಟಿಗೆ ಬರುವಂತ ಎಲ್ಲಾ ಶೋಧನೆಗಳಲ್ಲಿ ನಾವು ಏನಪ್ಪ ಥಿಂಕ್ ಮಾಡ್ಬೇಕಂದ್ರೆ ನಥಿಂಗ್ ಇಸ್ ಎ ಆಕ್ಸಿಡೆಂಟ್, ನಥಿಂಗ್ ಇಸ್ ಎ ಶಾಕ್. ಅದರ ಎಲ್ಲ ಮೂಟಿ ಯಾರ ಚಿತ್ತ ಯಾರ ಅನುಮತಿ, ದೇವರ ಚಿತ್ತ ದೇವರ ಅನುಮತಿ. ಏನಕ್ಕಾಗೆ ಎಲ್ಲ ಆಂಗಲ್ ಅಲ್ಲಿ ದೇವ್ರೇ ಮಾಡ್ತಾರೆ ಅದನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ಏನ್ ಮಾಡ್ತೀವಿ ನಾವು, ನಾವ್ ಹೆಂಗ್ ನಡೀತೀರಿ, ಏನ್ ನಿರ್ಧಾರಗಳು ತಗೊಂತೀರಿ, ಯಾವ ತರ ನಮ್ಮ ಜೀವಿತನ ನಾವು ಕ್ರಿಸ್ತನ ಒಂದು ಜೀವಿತಕ್ಕಾಗಿ ನಾವೇನ್ ಮಾಡ್ತೀರಿ ಮಾರ್ಪಾಡು ಮಾಡ್ತೀರಿ ಅಂದ್ಬಿಟ್ಟು ದೇವ್ರ ನಮ್ಮ ಹತ್ರ ಏನ್ ಮಾಡ್ತಾರಂತೆ ಎದುರು ನೋಡ್ತಾರಂತೆ. ಇದಕ್ಕೋಸ್ಕರ ನಮ್ ದೇವ್ರ ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ಅನುಭವಗಳನ್ನೇ ಮಾಡೋದು ನಮ್ಗೆ ನಮ್ಗೆ ಬಿಡೋದು. ಏನಕ್ಕೆ ಏನಕ್ಕೆ ಅಂದ್ರೆ ನಾವು ಕ್ರೈಸ್ಟ್ ಲೈಕ್ನೆಸ್ ಏನ್ ಮಾಡಿಲ್ಲ ನಾವು ಬೆಳಿಲಿ ಅಂತ. ಅದಾದ್ರೆ ಕರ್ತನಲ್ಲಿ ಪ್ರೀತಿಯಂದು ಸೋದರ ಸೋದರಿಗಳೇ, ನಾವು ಇವತ್ತಿನ ವಾಲಿಫೈ ನಾವೇನ್ ಮಾಡೋಣ ಇಲ್ಲೇ ಇನ್ಸಾನ ಬರುವಂತ ದಿನದಲ್ಲಿ ನಾವೇನ್ ಮಾಡೋಣ ದೇವ್ರ ಚಿತ್ತ ಇದ್ರೆ ಮುಂದೆ ಬರುವಂತ ನಾವು ವಾರಗಳಲ್ಲಿ ಕ್ಲಾಸ್ಗಳನ್ನ ಕಂಟಿನ್ಯೂ ಮಾಡೋಣ. ಅದೇ ತರ ಬರುವಂತ ಫ್ರೈಡೆ ರೆವಲೇಷನ್ ಸ್ಟಡಿ ಇರ್ತಾರೆ. ಸೊ ದಯವಿಟ್ಟು ಸಂಜೆ 8 ಗಂಟೆಗೆ ಇರ್ತಾರೆ, ದಯವಿಟ್ಟು ನೀವೆಲ್ಲ ಜನಾಗಿ. ಅದೇ ತರ ಹುಬ್ಳಿ ಮಂಗಳೂರು ದಾವಣಗೆರೆ ಈ ಕಡೆ ಇರೋ ಸಹೋದರ ಸಹೋದರಿಗಳೆಲ್ಲರೂ ಅಲ್ಲ ನಾಳೆ ನಾಳಿದ್ದು ಆಚೆ ನಾಳಿದ್ದು ಅಂದ್ರೆ ಮಂಗಳವಾರ ಬುಧವಾರ ಗುರುವಾರ 3 ದಿನ ಕಂಟಿನ್ಯೂಸ್ ಆಗಿ ಕ್ಲಾಸ್ ಇರ್ತದೆ ಸಂಜೆ 8 ಗಂಟೆಗೆ. ದಯವಿಟ್ಟು ನೀವೆಲ್ಲ ಏನ್ ಮಾಡಿ ನೀವು ಜಾಯ್ನ್ ಆಗ್ರಿ, ನಾನು ಗ್ರೂಪ್ ಅಲ್ಲೆಲ್ಲ ಮಾಡ್ತೀನಿ ಲಿಂಕು ಮೆಸೇಜ್ಗಳನ್ನು ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ಕೊನೆಯದಾಗಿ ನಾವೇನ್ ಮಾಡೋಣ ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ ಮುಕ್ತಾಯ ಮಾಡೋಣ. ಜೋಸೆಫ್ ಬ್ರದರ್ ಪ್ರೇಯರ್ ಮಾಡಕ್ ಆಗ್ತದ?
ಕೇಳಿಸ್ತಿದೆಯಲ್ಲ ಪ್ರತಿಸೋಣ. ಪ್ರೀತಿ ಮಾಡುವ ನಮ್ಮ ಪರಿಶುದ್ಧ ತಂದೆಯಾದ ದೇವರೇ, ಈ ದಿನದಲ್ಲಿ ಕೂಡ ಈ ಸಂಜೆ ವೇಳೆಯಲ್ಲಿ ಕೂಡ ನಮ್ಮನ್ನು ಈ ರೀತಿ ಸೇರಿಸಿ ನಿನ್ನ ದಾಸರ ಮುಖಾಂತರ ನೀನು ಕೊಟ್ಟಂತ ಒಂದೊಂದು ವಾಕ್ಯಕ್ಕೋಸ್ಕರ ವಂದನೆ ಸಲ್ಲಿಸುತ್ತೇವೆ. ಕೇಳಿದಂತ ಒಂದೊಂದು ವಾಕ್ಯ ಕೂಡ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ನಾವು ನಿಮ್ಮಲ್ಲಿ ಒಡಂಬಡಿಕೆ ಮಾಡಿಕೊಂಡಂತ ವಿಷಯವನ್ನು ನೆರವೇರಿಸಲು ನಮ್ಗೆ ಬೇಕಾಗಿರೋ ಪವಿತ್ರ ಆತ್ಮನ ಕೊಟ್ಟು ಅನುದಿನವಾಗಿ ಸತ್ಯದಲ್ಲಿ ನಮ್ಮನ್ನು ದಾರಿ ನಡೆಸು. ಇನ್ನುವಾಗಿ ಕೂಡ ಮಾತನಾಡಿದಾಸನ ಕೂಡ ನಿನ್ನ ಸಮುದ್ರದಲ್ಲಿ ಇಡ್ತೇವೆ. ಇನ್ನು ಬರುವಂತ ದಿನದಲ್ಲಿ ಕೂಡ ಈ ರೀತಿ ಅನೇಕ ಸತ್ಯ ವಾಕ್ಯಗಳನ್ನು ಆಲೋಚನೆಗಳನ್ನು ಸತ್ಯ ವೇದ ಮುಖಾಂತರವಾಗಿ ನಮ್ಗೆ ಕೊಟ್ಟು ಅದನ್ನು ಸರವಾಗಿ ಹಿಂಬಾಲಿಸುವಂತೆ ನಮ್ಮನ್ನು ದಾರಿ ನಡೆಸುತ್ತದೆ. ಸಮುದ್ರದಲ್ಲಿ ಕೂಡ ಈ ಚಿಕ್ಕ ಪ್ರಾರ್ಥನೆ ಕೂಡ ನಮ್ಮ ರಕ್ಷಕನು ಒಡೆಯನಾಗಿರುವ ಯೇಸು ಪ್ರಭುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಒಳ್ಳೆ ತಂದೆಯೇ. ಆಮೇನ್. ಆಮೇನ್. ನಮಸ್ತೆ ಎಲ್ಲರಿಗೂ.